Thank you.
ಇತಿಹಾಸ ಎಂಬುದು ಭಾರತ ನಾಡಿನ ಸ್ಫೂರ್ತಿ. ಉಜ್ವಲ ಇತಿಹಾಸ ಎಂಬುದು ಭಾರತ ನಾಡಿನ ಸ್ಫೂರ್ತಿಯದು. 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 ಸಾಹಸ ಕಾರ್ಯವ ದೈವಿಹ ವೀರರ ಸ್ಮರಿಸುತ್ತ ಸಾಗುವ ಪಥದಲ್ಲಿ ನಮಿಸುವ ಅವರನು ಮನದಲ್ಲಿ. ಉಜ್ವಲ ಇತಿಹಾಸ ಎಂಬುದು ಭಾರತ ನಾಡಿನ ಸ್ಫೂರ್ತಿಯದು. ಉಜ್ವಲ ಇತಿಹಾಸ ಎಂಬುದು ಭಾರತ ನಾಡಿನ ಸ್ಫೂರ್ತಿ.
ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿ ನಮ್ಮ ತುಳುನಾಡಿನ ಭಾರತೀಯ ಸಂಸ್ಕೃತಿಯನ್ನು ದೇಶ ವಿದೇಶಗಳಲ್ಲಿ ಮಿರುಗಿಸಿದಂಥ ಒಂದು ಶ್ರೇಷ್ಠ ಸಂಸ್ಥೆ ಇದ್ದರೆ ಅದು ಸನಾತನ ನಾಟ್ಯಾಲಯ. ಅದು ಅಲ್ಲದೆ ಈಶಾನ್ಯ ಭಾರತದ ಶಿಕ್ಷಣ ವಂಚಿತ ವಿದ್ಯಾರ್ಥಿಗಳನ್ನು ತಮ್ಮ ಗುರುಕುಲದಲ್ಲಿಟ್ಟುಕೊಂಡು ಅವರಿಗೆ ಉಚಿತ ವಸತಿ ಹಾಗೂ ಆಹಾರವನ್ನು ನೀಡಿ ವಿದ್ಯಾಭ್ಯಾಸವನ್ನು ಶಿಕ್ಷಣವನ್ನು ಕೊಡುತ್ತಿರುವಂಥ ಒಂದು ಸನಾತನ ನಾಟ್ಯಾಲಯಕ್ಕೆ ತಾವೆಲ್ಲರೂ ಜೋರಾದ ಚಪ್ಪಳೆ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ವೇದಿಕೆಗೆ ವಿದುಷಿ ಶಾರದಾ ಮಣಿಶೇಖರ್ ಹಾಗೂ ಶೀಲತಾ ನಾಗರಾಜ್ ಅವರನ್ನು ನಾನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಮಂಚದೆ ಸೇರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಗೌರವಾನ್ವಿತ ಐಕಳ ಹರೀಶ್ ಶೆಟ್ಟಿ ಅವರ ವೇದಿಕೆಗೆ ಬಂದು ಈ ತಂಡಕ್ಕೆ ಗೌರವ ಸಮರ್ಪಿಸಬೇಕು ಹಾಗೂ ಎಲ್ಲ ಮಕ್ಕಳಿಗೆ
ಕಳಹರಿ ಶೆಟ್ಟಿಯವರು, ಅಧ್ಯಕ್ಷರು ಜಾಗತಿಕ ಬಂಡರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್. ಕಳೆದ ತಿಂಗಳು ಇದೇ ತಂಡ ನಮ್ಮ ಎಲ್ಲ ಹಿಂದೂಗಳ ಪವಿತ್ರವಾದ ಆರಾಧನಾ ಕ್ಷೇತ್ರ ಪುಣ್ಯಕ್ಷೇತ್ರ ಅಯೋಧ್ಯೆಯಲ್ಲಿ ಒಂದು ಉತ್ತಮ ಕಾರ್ಯಕ್ರಮವನ್ನು ನೀಡಿದ ಹೆಮ್ಮೆ ಈ ತಂಡಕ್ಕೆ ಸಲ್ಲುತ್ತದೆ. ತಂಡದ ಎಲ್ಲ ಸದಸ್ಯರನ್ನ ಪರಿಚಯಿಸ್ತಾ ಇದ್ದಾರೆ ಶ್ರೀಮತಿ ಶ್ರೀಲತಾ ನಾಗರಾಜ್. ನಾಟ್ಯಗುರು ಶ್ರೀಲತಾ ನಾಗರಾಜ್ ಅವರಿಂದ ವಿದ್ಯಾರ್ಥಿಗಳ ಪರಿಚಯ. ಇಂದಿನ ಸನಾತನ ರಾಷ್ಟ್ರಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿಯರು ಕುಮಾರಿ ವಿನುತ, ನೃತ್ಯ ಅಭ್ಯಾಸವನ್ನ ಮಾಡ್ತಾ ಇದ್ದು ಭರತನಾಟ್ಯದ ಜೂನಿಯರ್ ಗ್ರೇಡ್ ಪರೀಕ್ಷೆಗೆ ತಯಾರಿ ನಡೆಸಿರುವಂತಹ ಕಲಾವಿದರು, ಕುಮಾರಿ ರಚನಾ ಮಾಳಿಗೆ ಮನೆ, ಕುಮಾರಿ ಕಶ್ವಿತಾ, ಮಾನ್ವಿ ಶೆಟ್ಟಿ, ಕುಮಾರಿ ವಿಜಿತಾ ಶೆಟ್ಟಿ, ಭರತನಾಟ್ಯದ ವಿದ್ವತ್ ಪೂರ್ವ ಪರೀಕ್ಷೆಯನ್ನು ಮುಗಿಸಿರುವಂತಹ ವಿಜಿತಾ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಹಾಗೂ ಸನಾತನ ನಾಟ್ಯಾಲಯದಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಕುಮಾರಿ ಮೋಕ್ಷಾ ಆರ್ ಉಳ್ಳಾಲ್, ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಮುಗಿಸಿರುವಂತಹ ಕಲಾವಿದೆ, ಕುಮಾರಿ ಅವನಿ ಗಣೇಶ್ ಕಿನ್ನಿಗೋಳಿ, ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಮುಗಿಸಿರುವಂತಹ ಕಲಾವಿದೆ, ಕುಮಾರಿ ಸಿಂಚನಾ ಎಸ್ ಕುಲಾಲ್, ಭರತನಾಟ್ಯದ ವಿದ್ವತ್ ಪೂರ್ವ ಪರೀಕ್ಷೆಯನ್ನು ಮುಗಿಸಿರುವಂತಹ ಸಿಂಚನಾ, ಬಿಕಾಂ ವಿದ್ಯಾರ್ಥಿನಿ ಹಾಗೆ ಸನಾತನ ನಾಟ್ಯಾಲಯದಲ್ಲಿ ನೃತ್ಯ ಶಿಕ್ಷಕಿಯೂ ಕೂಡ ಹೌದು, ನಾಟ್ಯ ವಿದುಷಿ ಕುಮಾರಿ ಶ್ರವಣಾ ಬೇಣೂರು, ಎಂಎಸ್ಸಿ ಪದವೀಧರೆ, ಪ್ರಸ್ತುತ ಶ್ರೀನಿವಾಸ್ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಕುಮಾರಿ ಸಾನ್ವಿ ಎಂಎಸ್, ದ್ವಿತೀಯ ಪಿಯುಸಿಯನ್ನು ಮುಗಿಸಿರುವಂತಹ ಕಲಾವಿದೆ, ಕುಮಾರಿ ಭೂಮಿಕಾ ಉಪಾಧ್ಯಾಯ, ಇಂಜಿನಿಯರಿಂಗ್ ವಿದ್ಯಾರ್ಥಿನಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಈಗಾಗಲೇ ಮುಗಿಸಿರುವಂತಹ ಕಲಾವಿದೆ, ಕುಮಾರಿ ಸಾಯಾ ಕುಮಾರ್, ಹತ್ತನೇ ತರಗತಿಯ ವಿದ್ಯಾರ್ಥಿನಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಈಗಾಗಲೇ ಮುಗಿಸಿರುವಂತಹ ವಿದ್ಯಾರ್ಥಿನಿ, ನಾಟ್ಯ ವಿದುಷಿ ಕುಮಾರಿ ನೇಹಾ, ಭರತನಾಟ್ಯದ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ನೇಹಾ, ಪ್ರಸ್ತುತ MBA ವಿದ್ಯಾರ್ಥಿನಿ ಹಾಗೆ ಸನಾತನ ನಾಟ್ಯಾಲಯದಲ್ಲಿ ನೃತ್ಯ ಶಿಕ್ಷಕಿ ಕೂಡ ಹೌದು, ನಾಟ್ಯ ವಿದುಷಿ ಬಿಂದ್ಯಾ ಡಿ ಶೆಟ್ಟಿಗಾರ್, MCA ಪದವೀಧರೆ, ಪ್ರಸ್ತುತ ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇರುವಂತಹ ಕಲಾವಿದೆ, ಕುಮಾರಿ ಶರಣ್ಯ ಮಾಳಿಗೆ ಮನೆ, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಗ್ರೇಡ್ ಪರೀಕ್ಷೆ ತಯಾರಿ ನಡೆಸ್ತಾ ಇರುವಂತಹ ಶರಣ್ಯ ಕೂಡ ಸನಾತನ ನಾಟ್ಯದಲ್ಲಿ ನೃತ್ಯ ಶಿಕ್ಷಕಿಯೂ ಕೂಡ ಹೌದು, ಕುಮಾರಿ ನಾಟ್ಯ ವಿದುಷಿ ಕುಮಾರಿ ಕೃಪಾ, BCA ಪದವೀಧರೆ, ಪ್ರಸ್ತುತ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇರುವಂತಹ ಕೃಪಾ ಕೂಡ ನಮ್ಮ ಸನಾತನ ನಾಟ್ಯಾಲಯದಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಕುಮಾರಿ ಅಮೃತ, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಗ್ರೇಡ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂತಹ ಕಲಾವಿದೆ, ಕುಮಾರಿ ಶ್ರಾವ್ಯ ನಾರಾಯಣ್ ಮಂಜೇಶ್ವರ, ಭರತನಾಟ್ಯದ ವಿದ್ವತ್ ಪೂರ್ವ ಪರೀಕ್ಷೆಗೆ ತಯಾರಿಯಲ್ಲಿರುವಂತಹ ಶ್ರಾವ್ಯ, MBA ವಿದ್ಯಾರ್ಥಿನಿ ಕೂಡ ಹೌದು, ಕುಮಾರಿ ಶ್ರೀಕರಿ ವಿ, ದ್ವಿತೀಯ PUC ವಿದ್ಯಾರ್ಥಿನಿ, ಭರತನಾಟ್ಯ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೂ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಮುಗಿಸಿರುವಂತಹ ಕಲಾವಿದೆ, ನಾಟ್ಯ ವಿದುಷ್ ಕುಮಾರಿ ಛಾಯಶ್ರೀ ಕುಲ, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ಛಾಯಶ್ರೀ, MBA ವಿದ್ಯಾರ್ಥಿನಿ ಹಾಗೆ ಸನಾತನ ನಾಟ್ಯಾಲಯದಲ್ಲಿ ನೃತ್ಯ ಶಿಕ್ಷಕಿಯೂ ಕೂಡ ಹೌದು, ನಿರ್ಮಿ ಎನ್, ಯುಪಿ ಅರ್ಪಿತಾ ಜೆ ಮತ್ತು ಸುನಶಿ ಆಚಾರ್ಯ, ಮಾಸ್ಟರ್ ಸುಮನ್ ಶೆಟ್ಟಿ, ವರ್ಣಾಲಂಕಾರದಲ್ಲಿ ನಮಗೆ ಸಹಕಾರ ಇದ್ದವರು ಸುನಿಲ್ ಉಚಿತ್ ಹಾಗೂ ಮಾಸ್ಟರ್ ಸುಮನ್ ಶೆಟ್ಟಿ, ಭರತನಾಟ್ಯದ ವಿದ್ವತ್ ಪೂರ್ವ ಪರೀಕ್ಷೆಗೆ ತಯಾರಿ ನಡೆಸ್ತಿರುವಂತಹ ಸುಮನ್, ಇಂಜಿನಿಯರಿಂಗ್ ಪದವೀಧರ ಕೂಡ ಹೌದು, ಬರುವ ತಿಂಗಳು ಜಪಾನ್ನಲ್ಲಿ ಉದ್ಯೋಗ ಕೂಡ ಅರಿಸಿಕೊಂಡು ಬಂದಿರುತ್ತದೆ, ಧನ್ಯವಾದಗಳು. ನಮಗೆ ಇಲ್ಲಿ ನೃತ್ಯ ಕಾರ್ಯಕ್ರಮ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ನನಗಂತೂ ಭಾಳ ನಮ್ಮ ಭಾಳ ಸಂತೋಷದ ಎಲ್ಲ ಬಂಟ ಸಮಾಜದ ಪ್ರಮುಖರು, ಸಮಾಜದ ಗಣ್ಯರು ಎಲ್ಲರೂ ಇದ್ದಾರೆ.
ನಮ್ಮ ಭಾಗ್ಯ ಈ ವೇದಿಕೆ ಸಿಕ್ಕಿದ್ದು. ಪ್ರಕಾಶಣ್ಣ ಇರ್ಬೋದು, ಸದೇಶ್ವಣ್ಣ ಇರ್ಬೋದು, ಎಲ್ಲರೂ ಇದ್ದೀರಿ, ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತಾ ಮತ್ತೊಮ್ಮೆ ಸಾಧ್ಯ ಇದ್ರೆ ಮಕ್ಕಳಿಗೆ ಅವಕಾಶ ಇದ್ರೆ ಕೊಡಿ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೀವಿ. ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಸುಂದರವಾದ ಪ್ರಸ್ತುತಿಯನ್ನ ಪ್ರದರ್ಶನ ಮಾಡಿದಂತಹ ಸನಾತನ ನಾಟ್ಯಾಲಯ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಬಂಧುಗಳೇ, ಐಕಳ ಹರೀಶ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸಮಾನ ಮನಸ್ಕ ಬಂಧುಗಳ ಸಹಯೋಗದಲ್ಲಿ 6 ವರ್ಷಗಳ ಅವಧಿಯಲ್ಲಿ ಸುಮಾರು 25 ಕೋಟಿಗಳ ಒಂದು ಮೊತ್ತವನ್ನು ವಿವಿಧ ಯೋಜನೆಗಳ ಮುಖಾಂತರವಾಗಿ ಅಶಕ್ತರಿಗೆ ಹಂಚಿ ಆ ಮುಖಾಂತರವಾಗಿ ಈ ಒಂದು ಸಂಘಟನೆ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರ ಗೌರವವನ್ನು ಪಡೆದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. 6 ವರ್ಷಗಳ ಅವಧಿಯಲ್ಲಿ ಈ ಒಕ್ಕೂಟ ನಡೆಸಿಕೊಂಡು ಬಂದಂತಹ ಕಾರ್ಯಕ್ರಮಗಳ ಬಗ್ಗೆ ಒಂದು ಸುಂದರ ಸಾಕ್ಷ್ಯಚಿತ್ರ ನಿಮ್ಮೆದುರಿನಲ್ಲಿ. ಅವರನ್ನು ಗೌರವಿಸುವಂತಹ ಸಮಯ, ನಮ್ಮ ಒಕ್ಕೂಟದ ಅಧ್ಯಕ್ಷರಾದಂತಹ ಹರೀಶಣ್ಣನವರು ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಜೊತೆ ಕಾರ್ಯಾಧ್ಯಕ್ಷರಾದಂತಹ ಆದರಣೀಯ ಚಂದ್ರಾಜ್ ಡಿ ಶೆಟ್ಟಿಯವರು. ನಮಸ್ಕಾರ. ಜಾಗತಿಕ ಬಂಟರ ಸಂಘಗಳನ್ನ ಒಕ್ಕೂಟದ ನಿರಳಿ ನಡಪನಂಚಿನ ಸಮಾಜಮುಖಿ ಕೆಲಸ ಸಮಾಜ ಕಲ್ಯಾಣ ಕಾರ್ಯಕ್ರಮದ ಈ ಸಭೆಗೆ ಸೇರ್ತಿನ ನಿಕಲಿ ಮಹಾಂಗರಿಗಳ ಸುರುಕಾದ ವಂದನೆ ಸಲ್ಲಿಸಬಹುದು. ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ನಿರಳು ನಂಚಿನ ಬೇತೆ ಸಂಘದ ಅಧ್ಯಕ್ಷ ನಗಳು, ಪದಾಧಿಕಾರಿ ನಗಳು, ಸದಸ್ಯ ನಗಳು ನಿಖಿಲ್ ಮಾತ ಇನ್ನು ಬಂದು ಮುಂಪ ಸೇರಿದ್ದಾರೆ. ನಿಖಿಲಿನ ಮಾತೆರಲ್ಲ ವೇದಿಕೆ ಮತ್ತು ಗುಲ್ಲಾಡುವಪ್ಪನ ಆಸೆ ನಮ್ಮ ಅಧ್ಯಕ್ಷರ ಐಕಳ ಹರೀಶ್ ಶೆಟ್ಟಿ ನಾಂಡ ಸ್ಥಳಾವಕಾಶದ ಅವಕಾಶ ಕಡಿಮೆ ಇತ್ತಿನ ಹತ್ರ ಅಧ್ಯಕ್ಷರನ್ನ ವೇದಿಕೆ ಗೆಲ್ಲುತ್ತದೆ ಒಂಜಿ ಶಾಲದ ಗೌರವನು ಈ ವೇದಿಕೆ ಇಡುತ್ತೆ ಮಲ್ತನುಲ್ಲ ಲೆತ್ತಿನ ಅಧ್ಯಕ್ಷರಗಳು ಮಾತ್ರ ವೇದಿಕೆಗೆ ಬತ್ತದೆ. ನಮ್ಮ ಅಧ್ಯಕ್ಷರ ಐಕಳ ಹರೀಶ್ ಶೆಟ್ಟಿನ ಕೈಟ್ಟು ಶಾಲದ ಗೌರವವನ್ನು ಸ್ವೀಕಾರ ಮಾಡಿಕೊಂಡು ಯಾನ್ ವಿನಂತಿ ಮಲ್ತೊಂದು. ಮುಟ್ಟ ಶ್ರೀಧರ್ ಶೆಟ್ಟಿ ಮಂಗಲ್ಪಾಡಿ ಬಣಸಂಘದ ಅಧ್ಯಕ್ಷರ ವೇದಿಕೆಗೆ ಬರಡು. ಕಾಸರಗೋಡು ವಲಯ ಬಂಟಸಂಘದ ಅಧ್ಯಕ್ಷ ಸುಬ್ಬಣ್ಣ ಶೆಟ್ಟಿ ವೇದಿಕೆಗೆ ಬರಡು. ಆಯ್ನಾದ ಬೇಗ ಬರಡು, ದಯಮಾಡ್ತದೆ, ಸಮಯದ ಅವಕಾಶ ಕಡಿಮೆ ಉಂಟು. ಅಂಚನೆ ರವಿಚಂದ್ರ ಶೆಟ್ಟರು ಬಂಟರ ಸಂಘ ಅಶೋಕ್ ನಗರ ಬೆಳ್ತಂಗಡಿ. ಅಂಚನೆ ಪ್ರಕಾಶ್ ಶೆಟ್ಟರು ಬರಡು ಬಂಟರ ಸಂಘ ಗುರುಪುರದ ಅಧ್ಯಕ್ಷರು. ಸಂತೋಷ್ ಶೆಟ್ಟರು ಬರಡು ಗುರುಪುರ ಬಂಟರ ಮಾತೃಸಂಘದ ಅಧ್ಯಕ್ಷರು. ಶ್ರೀ ಜಗದೀಶ್ ಶೆಟ್ಟರು ಬರಡು ಹೀರಾ ಬಂಟರ ಸಂಘದ ಅಧ್ಯಕ್ಷರು. ವಸಂತ್ ಶೆಟ್ಟರು ಬರಡು ಬಾಮದ ಪದವು ವಲಯ ಬಂಟರ ಸಂಘದ ಅಧ್ಯಕ್ಷರು. ಶ್ರೀ ಸತ್ಯಪ್ರಸಾದ್ ಶೆಟ್ಟರು ಸುಳ್ಯ ಬಂಡ ಸಂಘದ ಅಧ್ಯಕ್ಷರು. ಲೋಕಾಯ್ ಶೆಟ್ಟರು ಸುರತ್ಕಲ್ ಬಂಡ ಸಂಘದ ಅಧ್ಯಕ್ಷರು. ದೇವಪ್ಪ ಶೇಖರ್ ಸಾಲೇತೂರು ವಲಯ ಬಂಟರ ಸಂಘದ ಅಧ್ಯಕ್ಷರು. ಪದ್ಮನಾಭ್ ಶೆಟ್ಟರು ಬಂಟರ ಸಂಘ ಕುಂಪಲದ ಅಧ್ಯಕ್ಷರು ಸೋಮೇಶ್ವರ. ಸುರೇಶ್ ಚೌಡರು ಬಂಟರ ಸಂಘ ಉಳ್ಳಾಲದ ಅಧ್ಯಕ್ಷರು. ವಸಂತ್ ಶೆಟ್ಟರು ಅಹಮದಾಬಾದ ವಲಯ ಬಂಟರ ಸಂಘದ ಅಧ್ಯಕ್ಷರು. ರಾಧಾಕೃಷ್ಣ ಶೆಟ್ಟರು ಚಲ್ಲಡ್ಕ ವಿಟ್ಲ ವಲಯ ಬಂಟರ ಸಂಘದ ಅಧ್ಯಕ್ಷರು. ರತ್ನಾಕರ ಶೆಟ್ಟರು ಬಂಟರ ಸಂಘ ಎಕ್ಕಾರದ ಅಧ್ಯಕ್ಷರು. ಸುಬ್ಬಯ್ಯ ರೈಕುಲು ಕಾಸರಗೋಡು ಬಂಟರ ಸಂಘದ ಅಧ್ಯಕ್ಷರು. ರಾಮಕೃಷ್ಣ ಆಳ್ವೇರ್ ಬಂಟರ ಸಂಘ ಮಧೂರ್ದಾರ್. ಅಂಜನೆ ಜಗದೀಶ್ ಶೆಟ್ಟರು ಬಂಟರ ಸಂಘ ಮೀಂಜ ನೆತ್ತ ಅಧ್ಯಕ್ಷರು. ಶ್ರೀಧರ್ ಶೆಟ್ಟರು ಬಂಟರಯಾನೆ ನಾಡವರ ಸಂಘ ಮಂಗಲ್ಪಾಡಿ ಪಂಚಾಯತ್ ಅಧ್ಯಕ್ಷರು. ದೇವಪ್ಪ ಶೆಟ್ಟರು ಬಂಟರಯಾನೆ ನಾಡವರ ಸಂಘ ವರ್ಕಾಡಿದ ಅಧ್ಯಕ್ಷರು. ದಾಮೋದರ ಶೆಟ್ಟರು ಬಂಟರ ಸಂಘ ಮಂಜೇಶ್ವರದ ಅಧ್ಯಕ್ಷರು. ಪದ್ಮನಾಭ ಶೆಟ್ಟರು ಕುಂಬಳೆ ಫಿರ್ಕಾ ಬಂಟ ಸಂಘದ ಅಧ್ಯಕ್ಷರು. ಸಂತೋಷ್ ಕುಮಾರ್ ಶೆಟ್ಟರು ಬಂಟರ ಸಂಘ ಕುಂಬಡಂಜೆ ನೆತ್ತ ಅಧ್ಯಕ್ಷರು. ಸಂತೋಷ್ ಕುಮಾರ್ ಬಂಟರ ಸಂಘ ಕುಂಬಡಂಜೆ. ಅಂಚನೆ ಸುಹಾಸ್ ಹೆಗ್ಡೇರ್ ಬಂಟರ ಯಾನ್ ನಾಡೋರ ಮಾತೃ ಸಂಘ ಬೆಳ್ಮಣ್ಣ. ಅಶೋಕ್ ಕುಮಾರ್ ಶೆಟ್ಟರು ಬಂಟರ ಸಂಘ ಬೆಳ್ಳಂಪಳ್ಳಿ. ಮೈರ್ಮಾಡಿ ಸುಧಾಕರ್ ಶೆಟ್ಟರು ಬಂಟ ಸಂಘ ಬ್ರಹ್ಮಾವರ. ಶಶಿಧರ ಶೆಟ್ಟರು ಬೈಂದೂರು ಬಂಟರಯಾನ ನಾಡವರ ಸಂಘ ಬೈಂದೂರು. ಡಾಕ್ಟರ್ ಎಚ್ ಪಿ ಶೆಟ್ಟರು ಉಡುಪಿ ಗ್ರಾಮೀಣ ಬಂಟರ ಸಂಘ. ಸೀತಾರಾಮ್ ಶೆಟ್ಟರು ಬಂಟರ ಸಂಘ ಹಾವಂಜೆ. ನಿತೀಶ್ ಕುಮಾರ್ ಶೆಟ್ಟರು ಬಂಟ ಸಂಘ ಹರಿಯಾಡಕ. ಮುನಿಯಾಲು ಉದಯಣ್ಣೆ ಬಂಟ ಸಂಘ ಅಜಕಾರ್ ಹೆಬ್ರಿ. ಶಿವಪ್ರಸಾದ್ ಶೆಟ್ಟರು
ಯುವ ಬಂಟರ ಸಂಘ ಕಂದಾವರ, ಕೊಡವೂರು ದಯಾನಂದ ಶೆಟ್ರ ಬಂಟರ ಸಂಘ ಉಡುಪಿ, ವಾಸುದೇವ ಶೆಟ್ಟಿ ಬಂಟರ ಸಂಘ ಕಾಪು, ಸವಿತಾ ವಿಜಯ ಶೆಟ್ಟಿ ಕಾರ್ಕಳ ತಾಲೂಕು ಮಹಿಳಾ ಸಂಘ, ಪ್ರಸಾದ್ ಹೆಗಡೆ ಬಂಟರ ಸಂಘ ಕುಕ್ಕೆಹಳ್ಳಿ, ಡಾಕ್ಟರ್ ಅಂಬಾರ್ ನಿತ್ಯಾನಂದ ಶೆಟ್ರ ಕುಂದಾಪುರ ತಾಲೂಕು ಯುವ ಬಂಟರ ಸಂಘ, ಕೆ ರವಿಶೆಟ್ಟಿ ಪೆರಡೂರು ಬಂಟ ಸಂಘದ ಅಧ್ಯಕ್ಷರು ಶಾಂತಾರಾಮ್ ಸುಡರ್ಲ ವೇದಿಕೆಗೆ ಬರಲು, ಅಶೋಕ್ ಎಂ ಶೆಟ್ರ ಬಂಟ ಸಂಘ ಮುನಿಯಾಲು, ದೇವಿಪ್ರಸಾದ್ ಶೆಟ್ರ ಡಾಕ್ಟರ್ ಪಡುಬಿದ್ರೆ ಬಂಟ ಸಂಘದ ಅಧ್ಯಕ್ಷರು, ಶಾಂತಾರಾಮ್ ಸೂಡ ಇತ ಪಂಡಿನಾರು, ವೀನಾ ಎಸ್ ಶೆಟ್ಟಿ ಬಂಟರ ಮಹಿಳಾ ವೇದಿಕೆ ಶಂಕರಪುರ, ಶ್ರೀನಿವಾಸ್ ಶೆಟ್ಟಿ ಶಿರೂರು ಬಂಟ ಸಂಘದ ಅಧ್ಯಕ್ಷರು, ಅಂಜನೇ ಸುಬ್ಬಯ್ಯ ಹೆಗಡೆ ಬಂಟರ ಸಂಘ ಶಿರುವ, ಮನೋಹರ್ ಶೆಟ್ಟಿ ತೋನ್ಸೆ, ನಾನು ಏರಲ್ಲ ಪುದರ ಪಣಿಯರ ಒರಿದು ಬೋತಿನ ಹೆಚ್ಚಿನ ಸಂಘದ ಅಧ್ಯಕ್ಷರ ಇತ್ತುನಲ್ಲ ವೇದಿಕೆಗೆ ಬಂದದ್ದು ಶಾಲದ ಗೌರವವನ್ನು ಸ್ವೀಕಾರ ಮಾಡಿಕೊಡ್ಬಂಡದು ವಿನಂತಿ ಮಾಡಿದವಲ್ಲ. ಧನ್ಯವಾದಗಳು ಶ್ರೀ ಚಂದ್ರಶೀಲ ಶೆಟ್ಟಿಯವರಿಗೆ. ಮೇಲೆ ಗಂಧ ಕುಸುಮ ಹೊತ್ತು ಆಕೆಯ ಲಲಾಟದಲ್ಲಿ ರಾರಾಜಿಸುತ್ತಿದ್ದ ಕುಂಕುಮದ ಬೊಟ್ಟು, ನಾಸಿಕವನ್ನು ಅಲಂಕರಿಸಿದ ಸ್ವರ್ಣದ ನತ್ತು, ಕೊರಳಳು ಮಿಂಚುವ ಹಾರ ಸಂಪತ್ತು, ಆಕೆಯ ಕರ್ಣದಲ್ಲಿ ಸೌಭಾಗ್ಯದ ಓಲೆ, ಕೈಯಲ್ಲಿ ಅರಳಿದ ಧ್ವಜವನ್ನಿಡಿದ ಸಿಂಹವಾಹಿನಿಯಾದ ನಗುಮಗದ ತಾಯಿ ಭಾರತಾಂಬೆಯ ಚರಣೆಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ಶರವು ಮಹಾಗಣದೇವರ ಪಾದಾರ್ಧಗಳಿಗೆ ಭಕ್ತಿಯಿಂದ ಪುಡಮಡುತ್ತಾ, ಕಡಲಿನ ತಾಯಿ ದುರ್ಗಾಂಬಿಕೆಯ ಪಾದ ಚರಣಗಳಲ್ಲಿ ಭಕ್ತಿಯಿಂದ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸುತ್ತಾ, ಕದ್ರಿಯ ಒಡೆಯ ಮಂಜುನಾಥ ಸ್ವಾಮಿಗೆ ಸಾಷ್ಟಾಂಗ ವಂದನೆಯನ್ನು ಮಾಡುತ್ತಾ, ತಾಯಿ ಮಂಗಳಾಂಬಿಕೆಯ ಪಾದಕಮಲಗಳಲ್ಲಿ ಶಿರಸ ವಂದಿಸುತ್ತಾ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ ಇದರ ಆಶಯದಲ್ಲಿ ನಡೆಯುತ್ತಿರುವ ಬೃಹತ್ ಸಮಾಜ ಕಲ್ಯಾಣ ಕಾರ್ಯಕ್ರಮದಲ್ಲಿ ಸೇರಿರುವ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಶ್ರೀ ಐಕಳ ಹರೀಶ್ ಶೆಟ್ಟಿ ವಹಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಘಗಳ ಒಕ್ಕೂಟದ ಮಹಾದಾನಿಗಳು ಹೇರಂಬ ಇಂಡಸ್ಟ್ರಿ ಲಿಮಿಟೇಡ್ನ ಸಿಎಂಡಿಯವರಾದ ಗೌರವಾನ್ವಿತ ಕಲ್ಯಾಣ ಸದಾಶಿವ ಕೆ ಶೆಟ್ಟಿಯವರು, ಈ ಸಮಾರಂಭ ಉದ್ಘಾಟನೆಯನ್ನು ವಿಕೆ ಗ್ರೂಪ್ ಆಫ್ ಕಂಪನೀಸ್ಯ ಸಿಎಂಡಿ ಶ್ರೀ ಕೆ ಎಂ ಶೆಟ್ಟಿಯವರು ಮಾಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆರ್ಗ್ಯಾನಿಕ್ ಗ್ರೂಪ್ಸ್ ಆಫ್ ಇಂಡಸ್ಟ್ರಿನ ಸಿಎಂಡಿ ತೋಸೆ ಆನಂದ್ ಶೆಟ್ಟಿಯವರು, ಬಂಟ ಸಂಘ ಮುಂಬೈ ಅಧ್ಯಕ್ಷರಾದಂಥ ಶ್ರೀ ಪ್ರವೀಣ್ ಭೋಜ ಶೆಟ್ಟಿಯವರು, ಎಂಆರ್ಜಿ ಗ್ರೂಪ್ಸಿನ ಸಿಎಂಡಿ ಅವರಾದಂಥ ಡಾಕ್ಟರ್ ಕೊರಂಗರಪಾಡಿ ಪ್ರಕಾಶ್ ಶೆಟ್ಟಿಯವರು, ಎಸ್ಸಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು, ಶಶಿ ಕ್ಯಾಟರಿಂಗ್ ಸರ್ವಿಸ್ನ ಬರೋಡದ ಸಿಎಂಡಿ ಶಶಿಧರ್ ಶೆಟ್ಟಿ ಬರೋಡ, ರಾಕ್ಷಿ ಡೆವಲಪರ್ಸ್ನ ಸಿಎಂಡಿ ರಾಜೇಶ್ ಎನ್ ಶೆಟ್ಟಿಯವರು, ಎಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ರಿಯಲೈಟರ್ಸ್ ಪ್ರೈವೇಟ್ ಲಿಮಿಟೆಡ್ನ ಅರವಿಂದ್ ಆನಂದ್ ಶೆಟ್ಟಿಯವರು, ಫೋರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಸ್ ದುಬೈಯ ಒಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿಯವರು, ಮೆರಿಟ್ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ ಮುಂಬೈಯ ಬೆಲ್ಲಾಡಿ ಎಂಡಿ ಬೆಲ್ಲಾಡಿ ಅಶೋಕ್ ಎಸ್ ಶೆಟ್ಟಿಯವರು, ಪಂಜುರ್ಲಿ ಗ್ರೂಪ್ ಆಫ್ ಹೋಟೆಲ್ಸ್ ಹುಬ್ಳಿ ಮುಂಬೈ ಸಿಎಂಡಿ ರಾಜೇಂದ್ರ ವಿ ಶೆಟ್ಟಿಯವರು, ಹಾಗೂ ಇವತ್ತಿನ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿರುವಂತಹ ನೂತನ ಸಂಸದರಾದ ಮಂಗಳೂರಿನ ಕ್ಯಾಪ್ಟನ್ ಬ್ರಿಜೇಶ್ ಶೆಟ್ಟಿಯವರು, ಹಾಗೂ ಉಡುಪಿಯ ಸಂಸದ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿಯವರು, ಅಯೋಧ್ಯೆಯ ಸುಂದರ ದೇಗುಲದಲ್ಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಮಾಡಿದಂತಹ ಪ್ರತಿಷ್ಠಿತ ಉದ್ಯಮಿ ಶ್ರೀ ರಾಜೇಶ್ ಶೆಟ್ಟಿಯವರು, ಯಕ್ಷದ್ರೋ ಪಟ್ಲ ಪುಟ ಟ್ರಸ್ಟಿನ ಅಧ್ಯಕ್ಷರಾದಂಥ ಪಟ್ಲ ಸತೀಶ್ ಶೆಟ್ಟಿಯವರು, ಸಿ ಎ ದಯಾಚರಣ್ ಶೆಟ್ಟಿಯವರು, ಹಾಗೂ ಒಕ್ಕೂಟದ ಉಪಾಧ್ಯಕ್ಷರಾದಂತಹ ಕರ್ನೇರ ವಿಶ್ವನಾಥ್ ಶೆಟ್ಟಿಯವರು, ಕಾರ್ಯದರ್ಶಿ ಜಯಕರ್ ಶೆಟ್ಟಿ ಇಂದ್ರಾಳಿಯವರು, ಕೋಶಾಧಿಕಾರಿ ಉಳ್ತೂರ್ ಮೋಹನ್ ಶೆಟ್ಟಿಯವರು, ಜೊತೆ ಕಾರ್ಯದರ್ಶಿ ಚಂದ್ರಶ್ರೀ ಶೆಟ್ಟಿಯವರು ಇವರೆಲ್ಲ ಆತ್ಮೀಯವಾಗಿ ಬಂದ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ವೇದಿಕೆಯಲ್ಲಿ ನಮ್ಮ ಜೊತೆ ಸ್ಪೆಷಲ್ ಪ್ರೈಮ್ ಡೈರೆಕ್ಟರ್ಸ್ ಶ್ರೀ ಕೆ ಪ್ರಕಾಶ್ ಶೆಟ್ಟಿ, ಪ್ರೈಮ್ ಡೋನರ್ ಮಹಾದಾನಿಗಳು ಶ್ರೀ ಕಲ್ಯಾಣ ಸದಸ್ಯರು ಈಗಾಗಲೇ ವೇದಿಕೆಯಲ್ಲಿದ್ದಾರೆ. ಸ್ಪೆಷಲ್ ಪ್ರೈಮ್ ಡೈರೆಕ್ಟರ್ಸ್ ತೋರಿಸಿ ಆನಂದ್ ಶೆಟ್ಟಿಯವರು ಹಾಗೂ ಪ್ರವೀಣ್ ಭೋಜ್ ಶೆಟ್ಟಿಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಶ್ರೀ ಶಶಿಧರ್ ಶೆಟ್ಟಿ ಬರೋಡ, ಶ್ರೀ ರಾಜೇಶ್ ಎನ್ ಶೆಟ್ಟಿ, ಒಕ್ಕೋಡೆ ಪ್ರವೀಣ್ ಕುಮಾರ್ ಶೆಟ್ಟಿ, ಅರವಿಂದ್ ಆನಂದ್ ಶೆಟ್ಟಿ, ಕರ್ನೇರಿ ವಿಶ್ವನಾಥ್ ಶೆಟ್ಟಿಯವರು, ಬೆಲ್ಲಾಡಿ ಅಶೋಕ್ ಶೆಟ್ಟಿಯವರು, ಕೆ ಎಂ ಶೆಟ್ಟಿಯವರು, ರಾಜೇಂದ್ರ ಶೆಟ್ಟಿಯವರು, ಇವರು ನಮ್ಮ ಒಕ್ಕೂಟದ ಪ್ರೈಮ್ ಡೈರೆಕ್ಟರ್ಸ್ ಆಗಿದ್ದಾರೆ.
ಡೈರೆಕ್ಟರ್ಸ್ ಆದಂತಹ ಭವಾನಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಸಿ ಎಂ ಡಿ ಕೆ ಡಿ ಶೆಟ್ಟಿ ಅವರು, ಶ್ರೀ ರಘುರಾಮ್ ಶೆಟ್ಟಿ ಹೇರಂಬ ಇಂಡಸ್ಟ್ರೀಸ್ ಇದರ ಎಂ ಡಿ, ಶ್ರೀಮತಿ ಉಮಾಕೃಷ್ಣ ಶೆಟ್ಟಿ ಹೋಟೆಲ್ ಕೃಷ್ಣ ಪ್ಯಾಲೇಸ್ ಮುಂಬೈ, ಡಾಕ್ಟರ್ ಆರ್ ಕೆ ಶೆಟ್ಟಿ ಇಸ್ಸಾರ್ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ, ಶ್ರೀ ರವಿನಾಥ್ ವಿಶ್ವನಾಥ್ ಶೆಟ್ಟಿ ಹೈಟೆಕ್ ಎಲೆಕ್ಟ್ರಿಫಿಕೇಶನ್ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂಕಲೇಶ್ವರ, ಶ್ರೀ ಮಹೇಶ್ ಎಸ್ ಶೆಟ್ಟಿ ಸಿ ಎಂ ಡಿ ಬಾಬಾಸ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮುಂಬೈ, ಶ್ರೀ ಸಂತೋಷ್ ಶೆಟ್ಟಿ ಪ್ರೆಸಿಡೆಂಟ್ ಬಂಡ್ ಸಂಘ ಪುಣೆ, ಶ್ರೀ ಶಶಿಧರ್ ಕೆ ಶೆಟ್ಟಿ ಇನ್ನಂಜೆ ರೀಜೆನ್ಸಿ ಬ್ಯಾಂಕ್ವೆಟ್ ಹಾಲ್ ನಲಸಾಪುರ, ಶ್ರೀ ರತ್ನಾಕರ್ ಎಂ ಶೆಟ್ಟಿ ಹೋಟೆಲ್ ಡ್ರೀಮ್ ಲ್ಯಾಂಡ್ ವಸಾಯ್ ಮುಂಬೈ, ಶ್ರೀ ಮುನಿಯಲ್ ಉದಯ್ ಕುಮಾರ್ ಶೆಟ್ಟಿ ಚೇರ್ಮನ್ ಮುನಿಯಲ್ ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್, ಶ್ರೀ ಶಿವಚಂದ್ರ ಶೆಟ್ಟಿ ಸಿ ಎಂ ಡಿ ಉಡುಪಿ ಟು ಮುಂಬೈ ಗ್ರೂಪ್ ಆಫ್ ಹೋಟೆಲ್ಸ್ ಮುಂಬೈ, ಸ್ಪೆಷಲ್ ಡೋನರ್ ಸಿ ಎಂ ಎನ್ ರಾಜೇಂದ್ರ ಕುಮಾರ್ ಚೇರ್ಮನ್ ಎಸ್ ಸಿ ಡಿ ಸಿ ಸಿ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ಪ್ರೈಮ್ ಪ್ಯಾಟರ್ನ್ಸ್ ಮೆಂಬರ್ಸ್ ಶ್ರೀ ಶಶಿಕಿರಣ್ ಶೆಟ್ಟಿ ಸಿ ಎಂ ಡಿ ಆಲ್ ಕಾರ್ಗೋ ಲಾಜಿಸ್ಟಿಕ್ ಲಿಮಿಟೆಡ್ ಮುಂಬೈ, ಡಾಕ್ಟರ್ ಶಂಕರ್ ಬಿ ಶೆಟ್ಟಿ ವಿರಾರ್ ಹೋಟೆಲ್ ಶ್ರೇಯಾ ವಿರಾರ್ ಮುಂಬೈ, ಶ್ರೀ ರಾಜಗೋಪಾಲ್ ಶೆಟ್ಟಿ ಸಿ ಎಂ ಡಿ ಇಂಗ್ಲೋಬ್ ಎಕ್ಸ್ಪೋರ್ಟ್ಸ್ ಮುಂಬೈ, ಶ್ರೀ ಭಾಸ್ಕರ್ ಶೆಟ್ಟಿ ಕಾಶ್ಮೀರ ಸಿ ಎಂ ಡಿ ಹಿಪ್ರೋ ವಿಶಾಲ್ ಗ್ರೂಪ್ ಆಫ್ ಕಂಪನೀಸ್, ಶ್ರೀ ಪ್ರವೀಣ್ ಶೆಟ್ಟಿ ಪುತ್ತೂರ್ ಸಿ ಎಂ ಡಿ ಎ ಪಿ ಹಾಸ್ಪಿಟಾಲಿಸ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಶ್ರೀ ರಘುರಾಮ ಶೆಟ್ಟಿ ಸಿ ಎಂ ಡಿ ಹೋಟೆಲ್ ಅವೆನ್ಯೂ ಮುಂಬೈ, ಮಿಸೆಸ್ ರೇಖಾ ಜಿ ಶೆಟ್ಟಿ ಕಾರ್ಪೊರೇಟ್ ಡೈರೆಕ್ಟರ್ ಮುಂಬೈ, ಶ್ರೀ ಸುರೇಶ್ ಗೋಪಾಲ್ ಶೆಟ್ಟಿ ಯರ್ಮಾಲ್ ಹೋಟೆಲ್ ರಂಗೋಲಿ ನೆರೋಲ್ ನವಿ ಮುಂಬೈ, ಅದೇ ರೀತಿ ಪ್ಯಾಟರ್ನ್ ಸದಸ್ಯರಾದಂತಹ ಮೆಂಬರ್ಗಳಾದಂಥ ಶ್ರೀ ಸದಾನಂದ ಶೆಟ್ಟಿ ಚೇರ್ಮನ್ ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ ಮಂಗಳೂರು, ಡಾಕ್ಟರ್ ವಿನಯ ಹೆಗ್ಡೆ ಚೇರ್ಮನ್ ನಿಟ್ಟೆ ಎಜುಕೇಷನ್ ಟ್ರಸ್ಟ್ ಮಂಗಳೂರು, ಶ್ರೀ ಕೆ ಕೆ ಶೆಟ್ಟಿ ಚೇರ್ಮನ್ ಶಬರಿ ಇಂಡಸ್ಟ್ರಿಯಲ್ ಕ್ಯಾಟರಿಂಗ್ ಅಹಮದ್ ನಗರ್ ಮುಂಬೈ, ಶ್ರೀ ಪದ್ಮನಾಭ ಎಸ್ ಪಯ್ಯಡೆ ಸಿ ಎಂ ಡಿ ಪಯ್ಯಡೆ ಗ್ರೂಪ್ ಆಫ್ ಹೋಟೆಲ್ಸ್ ಮುಂಬೈ, ಡಾಕ್ಟರ್ ಎ ಜೆ ಶೆಟ್ಟಿ ಎ ಜೆ ಗ್ರೂಪ್ ಆಫ್ ಕಂಪನೀಸ್ ಮ್ಯಾಂಗ್ಳೂರ್, ಅದೇ ರೀತಿ ನಮ್ಮ ಪ್ಯಾಟರ್ನ್ ಮೆಂಬರ್ ಅವರಾದಂಥ ಲೇಟ್ ಓಣಿ ಮಜಲು ಜಗನ್ನಾಥ್ ಶೆಟ್ಟಿ ಪುಣೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಶ್ರೀ ಕೃಷ್ಣ ವೈ ಶೆಟ್ಟಿ ಹೋಟೆಲ್ ಕೃಷ್ಣ ಪ್ಯಾಲೇಸ್ ಮುಂಬೈ, ಶ್ರೀ ಸುಧಾಕರ್ ಎಸ್ ಹೆಗ್ಡೆ ಸಿ ಎಂ ಡಿ ತುಂಗಾ ಗ್ರೂಪ್ ಆಫ್ ಹೋಟೆಲ್ಸ್ ಮುಂಬೈ, ಶ್ರೀ ಪ್ರಭಾಕರ್ ಜಿ ಶೆಟ್ಟಿ ಈಸ್ಟ್ವೆಲ್ ಇಂಡಸ್ಟ್ರೀಸ್ ಮುಂಬೈ, ಶ್ರೀ ಪಿ ವಿ ಶೆಟ್ಟಿ ಸಿ ಎಂ ಡಿ ಪಯ್ಯಡೆ ಇಂಟರ್ನ್ಯಾಷನಲ್ಸ್ ಮುಂಬೈ, ಶ್ರೀ ಆರ್ ಉಪೇಂದ್ರ ಶೆಟ್ಟಿ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬೆಂಗಳೂರು, ಶ್ರೀ ಮುರಳಿ ಮೋಹನ್ ಶೆಟ್ಟಿ ಶರಣಂ ಗ್ರೀನ್ ರೆಸಾರ್ಟ್ ಗೋವಾ, ಶ್ರೀ ಸವನೂರು ಸೀತಾರಾಮರಾಯ್ ವಿದ್ಯಾರಶ್ಮಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸವನೂರು, ಶ್ರೀ ಎಂ ಶಾಂತರಾಮ್ ಶೆಟ್ಟಿ, ಶ್ರೀ ಕುಶಾಲ್ ಹೆಗ್ಡೆ ಪುಣೆ, ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ, ಶ್ರೀ ಹರೀಶ್ ಶೆಟ್ಟಿ ಗುರ್ಮೆ, ಶ್ರೀ ಹರೀಶ್ ಪಾಂಡು ಶೆಟ್ಟಿ, ಶ್ರೀ ನವೀನ್ ಚಂದ್ರ ಜೆ ಶೆಟ್ಟಿ, ಶ್ರೀ ಜಯರಾಮ್ ಎನ್ ಶೆಟ್ಟಿ, ಶ್ರೀ ರವೀಂದ್ರ ಅರಸ, ಶ್ರೀ ಟಿ ಪ್ರಭಾಕರ್ ಶೆಟ್ಟಿ ಮೈಸೂರು, ಶ್ರೀ ಪಾಂಡುರಂಗ ಶೆಟ್ಟಿ, ಶ್ರೀ ಭರತ್ ಎಂ ಶೆಟ್ಟಿ, ಶ್ರೀ ಕರುಣಾಕರ್ ಆರ್ ಶೆಟ್ಟಿ ಫೆನೆನ್ಸುಲಾ, ಶ್ರೀ ಸುಧಾಕರ್ ಶೆಟ್ಟಿ, ಶ್ರೀ ಶಿವರಾಮ್ ಬಿ ಶೆಟ್ಟಿ, ಶ್ರೀ ಸದಾನಂದ ಶೆಟ್ಟಿ, ಶ್ರೀ ಸಂಜೀವ ಎನ್ ಶೆಟ್ಟಿ, ಶ್ರೀ ವಿಶ್ವನಾಥ್ ಬಿ ಶೆಟ್ಟಿ, ಶ್ರೀ ಜೆ ಪಿ ಶೆಟ್ಟಿ, ಶ್ರೀ ಆನಂದ್ ಎಂ ಶೆಟ್ಟಿ, ಶ್ರೀ ವಿ ವಿವೇಕ್ ಶೆಟ್ಟಿ, ಶ್ರೀ ರವಿ ಎಸ್ ಶೆಟ್ಟಿ, ಶ್ರೀ ಜಗನ್ನಾಥ್ ರೈ, ಶ್ರೀ ಶಾಂತಾರಾಮ್ ಕೆ ಶೆಟ್ಟಿ, ಶ್ರೀ ರತ್ನಾಕರ್ ಶೆಟ್ಟಿ ಮುಂಕೋರು, ಶ್ರೀ ರವೀಂದ್ರನಾಥ್ ಭಂಡಾರಿ, ಶ್ರೀ ಮಂಜುನಾಥ ಶೆಟ್ಟಿ ಕುಡ್ಲಾಡಿ, ಶ್ರೀ ಅಜಿತ್ ಕೆ ಹೆಗ್ಡೆ, ಶ್ರೀ ವೇಣುಗೋಪಾಲ್ ಎಸ್ ಶೆಟ್ಟಿ, ಶ್ರೀ ಗಿರೀಶ್ ಶೆಟ್ಟಿ ತೆಲ್ಲಾರ್, ಶ್ರೀ ರವಿ ಆರ್ ಶೆಟ್ಟಿ, ಶ್ರೀ ದಿನಕರ್ ಎನ್ ಶೆಟ್ಟಿ, ಶ್ರೀ ಹರೀಶ್ ಎಸ್ ಶೆಟ್ಟಿ, ಶ್ರೀ ಆದರ್ಶ್ ಶೆಟ್ಟಿ ಹಾಲಾಡಿ, ಶ್ರೀ ಭಾಸ್ಕರ್ ಶೆಟ್ಟಿ ಖಾಂಡೇಶ್, ಶ್ರೀ ಎರ್ಮಾಳ್ ಹರೀಶ್ ಶೆಟ್ಟಿ, ಶ್ರೀ ಸಂತೋಷ್ ಶೆಟ್ಟಿ, ಶ್ರೀ ನಾರಾಯಣ್ ಕೆ ಶೆಟ್ಟಿ ಎರ್ಮಾಳ್, ಶ್ರೀ ಬಾಬು ಶೆಟ್ಟಿ ಪೆರಾರ, ಶ್ರೀ ಸುಧಾಕರ್ ಶೆಟ್ಟಿ ಸುಗ್ಗಿ, ಶ್ರೀ ಶಿವರಾಮ್ ಶೆಟ್ಟಿ ಸತ್ಕಾರ್, ಶ್ರೀ ಸದಾಶಿವ ಶೆಟ್ಟಿ, ಶ್ರೀ ಅಶೋಕ್ ಶೆಟ್ಟಿ ಪೆರ್ಮುದೆ, ಶ್ರೀ ವಿಶ್ವನಾಥ್ ಎಸ್ ಶೆಟ್ಟಿ, ಶ್ರೀ ಬಾಲಚಂದ್ರ ಶೆಟ್ಟಿ ಎರ್ಮಾಳ್, ಶ್ರೀ ಸತೀಶ್ ಆರ್ ಶೆಟ್ಟಿ ಪುಣೆ, ಶ್ರೀ ಪುರುಷೋತ್ತಮ ಶೆಟ್ಟಿ, ಶ್ರೀ ಅಶೋಕ್ ಕುಮಾರ್ ಶೆಟ್ಟಿ ಮೈರ್ಪಾಡಿ ಕರ್ಜೆ, ಶ್ರೀ ಆರೂರು ಶ್ರೀಧರ್ ವಿ ಶೆಟ್ಟಿ, ಶ್ರೀ ಜಯಶೀಲ ಶೆಟ್ಟಿ, ಶ್ರೀ ವಿ ಉದಯ ಕುಮಾರ್ ಶೆಟ್ಟಿ, ಶ್ರೀ ಅಶೋಕ್ ವಿಠಲ್ ಶೆಟ್ಟಿ, ಶ್ರೀ ವಸಂತ್ ಎನ್ ಶೆಟ್ಟಿ ಪಲಿಮಾರ್, ಶ್ರೀ ಅಜಿತ್ ಶೆಟ್ಟಿ ಅಂಕಲೇಶ್ವರ್, ಶ್ರೀ ಚಂದ್ರಶೇಖರ್ ಎಸ್ ಶೆಟ್ಟಿ, ಶ್ರೀ ಮೂರು ಶೆಟ್ಟಿ ವಿಶ್ವನಾಥ್ ಶೆಟ್ಟಿ, ಶ್ರೀ ಸತೀಶ್ ಎನ್ ಶೆಟ್ಟಿ, ಶ್ರೀ ಚಂದ್ರಹಾಸ ಡಿ ಶೆಟ್ಟಿ ರಂಗೋಲಿ, ಶ್ರೀ ತಾಲಿಪಾಡಿ ಗುತ್ತು ವಾಸುಕೆ ಶೆಟ್ಟಿ, ಶ್ರೀ ವಿಜಯ ಆರ್ ಭಂಡಾರಿ, ಶ್ರೀ ಅರುಣೋದಯ ಎಸ್ ಆರ್ ಐ ಬೆಳ್ಳಿಯೂರು ಗುತ್ತು, ಶ್ರೀ ಎಂ ಶ್ರೀ ನಾಗೇಶ್ ಹೆಗ್ಡೆ, ಶ್ರೀ ಸುಧೀರ್ ಶೆಟ್ಟಿ, ಶ್ರೀ ದಿನೇಶ್ ಶೆಟ್ಟಿ, ಶ್ರೀ ಗಣೇಶ್ ಹೆಗ್ಡೆ ಪುಣೆ, ಶ್ರೀ ಚಂದ್ರಹಾಸ್ ಶೆಟ್ಟಿ ಎರ್ಮಾಳ್, ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸಿ ಎ ನಿಖಿಲ್ ಭಂಡಾರಿ, ಶ್ರೀ ಶಾಂತರಾಮ್ ಬಿ ಶೆಟ್ಟಿ, ಶ್ರೀ ತ್ಯಾಗರಾಜ್ ಶೆಟ್ಟಿ, ಶ್ರೀ ಸುಬ್ಬಯ್ಯ ಎ ಶೆಟ್ಟಿ ಸೂರಿಂಜೆ, ಶ್ರೀ ಸಂತೋಷ್ ಶೆಟ್ಟಿ, ಶ್ರೀ ಜಯರಾಮ್ ಎಂ ಶೆಟ್ಟಿ, ಶ್ರೀ ರಾಕೇಶ್ ಎ ಶೆಟ್ಟಿ, ಶ್ರೀ ಸುಧಾಕರ ಪೂಂಜ, ಶ್ರೀ ಜಗನ್ನಾಥ್ ಚೌಟ, ಶ್ರೀ ಲೋಕೇಶ್ ಶೆಟ್ಟಿ ಕೆ, ಲಯನ್ ಎ ಸುರೇಶ್ ರೈ, ಶ್ರೀ ಮಹೇಶ್ ಶೆಟ್ಟಿ, ಶ್ರೀ ಹರೀಶ್ ಶೆಟ್ಟಿ ಪಡುಕೂಡೂರು, ಶ್ರೀ ಗಣೇಶ್ ಶೆಟ್ಟಿ ತನಿಷ್ಕ, ಶ್ರೀ ಹರಿಪ್ರಸಾದ್ ರೈ, ಶ್ರೀ ರವಿ ಶೆಟ್ಟಿ ಕತಾರ್, ಶ್ರೀ ಸುಧಾಕರ ಶೆಟ್ಟಿ ಹುಂದ್ರಿಕೆ, ಶ್ರೀ ಶಶಿಧರ್ ಶೆಟ್ಟಿ ಮಲ್ಲಾರ್, ಶ್ರೀ ದಿವಾಕರ ಶೆಟ್ಟಿ ಮಲ್ಲಾರ್, ಶ್ರೀ ಪ್ರದೀಪ್ ಎಸ್ ಶೆಟ್ಟಿ, ಶ್ರೀ ದಯಾನಂದ್ ಶೆಟ್ಟಿ ಅಜರಿ, ಶ್ರೀ ಶ್ರೀಮತಿ ರತ್ನಾ ಪಿ ಶೆಟ್ಟಿ, ಶ್ರೀಮತಿ ಮನೋರಮ ಎನ್ ಬಿ ಶೆಟ್ಟಿ, ಶ್ರೀಮತಿ ಲತಾ ಆರ್ ಪಿ ಶೆಟ್ಟಿ, ಶ್ರೀಮತಿ ಚಿತ್ರ ಆರ್ ಶೆಟ್ಟಿ, ಶ್ರೀಮತಿ
ರಂಜನಿ ಸುಧಾಕರ್ ಹೆಗಡೆ, ಶ್ರೀಮತಿ ಅನಿತಾ ಅಶೋಕ್ ಶೆಟ್ಟಿ, ಶ್ರೀಮತಿ ರಾಮ ವಿವೇಕ್ ಶೆಟ್ಟಿ, ಶ್ರೀಮತಿ ಲತಾ ಜಯರಾಮ್ ಶೆಟ್ಟಿ, ಶ್ರೀಮತಿ ತ್ರಿವೇಣಿ ಎಸ್ ಶೆಟ್ಟಿ. ಅದೇ ರೀತಿ ಯಾರಾದರೂ ಈ ಬಂದಂಥ ಬಂಧುಗಳಲ್ಲಿ ಪ್ಯಾಟರ್ನ್ ಮೆಂಬರ್ಗಳಿದ್ದರೆ ದಯವಿಟ್ಟು ಹೆಸರು ಹೇಳಿದಂಥ ಎಲ್ಲರೂ ವೇದಿಕೆಯಲ್ಲಿ ತಮ್ಮ ಆಸನವನ್ನು ಸ್ವೀಕರಿಸಬೇಕು ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಣತೆಯನ್ನು ಹಚ್ಚುತ್ತೇನೆ, ಲೋಕವನ್ನು ಬೆಳಗುತ್ತೇನೆ ಎಂಬ ಅಹಂಕಾರದಿಂದ ಅಲ್ಲ, ಕನಿಷ್ಠ ಪಕ್ಷ ನನ್ನ ಮುಖವನ್ನು ನೀನು, ನಿನ್ನ ಮುಖವನ್ನು ನಾನು ನೋಡಲು ಸಾಧ್ಯವಾಗುತ್ತದೆ ಎಂಬ ವಿನೀತ ಭಾವದಿಂದ ಇದೀಗ ಭಗವಂತನನ್ನು ಅಗ್ನಿಮುಖಿಯಾಗಿ ಸಾಕ್ಷಾತ್ಕರಿಸಿಕೊಂಡು ದೀಪವನ್ನ ಬೆಳಗಿಸಿ ಪ್ರಾರ್ಥನೆಯೊಂದಿಗೆ ಇಂದಿನ ಸಭಾ ಕಾರ್ಯಕ್ರಮವನ್ನ ಆರಂಭಿಸುವ ಶುಭ ಸಮಯ. ನಮ್ಮ ಗಣ್ಯರು ದೀಪವನ್ನ ಬೆಳಗಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಪ್ರಾರ್ಥನೆಯೊಂದಿಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರು ಮತ್ತು ಖ್ಯಾತ ಭಾಗವತರಾದ ಪಟ್ಲ ಸತೀಶ್ ಶೆಟ್ಟಿ ನಿಮ್ಮ ಮುಂದೆ. ಸುಗಿಪುವೆ
ಹತ್ತದು ಹತ್ರ ಹತ್ತದು ಬಿತ್ತಿ ಎತ್ತದು ಮೆರೆಯದು ಚೀಮದಾಸುಲೆ ಬೆರಳು ಹೊರೆತದು ಕಾಡು ಬೆಳಗ ಈ ಬಂಟರು ಅಪ್ಪು ತಪ್ಪು ಲೆತ್ತು ಕೇಳದು ನ್ಯಾಯ ಕೊರ್ಪಿನ ಶೂರರು ಸರವುದ ಕೊಬ್ಬು ಗೌಜಿದ ಆಟಕೂಟ ಗುರ್ಕಾರ್ಮಿಡು ಹೊಲ್ಲು ಪೊಲಿಕೆದ ಬೇರ ಉದಲುದ ಪೊಣ್ಣ ಐಸೀರುಡು ಧನ್ಯ ಬಾವುಡು ಧರ್ಮ ಸಾದಿಡು ಪಜ್ಜ ದೀಪಿನ ಜನುಕುಲು ಪಂಡಿ ಪಾತೆರ ಪತ್ತಿ ಕೆಲಸುಡು ನಿಷ್ಠೆ ಉಪ್ಪುನ ಮನಸುಲು ಜಯ 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 ತೂ ತುಳು ನಾಡದ ಕೆಎಂ ಶೆಟ್ಟಿ ವಿಕೆ ಗ್ರೂಪ್ ಕಂಪನೀಸ್ ಪ್ರಾಯೋಜಕದಲ್ಲಿ ನಡೆಯುವಂತಹ ಬೃಹತ್ ಸಮಾಜ ಕಲ್ಯಾಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ. ಮುಂದಕ್ಕೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಈ ಸಭೆಗೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತ ಸಮಯ. ಬಂಧುಗಳೇ, ಋತುಗಳ ರಾಜ ವಸಂತಗನಿಗೆ ಕೋಗಿಲೆಯ ಮಧುರ ಕಂಠದ ಸ್ವಾಗತವಂತೆ, ಉದಯಿಸುವ ಸೂರ್ಯ ದೇವನಿಗೆ ಪಕ್ಷಿಗಳ ಚಿಲಿಪಿಲಿ ಇಂಚರದ ಸ್ವಾಗತವಂತೆ, ಹಾಲುಣಿಸುವ ಗೋಮಾತೆಗೆ ಕರುವಿನ ಅಂಬಾದನಿಯ ಸ್ವಾಗತವಂತೆ, ಮಗುವಿನ ಕಿಲಕಿಲ ನಗುವಿಗೆ ಅಮ್ಮನ ಅಮೃತ ತುಲ್ಯ ಪ್ರೀತಿಯ ಸ್ವಾಗತವಂತೆ. ಇಂದಿನ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ರೂವಾರಿಗಳು ಕಳೆದ ಅಲ್ಪ ಅವಧಿಯಲ್ಲಿ 25 ಕೋಟಿಗೂ ಹೆಚ್ಚಿನ ಮೊತ್ತವನ್ನ ಸತ್ಪಾತ್ರರಿಗೆ ಸದ್ವಿನಿಯೋಗಗೊಳಿಸಿದ ಸತ್ಕೀರ್ತಿ ಇರುವಂತ ಶ್ರೀಯುತ ಐಕಳ ಹರಿಶೆಟ್ಟಿಯವರ ಮಾತಿನ ಹಾರದ ಸ್ವಾಗತವಂತೆ. ಹಾಗಾಗಿ ಐಕಳ ಹರಿಶೆಟ್ಟಿಯವರನ್ನ ತಮ್ಮ ಸ್ವಾಗತದ ಮಾತಿನ ಮುಖಾಂತರ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರದ ಮಂಗಲದೇವಿ ಅಮ್ಮಗೆ, ಕದ್ರಿಯದ ಮಂಜುನಾಥ ಸ್ವಾಮಿಯವರಿಗೆ, ಅಂಜನೆ ಆರಾಧ್ಯ ದೇವರೇನ ಶ್ರೀಕ್ಷೇತ್ರ ಕಟೀಲ್ದ ದುರ್ಗಾ ಪರಮೇಶ್ವರ ಅಮ್ಮಗೆ ಸಾಷ್ಟಾಂಗ ವಂದನೆ ಸಲ್ಲಿಸಾದೆ. ಮುಂದೊಂದು ಭಾರಿ ಪುರ್ಲದ ಕಾರ್ಯಕ್ರಮ ಜಾಗತಿಕ ಬಣ್ಣ ಒಕ್ಕೂಟದ ಒಂದು ಪ್ರತಿ ತಿಂಗಳ ಈ ಕಾರ್ಯಕ್ರಮ ಬಂತು ಅಂತ ಹೆಂಗಲು ತಿಂಗಳು ಸುಧಾರ ನಮ್ಮ 35 ಲಕ್ಷ ರೂಪಾಯಿ ಡಿಸ್ಟ್ರಿಬ್ಯೂಷನ್ ಆಗುತ್ತು. ಮತ್ತೆ ಮುಲ್ಕಿಡ ಪ್ರಾಜೆಕ್ಟ್ ಇತ್ತಿನಿಟ್ಟಾದ್ರೆ 3-4 ತಿಂಗಳು ಹಿಡಿದು ಡಿಸ್ಟ್ರಿಬ್ಯೂಷನ್ ಮಲ್ದಿಜ ಇನ್ನು ಆ ಒಂದು ಕಾರ್ಯಕ್ರಮ ಒಟ್ಟಿಗೂ ಮಲ್ತೊಂದಿಲ್ಲ. ಸುಮಾರು 1,000 ರೂಪಾಯಿ ಮಿತ್ತು ಜೋಕುಲಿಗೆ ಸ್ಕಾಲರ್ಶಿಪ್ಲ ಅಂಚೆನೆ ಮೆಡಿಕಲ್ ಬಿಲ್ಲ ಅಂಚೆನೆ ಇಲ್ಲದ ಇಲ್ಲದ ಲೆಕ್ಕಗಳ ಇಲ್ಲದ ವ್ಯವಸ್ಥೆ ಅಂಚೆನೆ ಮದ್ಮೆದಗಳಿಗೆ ಮದ್ಮೆದ ವ್ಯವಸ್ಥೆ ಅಂಜನೆ ಸ್ಪೋರ್ಟ್ಸ್ ದಗಲೆ ಸ್ಪೋರ್ಟ್ಸ್ ಜೋಗಲೆಲ್ಲ ಸಹಕಾರ ಮಾಡ್ತದಿಲ್ಲ. ತೇನಿ ಈ ಕಾರ್ಯಕ್ರಮ ಮಸ್ತು ವಿಜೃಂಭಣೆಯದಾದ ಬಂದಾಗ ನಮ್ಮ ಸಮಾಜದ ಮಲ್ಲ ವ್ಯಕ್ತಿತ್ವದ ನೆಲೆಟಿಡಿತದ ದೇಶ ಸೇವೆ ಮಲ್ತದ ಇನಿ ಸಮಾಜ ಸೇವೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಹಿಡಿದು ಮಸ್ತ್ ಓಟುಡು ಎಂ ಪಿ ಆದ ಇಲೆಕ್ಟ್ ಆತೇರಿ ದುಮ್ಮನಮಡ ರಡ್ಡ ಎಂ ಪಿ ಇತ್ತೇರಿ ಒಂಜಿ ನಳಿನ್ ಕುಮಾರ್ ಕಟೀಲ ಒಂಜಿ ಗೋಪಾಲ್ ಶೆಟ್ಟರ್ಲ ಮುಂಬೈ ಇಡ್ದು ಇತ್ತ ನಮ್ಮ ಸಮಾಜದ್ದು ಕ್ಯಾಪ್ಟನ್ ರಜೇಶ್ ಚೌಟೇರಿ ಇಲೆಕ್ಟ್ ಆತೇರಿ ಅರೆ ಈ ಕೊಟ್ಟು ಇಡೀ ಸಮಾಜ ಜಗತ್ತದ ಮಾತಾ ಬಂಟೇರ ಪರವಾದ್ಲ ಅರೆಗೆ ಸ್ವಾಗತ ಮಲ್ಕುವೆ. ಕುಡೋರೆ ನಮ್ಮ ಮಲ್ಲ ವ್ಯಕ್ತಿತ್ವದ ನಿಸ್ವಾರ್ಥ ಭಾರಿ ನೆಲ ನಿಷ್ಕಲಂಕ ರಾಜಕೀಯ ಮಲ್ತದ ಉಡುಪಿ ಜಿಲ್ಲೆ ಹಿಡಿದು ಕೋಟ ಶ್ರೀನಿವಾಸ ಪೂಜಾರ್ಲು ಮಸ್ತ್ ಓಟ್ ಹೊಡಿ ಇಲೆಕ್ಟ್ ಆತೇರಿ ನಮ್ಮ ಮಂತ್ರಿ ಆದಿತ್ತೇರಿ ಇನಿ ಇತ್ತ ಬರೋಂದುಲ್ಲಿರಾರು ಅರೆಗಳು ಈ ಪೊರ್ತುಗೆಯನ್ನು ಸ್ವಾಗತ ಮಲ್ಪೆ. ಇನಿತ ಕಾರ್ಯಕ್ರಮದ ಮುಖ್ಯ ಬಿನ್ನೇರು ಕನ್ಯಾನ ಸದಾಶಿವ ಶೆಟ್ರು ಕನ್ಯಾನ ಸದಾಶಿವ ಶೆಟ್ರು ಬಂದ ನಿಗಲಿ ಪೂರ ಜನಗಳ ಗೊತ್ತು ಯಾಕೆ ಬಂದಾಗ ಜಾಗತಿಕ ಬಂಟರ ಸಂಘದ ಒಂದು ಆರಾಧ್ಯ ಮೂರ್ತಿ ಅದು ಆಪತ್ ಬಾಂಧವ್ಯ ಬಂಡಲ ತಪ್ಪವನ್ನು ಇನಿ ಪ್ರತಿ ಸರಿಲ್ಲ ಅದು ಎಂಗಳಿಗೆ ಬೆನ್ನೆಲುಬಾದಂತದೆ ರೀ. ಇನಿ ಮುಲ್ಕಿಡು 1 ಎಕರೆಲ್ಲ 20 ಸೆನ್ಸ್ ಜಾಗ ಎತ್ತುಕೊಡ್ತೇರಿ ಆ ಜಾಗಗೆ ಎಂಗಲು ಸದಾಶಿವ ಶೆಟ್ಟಿ ಕನ್ಯಾನ ಸದಾಶಿವ ಶೆಟ್ಟಿ ಸಂಕೀರ್ಣ ಬಂದು ಪುದರ್ನ ಕೊಡ್ತ ಇನಿ ಅವಳು ಉಲಾಡ್ದಿ ಅಡ್ಮಿನಿಸ್ಟ್ರೇಷನ್ ಆಫೀಸಿಗೆ ಪ್ರವೀಣ್ ಬೋಸ್ ಶೆಟ್ರನ ಎಂಗಲ್ ಮುಂಬೈ ಬಂಡ ಸಂಘದ ಅಧ್ಯಕ್ಷರಿ ಮಲ್ಲ ದಾನಿ ಆಯ್ನ ಪ್ರವೀಣ್ ಬೋಸ್ ಶೆಟ್ಟಿನ ಪುದಾರ ಬರ್ತ ಇನಿ ತೋನ್ಸಿ ಶಶಿರೇಖಾನಂದ್ ಶೆಟ್ಟಿನ ಪುದಾರಡು ಇನಿ ಓಪನ್ ಏರ್ ಸ್ಟೇಜಿದ ಕೆಲಸ ಒಂದುಂಡು ಮಸ್ತ್ ಕೆಲಸ ಆರೆ ಬಾಕಿ ಉಂಡು ನವಂಬರ್ ಮಟ್ಟ ಎಂಗಲು ಅವಿನ ಸಂಪೂರ್ಣ ಮಲ್ಪನಾಂಜಿ
ಆಸೆನ್ ದಿವಂದ ಐಕೆ ಮಾತಾದಾನಲ್ಲ ಸಾಕಾರ ಬೋಡು ಐಕೆ ಮಸ್ತ್ ಕೆಲಸ ಬೇತಲ ಆರಂಡು ಅಂಚೆಂಡ ಹತ್ರ ಈ ಪುರ್ತುಡು ದೇವರದ ಪ್ರಾರ್ಥನೆ ಮಾಡ್ಕೊಂಡು ಆಯ್ನಾದ ಬೇಗವು ಓಪನ್ ಆದ ಐತೆ ದುಡ್ಡು ಬರ್ತೀನಲ್ಲ ಈ ಸೋಷಿಯಲ್ ವೆಲ್ಫೇರ್ ಸಮಾಜ ಸೇವೆಗೆ ಆವಡು ಅವ್ಳು ನಮ್ಮ ಸುಂದರಂ ಶೆಟ್ಟಿನ ಭಾರಿ ಶೋಕದ ಅವಲುಂಡು ಅವು ಭಾರಿ ಮಲ್ಲ ಮಟ್ಟದ ಮತ್ನ ಮಲ್ಕೊಂಡ ಏತ್ ಮಲ್ಲ ಕಾರ್ಯಕ್ರಮ ಮಲ್ಕೊಂಡಲ್ಲ ಲಾಯ್ಕ ದಾವಲುಂಡು ಆಯ್ತ ಪ್ರಕಾಶನ್ನೇ ಮುತುವರ್ಜಿ ವಹಿಸಿದ ಈತ ಭಾರಿ ಲೋಕಾರ್ಪಣೆ ಮಾಡಿದೆ ಒಂದು ಭರಿತದಾದವನ್ನು ಪಾಪದಾಗಲಿ ಅಂದರೆ ಅತಿ ಆರ್ಥಿಕಾದ ಕಮ್ಮಿ ಬಜೆಟ್ ಇತ್ತಿನಾಗಲಿ ಮತ್ತೆ ಎಂಗೇಜ್ಮೆಂಟ್ ಮೆಹಂದಿ ಪಾರ್ಟಿ ಮಲ್ಪನಂಚಿನ ಒಂದು ಕಾರ್ಯಕ್ರಮ ಮಲ್ಪನಂಚಿ ಯೋಜನೆ ಪಾಡ್ದೆಂಗಳು ಆಯ್ತ ಕೆಲಸ ಭಾರಿ ಜೋರುಡ ಒಂದೊಂದು ಸದಸ್ಯವನ್ನೇ ಮಾಡಿ ಪಂಡೆ ಪಂಡು ಅಂತ ಕಮ್ಮಿ ರನ್ನ ಮಸ್ತ್ ಡಿಸ್ಟ್ರಿಬ್ಯೂಷನ್ ಉಂಟು ಒಂದು ಬಂದು ಒಂದು ಗಂಟೆದಲ್ಲಿ 5 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ರು ಐಕಾದ್ರೆ ಅರೆ ಹಿಂಗಲ್ಲ ದೇವರು ಬಂತೀನಿ ನಾನು ಆಪತ್ ಬಂದೇ ಬಂತೀನಿ ಅರೆಗೆ ಈ ಪುರ್ತುಡು ಇಡೀ ಜಗತ್ತದ ಮಾತಾ ಬಂಡೆ ಅನ್ನೋ ಪರವಾಗಿಲ್ಲ ನಾನು ಸ್ವಾಗತ ಮಾಡ್ತಾರೆ ಓಕೆ ಇನ್ನಿತ್ತ ಉದ್ಘಾಟನೆ ಮಲ್ಬರ ಬೈದಾರು ಕೆ ಎಂ ಶೆಟ್ರ್ ಆರ ವಿಶ್ವನಾಥ್ ಶೆಟ್ರ್ ಮಾಡಿ ಆರ್ಡ ಪಾತೇದಿರ್ಗೆ ಮಸ್ತ್ ಜೋಕುಲ್ನ ಡಿಸ್ಟ್ರಿಬ್ಯೂಷನ್ ಮಲ್ಪರು ದುಡ್ಡದ ಪ್ರಾಬ್ಲಮ್ ಉಂಡು ಈ ಒಂಜಿ ಐಕ ಮನಸ್ಸು ಮಲ್ಪಡ ಆರಲ್ಲ ಇಮಿಡಿಯೇಟ್ 25 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ರು ಅವತ್ತಂದೆ ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ನಾನು ದುಡ್ಡು ಕೊಡ್ತಾ ಬಂದು ಆರು ಆಶ್ವಾಸನೆಲ್ಲ ಕೊಡ್ತೇವೆ ಅರೆಯನ್ನ ಈ ಕೊಡ್ತುಡು ಭಾರಿ ಪೊಲ್ಲುಡು ಅರೆಯನ್ನ ಸ್ವಾಗತ ಮಾಡ್ಕೊಳ್ಳಿ ಅರ್ನ ವಿ ಕೆ ಗ್ರೂಪ್ ಆಫ್ ಕಂಪೆನೀಸ್ ಆರು ಬೊಂಬೈದ ಬಂಡ್ ಸಂಘಲ ಮಸ್ತ್ ಸಹಕಾರ ಕೊಡ್ತೀನಿ ಪ್ರಕಾಶನ್ನೇ ನಮ್ಮ ಸಮಾಜದ ಮಲ್ಲ ಒಂದು ಶಕ್ತಿ ಇನ್ನಿತ್ತ ಸ್ವರೂಪ ನಾನು ಭಾರಿ ಮಲ್ಲ ಇಡೀ ಜಗತ್ತದ ಬಂಟೆಯನ್ನು ಪರವಾದ ಅರೆಗೆ ನಾನು ಅಭಿನಂದನೆ ಸಲ್ಲಿಸಿದೆ ಲ್ಯಾಕ್ ಬಂದಾಗ ಮಂಗಳೂರು ಯೂನಿವರ್ಸಿಟಿದ ಡಾಕ್ಟ್ರೇಟ್ ಬಣ್ಣ ಇದು ಭಾರಿ ಮರ್ಯಾದೆ ಇನ್ನು ನಮ್ಮ ಸಮಾಜದ ಒಂದು ವ್ಯಕ್ತಿಗೆ ಪ್ರಕಾಶನ್ನಾಗಿ ಡಾಕ್ಟ್ರೇಟ್ ಪ್ರಶಸ್ತಿ ತೆಗೆದು ನನಗೆ ಕೋಡೆ ಅವ್ರಿಗೆ ತೊಂದೇರು ಇನ್ನು ಯಾರು ಮುಂಬೈ ಒಪಿನೇಟ್ ಇರ್ತೇವೆ ಯಾರು ನಾವು ಹೋಟೆಲ್ ಅವ್ರು ಓಪನಿಂಗ್ ಆತಂದ್ರೆ ಅವ್ರಿಗೆ ಇನ್ನು ಪೋಡೆ ಇರ್ತೀನಿ ಅವ್ರು ಬಂದರೆ ಯಾರು ನನಗೆ ಫಂಕ್ಷನ್ ಬರ್ತಾನೆ ಯಾವಂಡ ಇಜ್ಜಿ ಪ್ರಕಾಶನ್ ಈಗ ಬರೋಡೆ ನಮ್ಮ 1,000 ಜೋಕುಲು ಇರನ್ ತೋಡು ದಯ ತೋಡು ಬಂದಾಗ ನನ್ನ ಮಿತ್ತಿಗೆ ಆ ಜೋಕುಲ್ಲ ಮಾತಿರಲ್ಲ ಇರ್ಲಕ್ಕ ನಿಕಲ್ನಾಲ್ಕ ಕನ್ಯಾನಾಡ ಕೆ ಎಂ ನಾಲ್ಕಾಡ ಆಕಲ್ ನಾಲ್ಕ ಆವಡು ನಮ್ಮ ಪ್ರತಿ ಇಲ್ಲಾಡಲ್ಲ ನಿಕಲಂಚಿನ ವ್ಯಕ್ತಿ ಪುಟ್ಟೋಡು ಬಂತಿನ ಒಂದು ಆಸೆ ಆಡ ಪ್ರೀತಿ ಕೆನ್ನೆ ಕಾರ್ ಕ್ಯಾನ್ಸಲ್ ಮಾಡ್ತು ಟಿಕೆಟ್ ಪದ್ರಾಡರಿಗೆ ಬಿಡೋಡು ಬಂತೀರಿ ಇದೆ ಪದ್ರಾಡರಿಗೆ ಕಡವು ಕೂಡ ಇಂಟು ಅರೆಗ್ಲೇ ಅಲ್ಲಿ ಸ್ವಾಗತ ಮಾಡ್ತಾರೆ ಒಕ ನಮ್ಮ ಎಮ್ ಎನ್ ರಾಜೇಂದ್ರ ಕುಮಾರ್ ಸಹಕಾರ ರತ್ನ ಮಾತಾ ಇಡೀ ನಮ್ಮ ತುಳುನಾಡು ಮಾತ ಕೊಡಿಲ್ಲ ಅದನ್ನ ಪುದರ್ ಗುರ್ತನ್ನು ಮಾತೆಲ್ಲ ಗುರ್ತಂಡು ಮಾತೇರಿಗ್ಲ ಅದು ಸಹಕಾರ ಮದ್ದಿನಾರು ಇನಿ ಬೇತ ಸಮಾಜ ಹೊರ್ತಂಜಿ ಮಲ್ಲ ಮಟ್ಟದ ಒಂಜಿ ಡೊನೇಷನ್ ನಮ್ಮ ಸಮಾಜ ಕೊಡ್ತಿರಂದ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅರೆಗ್ಲ ಈ ಪುರ್ತುಡಿ ಅನ್ನು ಭಾರಿ ಪ್ರೀತಿಪೂರ್ವಕವಾದ ಅರೆನ್ ಸ್ವಾಗತ ಮಲ್ಪೇ ಅರೆ ಈ ಕಾರ್ಯಕ್ರಮವು ಬೈದಿನ ಭಾರಿ ಸಂತೋಷ ನಮ್ಮ ಮಾತೇರ್ಲ ಅರೆಗೆ ನನ್ನ ದೇವರು ಮಾತೆ ಆರೋಗ್ಯ ಆಶೀರ್ವಾದ ಆಯುರ್ವೇದಕ್ಕೆ ಕೊರಟು ಬಂದು ದೇವರ ಪ್ರಾರ್ಥನೆ ಮುಖ ನಮ್ಮ ಪ್ರವೀಣ್ ಬೋಸ್ ಶೆಟ್ರಿ ಹಿಂಗಲ್ಲ ಮುಂಬೈ ಬಂಡ್ ಸಂಘದ ಅಧ್ಯಕ್ಷ ಆದರೆ ಪ್ರತಿ ಸಂಧೆಯಲ್ಲ ಊರು ಬರ್ತೀವಿ ದೇವನ ವಾ ಬಂಡ್ ಸಂಘದ ಬಿಳಿತನಲ್ಲ ಅದು ಹೋಗ್ತೀವಿ ಯಾರಿಗೆಲ್ಲ ಬೇಜಾರು ಮಾಡ್ಕೊತೀವಿ ಬಗ್ಗೆ ಮಲ್ಲ ಮಟ್ಟದ ದಾನಲ್ಲ ಕೊಡ್ತೀವಿ ಅದನ್ನ ಕೆಲಸ ಭಾರಿ ಬಂಗ ಬಂದ್ತೀರಿ 24 ಗಂಟೆ 12 ಗಂಟೆ ಅಂತ ಬೇಲೆ ಅನ್ಕೊಂಡು 12 ಗಂಟೆ ಬೇಲೆ ಮಲ್ತದ ಬತ್ತಿನ ದುಡ್ಡನ್ನು ದಾನ ಕೊಡ್ತೀರಿ ನಂಕಲ ಫೆಡ್ರೇಷನ್ಗೆ 1 ಕೋಟಿ ಮಿತ್ತು ಅವ್ರು ದಾನ ಮಾಡ್ತೀರಿ ಆರೆಗಳಿಗೆ ಕೊಡ್ತೀವಿ ಅನ್ನೋ ಸ್ವಾಗತ ಮಲ್ಪೆ ಸದನ್ನೇ ನಮ್ಮ ಸಮಾಜದ ಮಲ್ಲ ಒಂದು ವ್ಯಕ್ತಿ ನಮ್ಮ ಮಾತೆಲ್ಲ ಪ್ರೀತಿ ಮಲ್ಪನ ಗೌರವ ಮಲ್ಪನ ಒಂದು ಬೋರ್ನಾಥ್ ಸಮಾಜಕ್ಕೆ ಬೆಂದು ಇನ್ನಿಲ್ಲ ಈ ಪೊರ್ತಿಲ್ಲ ಅರೆ ತೀರುಜಿಲ್ಲ ಅರೆ ಈ ಕಾರ್ಯಕ್ರಮವನ್ನು ಭಾಗವಹಿಸ್ತೀರಿ ಅದು ನಮ್ಮ ಒಂದು ಫಲ ಇಲ್ಲಕ್ಕ ನಾವು ಮಾತೆಲ್ಲ ಒಂದು ಪ್ರೀತಿದ ವ್ಯಕ್ತಿ ಅರೆಗೆ ದೇವರ ಆರೋಗ್ಯ ಕೊಡ ಬಂದು ದೇವ್ರನ್ನ ನಟ್ಟದು ಅರಣ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾರೆ ಉದಯನ್ನೇ ಕೊಡ್ತಿಲ್ಲ ಕೊಡ್ತೇನೆ ನಾನು ಕುದನ್ನ ನೀವು ಕುದನ್ನ ಆಶೀರ್ವಾದ ಮಾಡ್ತೀನಿ ಯಾವ ನಿಮಗೆ ಅಚ್ಚಾ ಡಾಕ್ಟರ್ ಪಿ ವಿ ಶೆಟ್ರು ಡಾಕ್ಟರ್ ಪಿ ವಿ ಶೆಟ್ರು ಬೊಂಬೈದ ಮಾಜಿ ಅಧ್ಯಕ್ಷರು ಇತರ ಟ್ರಸ್ಟಿ ಅದರಲ್ಲೇರು ಹೆಂಗಲ್ಲ ಬೋರ್ವೆಲ್ ಪ್ರಾಜೆಕ್ಟ್ ಓನರಲ್ಲಿ ಚೇರ್ಮನ್ ಅದರಲ್ಲೇರು ಅದನ್ನ ಮಸ್ತ್ ದಾನ ಮಾಡ್ಕೊಳ್ಳಾರ ಅದನ್ನ ಕ್ರಿಕೆಟ್ ಕ್ಲಬ್ ಉಂಡು ಮಸ್ತ್ ಜನ ಕ್ರಿಕೆಟರ್ ಏನು ರೋಹಿತ್ ಶರ್ಮೆ ಆಡ್ ಪುದರ್ ಬಂಡ ಬಂಡ ಏನು ಲೈನ್ ಉಳ್ಳೇರು ಅಲ್ಲಿ ಪೂರ ರೆಡಿ ಮಾಡ್ತೀನಾರು ಡಾಕ್ಟರ್ ಪಿ ವಿ ಶೆಟ್ಟಿ ಶರದ್ ಪವಾರ್ ನಟ್ಟು ಬಾರಿ ಮುಟ್ಟದ ಒಂದು ಸಂಬಂಧ ಇತ್ತಿನಾರು ನಂಗೆ ಕಿನ್ನೆ ಮಟ್ಟದ ಒಂದು ಸಹಾಯ ಮಾಡಿದಿರಲ್ಲ ಈತ ಮಲ್ಲ ಮಟ್ಟದ ಇನ್ನು ಖಂಡಿತ ಸಹಾಯ ಮಾಡ್ಕೋಯಿದ್ದಾರೆ ದೇವನ್ನ ಇತ್ತ ಕನ್ಸ್ಟ್ರಕ್ಷನ್ ದುಡ್ಡು ಬೋಡು ಈತ ದುಡ್ಡದಾಗ ಮಲ್ಲ ಲೈನ್ ಆರಲ್ಲ ಉಳ್ಳೇರು ಡಾಕ್ಟರ್ ಪಿ ವಿ ಶೆಟ್ಟಿ ಇದೆಲ್ಲ ಕಿನ್ನೆ ವ್ಯಕ್ತಿ ಭಾರಿ ಮಲ್ಲ ವ್ಯಕ್ತಿ ಇತ್ತೆ ಅದು ಈ ಸರಿ ಖಂಡಿತ ಮಲ್ಲ ಮನಸ್ಸು ಮಾಡ್ತಂದು ಡೈರೆಕ್ಟರ್ ಆಫ್ ಇರು ನಿಗಲ್ ಅವರ ಪ್ರಾರ್ಥನೆ ಡೈರೆಕ್ಟರ್ ಅವರು ಡಾಕ್ಟರ್ ಇರಗಿಲ್ಲ ದೇವರು ಆಯುರಾರೋಗ್ಯ ಕೊರೆದು ಇದಕ್ಕೆ ಈ ಕಾರ್ಯಕ್ರಮಕ್ಕೂ ಸ್ವಾಗತ ಮಲ್ಪ ಭಾರಿ ಸಂತೋಷ ಅನ್ನೋದು ಇದನ್ನ
ಬಕ್ಕ ಇಂಚಿರ್ತಂಗಲ್ಲ ಪಟ್ಲ ಸತೀಶ್ ಶೆಟ್ಟರ್, ಪಟ್ಲ ಸತೀಶ್ ಶೆಟ್ಟರ್ ಎಲ್ಲ ಒಂದು ಬೇತೇನೆ ನಮ್ಮದು ಒಂದು ಕಾರ್ಯಕ್ರಮ ಮಲ್ದೇರು ಮಾಡಿ, ಸಾವಿರ ಗಟ್ಟಲೆ ಜನಕ್ಕೆ ಕೋಟಿ ಗಟ್ಟಲೆ ದುಡ್ಡು ಕೊಡ್ತೇವೆ. ಒಂದು ಯಕ್ಷಗಾನಡು ಅನ್ನ ಸೇವೆ ಬುಕ್ಕೊಂದು ಕಡೆಟ್ಟೆ ಮಾತ ಬಡ ಕಲಾವಿದೆಯನ್ನ ಸೇವೆ ಮಾಡ್ಕೊಂಡು ಅವನಿಗೆ ಅವಳ ಒಂಜಿ ಆ ಕಾರ್ಯಕ್ರಮ ಹೋಗಿನ ತೂಪಿನೇ ಒಂಜಿ ಭಾರಿ ಮಲ್ಲ ವಿಶೇಷ ಅವನು ಭಾರಿ ಮಲ್ಲ ಪುರ್ನೋಡು ಮಲ್ತೊಂದಿಲ್ಲೇ. ಪಟ್ಲ ಸತೀಶ್ ಶೆಟ್ಟರ್ ಕಿನ್ನೆ ಪ್ರಾಯಡು ಜಗತ್ತಡು ಆರ್ನಾನ್ ಫೀಲ್ಡು ಭಾರಿ ಪುದಾರ್ ಮಲ್ದೆ ಅರೆಕ್ಲ ದೇವರು ಎಡ್ಡ ಮಲ್ಪಟ್ಟು ಬಂದು ಈ ಸಂದರ್ಭದಲ್ಲಿ ಕಳ್ಕೊಳ್ತಾರೆ. ಉದಯನ್ನೇ ನಮ್ಮ ದುಮ್ಮರ್ ದಿಂಚಿದ ಎತ್ತೋ ವರ್ಷದ ಸುರೂತ ಸ್ಟೇಜಿಗೆ ಹೆಂಗಲ್ಲಿ ಪುತ್ರ ಬೊಂಬೆ ಇಟ್ಕೊಡ್ತಾರೆ ಉದಯನ್ನೇ 10 ಲಕ್ಷ ಅದ ಕೊಡ್ತೀರಿ. ಇತ್ತೆಲ್ಲ ಡೈರೆಕ್ಟರ್ ಆತೀರಿ ಅರೆಗ್ಲ ಈ ಪುತ್ರ ಪ್ರೀತಿದ ಸ್ವಾಗತ ಮಾಡ್ಕೊಕ್ಕ ಹೆಂಗಲ್ಲಿ ವಿಶ್ವನಾಥ್ ಶೆಟ್ಟರ್ ಒಂದು ಎಕರೆ ಜಾಗ ಕೊಡ್ತೀರಿ. ಆರೆಗಲ್ಲ ವೈಸ್ ಪ್ರೆಸಿಡೆಂಟ್ ಜಯಕರನ್ನೇ ಹೆಂಗಲ್ಲ ಸೆಕ್ರೆಟರಿ ಇನ್ನಿ ಪೂರ ಕಾರ್ಯಕ್ರಮದ ವ್ಯವಸ್ಥೆ ಮಾಡ್ತೀರಿ. ಸಂತೋಷ್ ಶೆಟ್ಟರ್, ಸಂತೋಷ್ ಶೆಟ್ಟರ್ ಒಂದು ಮಲ್ಲ ಒಂದು ಮೈಲ್ಕಲ್ಲು ಪೂರ್ಣೋಡು ಒಂದು ಸಂತೋಷ್ ಶೆಟ್ಟಿ ಬಂದಾಗ ಅವು ಇತಿಹಾಸದ ಪುದಾರ್ ಹೊರಡ್ತೀನಿ ಅಂತ ನಾನು ಕೆಲಸ ಮಾಡಿದ್ದಾರೆ. ಭಾರಿ ಶುಭದಂಜ್ ಬಂಟ್ರವನ್ ಮಾಡಿದ್ದೀರಿ. ಆದ್ರೆ ನಂಗೆ ಸ್ವಲ್ಪ 10 ಲಕ್ಷ ಬರ್ತೀರಿ. ಸಂತೋಷ್ ಅನ್ನ ಬಂಗೋಡಿಲ್ಲ ಮತ್ತೆ ದುಡ್ಡು ಬರಲಿ ಮನೆ ಇತ್ತ ಡೈರೆಕ್ಟರ್ ಆಗ್ತೀರಿ. ಇವತ್ತು ನಾನು ಒಂದಿಂತ ಪ್ರೈಮ್ ಡೈರೆಕ್ಟರ್ ಆಗಿದ್ದಾರೆ. ಹೆಚ್ಚು ದೇವರ ಶಕ್ತಿ ಉಂಡ ಭಾರಿ ಭಾರಿ ಮಲ್ಲ ಜನ ಭಾರಿ ಪುರ್ಣದ ಬೇರಲು ಹೋಟೆಲ್ ಪುರ ಉಂಡು. ಅವತ್ತಂದೆ ಪೂರ್ಣೋಡು ಮಸ್ತಿ ಜನ ಏರ್ಕೆ ದುಡ್ಡು ಬರ್ತಿಲ್ಲ ಅವು ಸಂತೋಷ ಅನ್ನ ಮಲ್ತು ಬರ್ತೀನಿ. ಅರೆಗ್ಲ ದೇವ್ರ ಎಡ್ಡ ಅನ್ಪಾಡು ಹೆಂಗಲ್ಲ ಒಂದೂರು ಮೋಹನ್ದಾಸ್ ಇಟ್ರಿ ಪಾಪ ದಿನಾಲ ಕಾಂಜಲ್ ಹಾಕದ್ ಆಯಾಗ ಫೋನ್ ಮಲ್ಪುನ ದುಡ್ಡುಗೇನೇ ಬೇರೆ ದೇವನ್ನ ಯಾನ್ಕೇನ್ ಸಾಕಾನ ಕೊಡೋಕೇನ ನೆನಪಿರಿ ಜನಗಳು ಹೆಂಚಿನ ದಿನಾಲ ದುಡ್ಡುಗೇನು ಮಾರನೆ ಒಂದೇ ದಿನ ಪುಲ್ಯಗಂಡ ಹೋದು 30 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ. ಶಿವಚಂದ್ರ ಶೆಟ್ಟರಿಂದ ಅವ್ರು ಉಡುಪಿಟ್ಟು ಮುಂಬೈದ ಹೋಟೆಲ್ದ ಗ್ರೂಪ್ ಆಫ್ ಹೋಟೆಲ್ದ ಅವ್ರು CMD ಅರನ್ನ ಕ್ಯಾಪ್ಟನ್ ಅರೆ ಡೈರೆಕ್ಟರ್ ಮಾಡಿದ್ರಿ. ಅವ್ರು ಬುಡೇದಿನಿ ಸೊ ಪ್ಯಾಟರ್ನ್ ಮೆಂಬರ್ ಮಾಡಿದ್ದಾರೆ ಅಪ್ಲಿನ್ ಬರ್ತಿನಿಟ್ಟಿದ್ದಾರೆ. ಓ ಅವ್ರು ಲಾಸ್ಟ್ ರಡ್ಡಿ ಅಂತ ಪುದಾರೆ ಅವ್ರು ಶಿವಚಂದ್ರ ಶೆಟ್ಟರ್ನಲ್ಲ ಅವ್ರನ್ನ ಮಿಸ್ಸೆಸ್ನ ಅಕಲ್ಲ 30 ಲಕ್ಷ ಕೊಡ್ತೀರಿ. ಪ್ರತಿ ವರ್ಷ ಹೆಂಗಲು ಕೊರ್ಪ ಅಂತೇರಿ ಈ ಕಾರ್ಯಕ್ರಮವೂ 5 ಲಕ್ಷ ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ. ಅಕಲು ಇಜ್ಜೇಡಲ್ಲ ಅಕಲು ನೆನಪು ಮಾಡ್ಕೊಳ ಕರ್ತವೆ ನಮ್ಮ ಅಂಚಿರ್ದು ಹೆಂಗಲ ಸೆಷನ್ ಇನ್ನಂಜೆ ಅರ್ಲ ಹೆಂಗಲ ಡೈರೆಕ್ಟರ್ ಅರ್ಲ ಪ್ರತಿ ಕಾರ್ಯಕ್ರಮದ ಹೆಂಗಲ್ಲ ಒಟ್ಟು ಉಲ್ಲೇರಿ ಬಕ್ಕ ದೇತೆಲ್ಲ ಮತ್ತೆ ಮಲ್ತು ಕೊರ್ಪೇರಿ. ಅರೆಗಲ ದೇವರಿಂದ ಪಡೋದನ್ನು ಸ್ವಾಗತ ಅಂತ ದಯಚರಣ ಹೆಂಗಲ CA ಈಗ ಏರ ಲೆಕ್ಕಕ್ಕೆನ್ರ ಆಟಕ್ಕೇನೆ ಕೆಲವರು ಬರ್ತೀರ ದುಡ್ಡು ಒಟ್ಟು ಮಲ್ಪೇರು ಬಕ್ಕ ಅಕಲ್ ದುಡ್ಡು ತಿನ್ಪೇರು ಅವು ತಿನ್ಪೇರ ಆಟಕ್ಕೇನೆ ದಯಚರಣ ಹೆಂಗಲ್ಲ ಉಲ್ಲೇರು ಹೆಂಗಲ್ಲ ಆಫೀಸ್ ಬೇರೆ ಉಲ್ಲೇರು ತಿನ್ನಂಡ ಒಂದು ಎರೆಗಳು ಉಂದಾ ಜಿಲಪು ತಿನ್ನಂಡ ದಯ ಬಂದಾಗ ಒಂದು ಬಂಗಾರ ಅಗಲಿ ಕಲೆಕ್ಷನ್ ಬಂದಿನ ದುಡ್ಡು ಅವು ಪನ್ಯಾಗಲೆಲ್ಲ ತಾಗಂದವು ಒಂದು ಅಂಜೆ ಒಂದು ಅವು ಏರಿಯ ಕೂರಡ ಮಗಳು ಕೊಡ್ತೇರತ್ತೆ ಅಕಲು ಇಂಚೆನೆ ಕೊಡ್ತೀವಿ ಅಕಲು ಎದ್ದ ಕೆಲಸ ಆಗ್ಬೋದು ನಾನು ಕೊಡ್ತೀನಿ ಇದು ಮಲ್ಲ ಅಮೌಂಟ್ ಕೊಡ್ಬೇಕು ಆತ ಮಲ್ಲ ಸುಲಭ ಐತಿ ಅಚ್ಚ ದಯಚರಣನೇ ಹೆಂಗಲ್ಲ CA ಮಕ್ಕ ಹೆಂಗಲ್ಲ ಮೂಲ ಉಳ್ಳೇ ಅಶೋಕ ಅಶೋಕ ಅನ್ನತ್ತ ಸೀದಾರ ಯಾರು ಏ ಪಲರ್ ತಿಕ್ಕುನತ್ತ ಆರೆಂಗಲ ಪ್ಯಾಟರ್ನ್ ಮೆಂಬರ್ ಅಲ್ಲ ನನ್ನ ಹತ್ರ ಪ್ಯಾಟರ್ನ್ ಅನ್ಬೋದು ಪ್ರೈಮ್ ಪ್ಯಾಟರ್ನ್ ಆಗಲೇ ರೀ ಲೈಕ್ ಉಳ್ಳಿ ದೇವ್ರ ದಯಟ್ ಇದಕ್ಕೆ ಕೊಡ್ತೀನಿ ಬಿಲ್ಲೇ ಕೊಡೋಡು ನಿಕ್ಕುಲು ನಿಕ್ಕು ಕೊಡ್ತಾರೆ ಅಂದ್ರೆ ನೀ ಸಂಸ್ಥೆ ನಡೆದ ಬಂಗಾರ ಅಂಚಿರ ಲೊಕೇಶನ್ನಲ್ಲಿ ಆದ್ರೆ ನಮ್ಮ ಪ್ಯಾಟರ್ನ್ ಮೆಂಬರ್ ಬಂಟ್ವಾಳ ಬನ್ ಸಂಘದ ಮಲ್ಲ ಒಂಜಿ ಆಫೀಸ್ ಬೇರೆ ಚಂದ್ರಸಣ್ಣ ಮಲ್ಲ ಬೆನ್ನಲ್ಲ ಅದರಲ್ಲಿ ಯಾಕಂದ್ರೆ ಗಿರಿಶೆಟ್ಟರೆಲ್ಲ ಊರ್ದಾಗಲಿ ಮಾತಾಡಲು ಗುರ್ತಾರೆ ದೇವಣ್ಣ ಮರಣಿ ಒಂದು ಇತಿಹಾಸ ತಿಳಿಕೆ ಒಂದು ಸ್ಪೋರ್ಟ್ಸ್ ಮಾಡ್ತದೆ ಸಾಧಾರಣ ಒಂದು 75,000 ಜನ ನಮ್ಮ ಕುಡ್ದು ನಂಡ ಅಟ್ ಒಂಜಿ ಗಿರಿಶೆಟ್ಟರನ್ನೆಲ್ಲ ಮಲ್ಲ ಕೆಲಸ ಉಂಟು ಗಿರಿಶೆಟ್ಟರೆಲ್ಲ ಪ್ಯಾಟರ್ನ್ ನಂಬರ್ ನಮ್ಮ ರವೆಣ್ಣೆ ರವೆಣ್ಣೆ ಉಳಿದೊಟ್ಟು ಅಂಡ ಸ್ಕೂಲ್ ಗೀಲ್ ಮತ್ತು ಬೋಂಡ ತಿನ್ಕೊಂಡು ಊರ್ದಾಗಲಂತೂ ದೊಡ್ಡ ಕೊರಕು ಇಟ್ಟಿದ ಆರ್ಲಿಂತ ಇವಂತ ಕೊರತೇರಿ ನನ್ನಂತ ಕೊರುವೇನು ಬಂದು ಯಾರು ಅರಿಂದ ಈ ಬರ್ತದೆ ಅವಿರಂದ ಸಲ್ಸೆ ಆದರ್ಶ ಶೆಟ್ಟರೆಂಗಲ್ಲ ಮಲ್ಲ ಬಿಸ್ನೆಸ್ ಮ್ಯಾನ್ ಸುಮಾರು ಹೋಟೆಲ್ ಉಂಡು ಅನ್ನ ಪ್ಯಾಟರ್ನ್ ನಂಬರ್ ಇದೆ ಸರ್ ಖಂಡಿತ ಪ್ರೈಮ್ ಪ್ಯಾಟರ್ನ್ ಆಪ್ ಅಂತೇಳಿ ಸುಧಾಕರನ್ನೇ ಹುಬ್ಳಿದ ಅಧ್ಯಕ್ಷ ಕುಂದಾಪುರ ಸೈಡ್ ಬಾರಿ ಮಲ್ಲ ನಿಲ್ಲಿಡಲ್ಲ ಸುಧಾಕರನ್ನೇ ನಮ್ಮ ಪ್ಯಾಟರ್ನ್ ಮೆಂಬರ್ ಅದೇ ಅರೆಯನ್ನ ಸ್ವಾಗತ ಅಂತ ಬ್ಯಾರಿ ನಿಂತು ಸುಧಾಕರನ್ನೇ ಹಿಂಗ ಬ್ಯಾರಿ ಪೋತಿ ಅಂದಾಗ ಪ್ಯಾಟರ್ನ್ ಮೆಂಬರ್ ಆಗ್ತದೆ ಅರೆಗ್ಲ ಈ ಪುತ್ರ ಸ್ವಾಗತ ನಾಗೇಶ್ ಹೆಗ್ಡೆ ನಮ್ಮ ಬಾರಿ ಮಲ್ಲ ಆರ್ಕಿಟೆಕ್ಚರ್ ಹೋಟೆಲಿಯರ್ ಅರ್ಲ ನಮ್ಮ ಪ್ಯಾಟರ್ನ್ ಮೆಂಬರ್ ಸುಧಾಕರ್ ಪೂಂಜೇರಿ ಆರು ಸೌತ್ಕಲ್ ಬಣ್ಣ ಮಾಜಿ ಅಧ್ಯಕ್ಷ ಬೋರ್ಡ್ನಾಥ್ ಕೆಲಸ ಮಾಡ್ತದೆ ಇನ್ನು ಪ್ಯಾಟರ್ನ್ ಮೆಂಬರ್ ಆಗ್ತಾರೆ ಇನ್ನು ಕಾಂಡೇ ನಿಂಚು ಬಾರಿ ಕೆಲಸ ನಡೆತವ್ ನಾನು ಅವತ್ತಂದ್ರೆ ಪುರುಷೋತ್ಮನ್ನೇ ಮಲ್ಲ ವ್ಯಕ್ತಿತ್ವ ಮಲ್ಲ ಬಿಸ್ನೆಸ್ ಮ್ಯಾನ್ ಉಡುಪಿಡು ನನ್ನ ಪ್ಯಾಟರ್ನ್ ಮೆಂಬರ್ ಆಗ್ತಾರೆ ಉಡುಪಿ ಬಣ್ಣ ಸಂಘದ ಅಧ್ಯಕ್ಷ ಆದಲ್ಲೇ ಬಕ್ಕ ಮೈರ್ಮಾಡಿ ಅಶೋಕನ್ನ ಹಾಂ ಬಕ್ಕ ಒಂದು ಹರೀಶನ್ನೇ ಪೊಂಬೆದ್ದು ಅರ್ಲ ಪ್ಯಾಟರ್ನ್ ಮೆಂಬರ್ ಅರ್ಲ ಅಶೋಕನ್ನೆಲ್ಲ ಪ್ಯಾಟರ್ನ್ ಮೆಂಬರ್ ಬೊಂಬೈ ಭಾರಿ ಜನಕ್ಕೂ ಬೈದು ಜೀರಿ ದೇವ ಬಂದಾಗ ಬಂದಾಗ ಕೂಡ 22 ತಾರೀಕು ಆ ಕಡೆ ಮತ್ತೆ ಬರಲೇನು ಅಂಜನಡದ ಮಸ್ತ್ ಜನಕ್ಕೂ ಬೈದು ಜೀರಿ ಬೈದು ನಕಲಿ ಒಂಜೆ ಬಾತಿರಡೆ ಅನ್ನ ಪ್ರೀತಿದ ಒಂದನೇ ಸಲ್ಲಿಸಾವೆ ಈ ಕಾರ್ಯಕ್ರಮ ನಿರಂತರ ನಡಪಾಡು ಎಂಗುಲು ಏರ್ಲ ಆಫೀಸ್ ಬೇರೆ ತಿನ್ನ ಬಿನ್ನೇರು ಎಂಗುಲೆಲ್ಲ ಪೋಪಿ ನಾನು ಈ ಡೋನರ್ ನಕಲು ಪರ್ಮನೆಂಟ್ ಆ ಸಂಸ್ಥೆ ಉಪ್ಪು ನಾನು ಇನ್ನಿತ ಕನ್ಯಾನ ಸದಸ್ಯ ಜಟ್ರಾಡು
ದುಡ್ಡು ಕುರಿತು ನಾನು ಮಾತಾ ತೋನ್ಸಿ ಆನಂದ್ ಶೆಟ್ರ ಅದು ಮೇಲೆ ನಮ್ಮ ಕೆ ಎಂ ಶೆಟ್ರ ಆಡಿ ಪ್ರವೀಣ್ ಶೆಟ್ರ ಆಡಿ ಮಲಮಲ್ಲ ಡೋನರ್ ನಮ್ಮ ಪ್ರಕಾಶ್ ಅಣ್ಣೆ ಆಡಿ ಮಾತೆಲ್ಲ ಅಗಲು ಈ ಒಂದು ಸಂಸ್ಥೆಯನ್ನು ಖಂಡಿತ ಗಟ್ಟಿಮಲ್ ಬೇರೆ ನಮ್ಮ ಸಮಾಜಗಳು ಗಾಂಧಿನಗರಿಗೆ ಮಲ್ಲ ಮಟ್ಟಡ ಆಗಲಿ ಸಾಕಾರ ಮಾಡ್ತದೆ ಅದು ಮಲ್ಲ ಮಟ್ಟಡ ನಮ್ಮ ಈ ಸಮಾಜಗಳು ಮಿತ್ವರ್ಗ ಬೇರೆ ಪ್ರಕಾಶ್ ಅಣ್ಣೆ 4 ಕೋಟಿ 5 ಕೋಟಿ ವರ್ಷವರ ಮಾತ ಸಮಾಜದಾಗೆಲ್ಲ ಪಟ್ಟಬೇರೆ ನಮ್ಮ ಲಂಚಿನ ಜಾಗತಿಕ ಬಂಡ ಸಂಘ ಖಾಲಿ ಬಂಟೇರಿಗೆ ಹತ್ತಿ ಬೇತ ಸಮಾಜದಾಗಲೆಲ್ಲ ನಮ್ಮ ಹೆಂಗಲ್ಲ ಫ್ರೆಂಡ್ ಅವ್ರು ರವಿಕೋಟಿ ಅಂತ ಇದ್ದಾರೆ ಆದ್ರೆ ಬೊಂಬಾಯಿ ಬೈದೀನಿ ಈ ಮಸ್ತು ಜನ ಬೇತ ಸಮಾಜದಾಗಲೆ ನಮ್ಮ ಪ್ರಸಿದ್ಧ ಕೂಡ ಬೈದಿರಿ ಪೂರ ಅಭಿಮತಂಡು ನಮ್ಮ ಕುಡ್ಲಂಡು ಬೊಂಬಾಯಿದ್ದು ಈಗೆಲ್ಲ ದಿನೇಶ್ ಕುಲ್ಲರ್ ಬೈದಿರಿ ಕರ್ನಾಟಕ ಮಲ್ಲ ಬೇರೆ ಬೇರೆ ಪೇಪರ್ದಾಗ ಪ್ರಸಿದ್ಧಗಳು ಪೂರ ಬೈದಿರಿ ಮತ್ತೆ ಈಗೆಲ್ಲ ಜಗ್ಗನ್ನ ಹೆಂಗಲ್ಲ ಪ್ರಸಿದ್ಧ ಮೀನ್ ಜನ ಪೂರ ವ್ಯವಸ್ಥೆ ಜಗನ್ನಾಥ ಬಲ ಮಲ್ಕೇರಿ ಇನ್ನಿತರ ರಿಸೆಪ್ಷನ್ ಕೌಂಟರ್ ಫುಲ್ಲು ಸುರತ್ ಕಾಲದಗ್ಲು ಮಾತ ಹೆಂಗಲ್ಲ ಆಫೀಸ್ದ ಜೋಕ್ಲು ಮಸ್ತ್ ಬಂಗಾವಿದ್ದೀನಿ ಒಂಜಿ ಸಾವಿರ ಜೋಕ್ಲಿಗೆ ಅಟೆಂಡ್ ಮಾಡ್ಕೊಂಡ ಕಿನ್ನ ಕೆಲಸ ನೆತ್ತಕ್ಕೆ ಮಸ್ತ್ ಕೆಲಸ ಬೇತೆ ಬೇತೆ ಡಿಪಾರ್ಟ್ಮೆಂಟಿಂಗ್ ಕೊಡ್ತಾ ರಿಸೆಪ್ಷನ್ ಕ್ಯಾಟ್ರಿಂಗ್ ಸನ್ಮಾನ ಮಾತ ಇನ್ನು ಮಾತೆಲ್ಲ ಪುಲ್ಲುಡು ಆನಮಟ್ಟ ಮಾತೆಲ್ಲ ಕುಲ್ದು ಮಾತ ಜೋಕುಲ್ಲ ಒಣಸ್ ಮಾಡ್ತದ್ ಕೊಡು ನೀಗಲ್ಲಿ ಎಲ್ಲ ಈಗಲೇ ಹೆಚ್ಚ ಕೊಡ್ದು ಕಾಪಾಜ 2 ಗಂಟೆದಲ್ಲೇ ಪೂರ ಕಾರ್ಯಕ್ರಮ ಮುಗೀತು ನೀಗಲ್ಲಿ ಒಣಸ್ ಕೊಡ್ದು ಪೂರ ವ್ಯವಸ್ಥೆಲ್ಲ ಮಲ್ದೈಗಲು ಮಾತೆಲ್ಲ ಎಡ್ಡ ಪಡ್ಕೊಂಡು ಜನ ಪಾತ್ರೆ ಮುಗ್ತಾನೆ ಅಂತ ಇವರುಗಳನ್ನ ಬಹಳ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಸಂಘದ ಅಧ್ಯಕ್ಷರಾದಂತಹ ಐಕಡ ಹರೀಶ್ ಶೆಟ್ಟಿ ಅವರಿಗೆ ಅಂತರಾಳದ ವಂದನೆಗಳು ನವೀನ್ ಶೆಟ್ಟಿ ಪಡುಬಿದ್ರೆ ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಇದೀಗ ಇದೀಗ ಅತಿಥಿಗಳಿಗೆ ಗೌರವಾರ್ಪಣೆಯನ್ನ ಮಾಡ್ತಾ ಇದ್ದೇವೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಶಾಲಿನ ಗೌರವ ಪಾತ್ರದ ಜೊತೆಗೆ ಅಭಿವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್ ಶ್ರೀಯುತ ಕೆ ಎಂ ಶೆಟ್ಟಿ ವಿಕೆ ಗ್ರೂಪ್ ಆಫ್ ಕಂಪನೀಸ್ ಮುಂಬೈ ಇವರ ಪ್ರಾಯೋಜಕತ್ವದಲ್ಲಿ ನಡೆಯುವಂತಹ ಬೃಹತ್ ಸಮಾಜ ಕಲ್ಯಾಣ ಕಾರ್ಯಕ್ರಮ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಅತಿಥಿ ದೇವೋಭವ ಎನ್ನುವ ನಿಟ್ಟಿನಲ್ಲಿ ಆತ್ಮೀಯವಾದ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ನಾವೀಗ ಸಲ್ಲಿಸ್ತಾ ಇದ್ದೇವೆ. ಜಾಗತಿಕ ಬಂಟರ ಸಂಘಗಳ ಕೂಟದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ಜಯಕರ್ ಶೆಟ್ಟಿ ಇಂದ್ರಾಣಿ ಅವರಿಂದ ಪ್ರಾಸ್ತಾವಿಕವಾದಂತಹ ಮಾತಿನೊಂದಿಗೆ ಜೊತೆ ಆಗಬೇಕು ಅಂತ ಗಮನಿಸ್ತಾ ಇದ್ದೇನೆ. ಜಾಗತಿಕ ಬಂಟರ ಸಂಘಗಳ ಕೂಟದ ಕಾರ್ಯವೈಖರಿ ಹಾಗೂ ಇದುವರೆಗೆ ನಡೆಸಿದಂತಹ ಬೇರೆ ಬೇರೆ ಸಮಾಜಮುಖಿ ಚಿಂತನೆಯ ಕಾರ್ಯಕ್ರಮದ ಪಕ್ಷಿ ನೋಟವನ್ನು ತಮ್ಮೆಲ್ಲರ ಮುಂದೆ ಇಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದೆ. ಸ್ಥಳ ಸಾನ್ನಿಧ್ಯದ ಮಾತ ದೈವ ದೇವರನ್ನು ಸುರೂಟು ನೆನೆತೊಂದು ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಬೃಹತ್ ಸಮಾಜ ಕಲ್ಯಾಣ ಕಾರ್ಯಕ್ರಮ ನಡೆಸಿಕೊಡ್ತಾ ಇರುವಂಥ ನಾನು ಇವಾಗ ಕಾರ್ಯಕ್ರಮದ ಗುರ್ಕಾರನ ವಹಿಸಿದ್ದ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಗುರ್ಕಾರ ಸಭ್ಯತೆ ಗುರ್ಕಾರ ನಾಯಕ ಹರೀಶ್ ಶೆಟ್ರ ಮಿತ್ರ ಜಾಗರೂಪನ ಮಾತ್ರ ಗೌರವಾನ್ವಿತ
ಗಣ್ಯರ್ನಾಗ್ಲ ಸೇರಿದಟ್ಟಿನ ಬಿನ್ನೇರ್ನಾಗ್ಲ ಸಜ್ಜನ ಸಹೃದಯ ಬಂಧು ಭಗಿನಿಯರೇ ಪತ್ರಕರ್ತರೆ ಮತ್ತೆ ಬೇರೆ ರೀತಿಯ ಆರ್ಥಿಕ ಸಹಾಯ ಗೆದ್ದರೆ ಬೈದಿನ ಮಾತ ಗೌರವಾನ್ವಿತ ಫಲಾನುಭವಿಗಳೇ 1987 ಇಸ್ವಿಡು ಪಳ್ಳಿ ಜಯರಾಮ್ ಶೆಟ್ಟರ ನೇತೃತ್ವದೊಡು ಜಾಗತಿಕ ಭಟ್ರ ಸಂಘದ ಒಕ್ಕೂಟ ಸ್ಥಾಪನೆ ಆಗಿದೆ. ಗೌರವಾನ್ವಿತರೆ ಕರಿನ ಮಸ್ತು ವರ್ಷಿ ಮಲ್ಲ ಮಟ್ಟದ ಕಾರ್ಯಕ್ರಮ ಇದ್ದಿಲ್ಲ, ಎಲ್ಲೆಲ್ಲಿಯ ಕಾರ್ಯಕ್ರಮ ನಿರಂತರವಾದ ಆಗಿತ್ತು. ಸುಮಾರು 4 ವರ್ಷ ಬಿರಾಡು ಐಕಳ ಹರಿಶೇಟ್ರ ನೇತೃತ್ವದೊಡು ಈ ಒಂದು ಒಕ್ಕೂಟದ ಗುರುಕರ್ಮೆಯನ್ನು ವಹಿಸಿ ನಿಬೊಕ್ಕ ನಿಗಳ ಮಾತಾಗುತ್ತಿಪ್ಪು ಪ್ರತಿ ತಿಂಗಳ ನಿರಂತರವಾದ ಸಮಾಜಮುಖಿ ಕಾರ್ಯಕ್ರಮ ಕರಿನ 4 ವರ್ಷ ಒಳಕ್ಕೆ 312 ಹೊಸ ಇಲ್ಲು ಬಕ ಇಲ್ಲು ಕಟ್ಟರೆಗೆ ಇನ್ನು ಆರ್ಥಿಕ ಸಹಾಯ ಕೊಡ್ತೀನ. ನಮ್ಮ ಜಾಗತಿಕ ಭಟ್ರ ಸಂಘದ ಒಕ್ಕೂಟ ಆಯ್ತಾ ಗುರುಕರ್ಮನ ಹೆಸರಿನ ಹರಿಶಣ್ಣ ಹಳ್ಳಿ ಹಳ್ಳಿಗಿರ್ಬೋದು ಒಲ್ಪ ಕುಳ್ಳರಿಗೆ ಇಲ್ಲಿದ್ದು ಆ ಕುಟುಂಬದಗಳನ್ನು ಗುರುತಿಸದೆ ಮುಲಿತ ಮಾಡಿಪ್ಪು ಬೈತ ಮಾಡಿಪ್ಪು ಪ್ಲಾಸ್ಟಿಕ್ ಹೊದಿಕೆಪ್ಪು ಅಂಚಿನ ಜಾಗ ಹೋದು ಅಲ್ಪ ಇಲ್ಲಿ ನಿರ್ಮಾಣ ಮಾಡಿದ ಆಗಲ ಕಣ್ಣದ ನೀರು ಒರೆಸಿನ ಮಲ್ಲ ಕೆಲಸ ಐಕಳ ಹರಿಶೆಟ್ಟರ ನೇತೃತ್ವ ನಿರಂತರವಾಗುತ್ತು. ಇಲ್ಲಿ ಕಟ್ಟಿನ ಕೆಲಸ ಮಾತ್ರ ಗೌರವಾನ್ವಿತರೆ ಇನ್ನಿ ವಿದ್ಯಾಭ್ಯಾಸಕ್ಕೂ ಆರ್ಥಿಕ ತೊಡಕತ್ತಿನ ಆ ಕುಟುಂಬದ ಜೋಗಲಿಗೆ ವಿದ್ಯಾಭ್ಯಾಸಕ್ಕೂ ಆರ್ಥಿಕ ಸಹಾಯ ಇಪ್ಪು ವಿಶೇಷವಾದ ನಿರಂತರವಾದ ವೈದ್ಯಕೀಯ ಸಮಸ್ಯೆ ಅನಾರೋಗ್ಯ ಪೀಡಿತರಿಗೆ ಅಬಲರಿಗೆ ಅಂಧರಿಗೆ ಅಶಕ್ತರಿಗೆ ನಿರಂತರವಾದ ಆರ್ಥಿಕ ಸಹಾಯ ಕೊಡ್ಪಿನಂಚಿನ ಹೃದಯ ಶ್ರೀಮಂತಿಕದ ಕೆಲಸ ನಿರಂತರವಾದ ಒಕ್ಕೂಟದ ಮುಖಾಂತರ ಆವಾಗಂಡು ಪೊಣ್ಣ ಯೋಗ ನಮ್ಮಗೆ ಆರ್ಥಿಕ ಸಹಾಯ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಧನ ಗೌರವ ಅರ್ಪಣೆ ಸಾಧಕರಿಗೆ ಸನ್ಮಾನ ವಿಶೇಷವಾದ ಇನ್ನಿ ಬೆದವೇತ ಕ್ಷೇತ್ರಗಳು ಬೆದವೇತ ಮಲ್ಲ ಸಾಧನೆ ಮತ್ತು ನಮ್ಮ ವ್ಯಕ್ತಿಯನ್ನು ನಿರಂತರವಾದ ಉದಿತ್ಯಸದೆ ಗೌರವಿಸದೆ ಇನ್ನಿ ಅಗಲೇನು ಸಮಾಜ ಕೊಟ್ಟು ಮಲ್ಪನಿಗೆ ಕೆಲಸ ಇನ್ನಿ ಒಕ್ಕೂಟ ಮಲ್ತೊಂದು ನಿಂಗ ಮಾತ ಪಣವದ ವ್ಯವಸ್ಥೆ ದಾದ ಪಡ್ಡೈತಿ ಇತ್ತನೆ ಪಡ್ಲಕ್ಕನೆ ನಮ್ಮ ಮಿಂತ ಚಾವಳ್ಡು ಅತ್ತಾಂದ ಮಸ್ತ ಜನ ಪೋಷಕರಾದ ನಿರ್ದೇಶಕರಾದ ಮಹಾದಾನಿಯಾದ ಮಹಾಪೋಷಕರಾದ ಇನ್ನು ಆರ್ಥಿಕ ಬೆಂಬಲ ಕೊಡಬೇಕು. ಕರಿನ 4 ವರ್ಷಗಳು 25 ಕೋಟಿ ರೂಪಾಯಿ ಇನ್ನು ಸಾಮಾಜಿಕ ಚಿಂತನೆ ಒಂದು ಸಮಾಜ ಕಲ್ಯಾಣ ಕಾರ್ಯಕ್ರಮಕ್ಕೂ ನಿರಂತರವಾದ ಒಕ್ಕೂಟದ ಮುಖಾಂತರ ಇನ್ನು ಕೊಡೋದು. ಇನ್ನಿತ ಕಾರ್ಯಕ್ರಮ ಗೌರವನ 1312 ಜೋಕಲು ಇನ್ನು ಆಗಲೇ ವಿದ್ಯಾಭ್ಯಾಸಕ್ಕೂ ಇನ್ನು ಆರ್ಥಿಕ ಸಹಾಯ ಕೊಡೋದಿಲ್ಲ. ವೈದ್ಯಕೀಯ ರಂಗಗಳು ಮತ್ತು ಜನ ಅನಾರೋಗ್ಯ ಪೀಡಿತರಿಗೆ ಏನ್ ಮತ ಅರ್ಜಿ ಕೊಡ್ತಾರೆ ಒಂಜಿ ಅರ್ಜಿಲ ತಿರಸ್ಕಾರ ಮಾಡ್ಬೋದ ಪೂರ ಅರ್ಜಿಲ ಪರಿಗಣನೆ ಮಾಡ್ತದೆ ಕೆಲವು ಪಣವು ಆಗಲಿ ಇಲ್ಲ ಬಾಕಿ ಬೋದು ಕೊಡೋದಿಲ್ಲ ಕೆಲವು ಆರ್ಥಿಕ ಸಹಾಯ ಆಗಲಿ ನೆತ್ತದು ಕೊಡೋದಿಲ್ಲ ಇನ್ನಿಲ್ಲ ಈ ಒಂದು ಕಾರ್ಯಕ್ರಮ ಮತ್ತು ಜನ ಅನಾರೋಗ್ಯ ಪೀಡಿತರಿಗೆ ಆರ್ಥಿಕ ಸಹಾಯ ಕೊಡ್ತೀನ ಕಾರ್ಯಕ್ರಮ ಅರ್ಥವಲ್ಲ ಕರಿನ SSLC ಬಗ್ಗೆ PUCD 97% ಜಾಸ್ತಿ ಮಾಡೋದಕ್ಕೆ ತನ್ನ ಪತ್ತಳ ಮಜೋಟ್ಲಿಗೆ ಇನ್ನಿ ವಿಶೇಷವಾದ ಮಾನವಿಗೆ ಕೊಡ್ತು ಆರ್ಥಿಕ ಸಹಾಯ ಕೊಡ್ತು ಪ್ರೋತ್ಸಾಹನ ಕೊಡ್ತಿನ ಕಾರ್ಯಕ್ರಮ ಇನ್ನಿ ಪಟ್ಟದ ವಿಶೇಷವಾದ ಇನ್ನಿ 1 ಕೋಟಿ ರೂಪಾಯಿ ಈ ಒಂದು ಮಾತ ಗಣ್ಯರ ಸಮಕ್ಷಮ ಸಮಾಜ ಕಲ್ಯಾಣ ಕಾರ್ಯಕ್ರಮ ಇನ್ನು ನಡೆಪೇರಿಕೊಂಡು ಈಗ ಮಾತ ನಾನು ವಿಶೇಷವಾದ ಅಭಿನಂದನೆ ಕೊಡ್ಪಿದ್ದಾಯಪ್ಪ ಈ ಒಂದು ಕಾರ್ಯಕ್ರಮ ನಿರಂತರವಾದ ಕೊಡು ಮಾತೆರನ ಸಹಕಾರ ಕೊಡು ಮಾತೆರನ ಆರ್ಥಿಕವಾದ ನನಗೆ ಬೆಂಬಲ ಕೊರಡು ಬೆದ ಬೇಕ ಸಂಘದಲ್ಲೇ ನಿರಂತರವಾದ ನಮ್ಮ ಈ ಒಕ್ಕೂಟ ದೊಡ್ಡ ಸೇರಿದು ಐಗಳ ಹರಿಶಣ್ಣನ ನೇತೃತ್ವದೊಡು ಈ ಒಕ್ಕೂಟ ಖಾಲಿ ಸಮಾಜಮುಖಿ ಕೆಲಸ ಮಾಡ್ತಾರೆ ಮೂಲ್ಕಿಡು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಮ್ಮ ಕೂಳೂರು ಕನ್ಯಾನ ಆನಂದ್ ಶೆಟ್ಟರ್ನ ಒಂದು ಮಲ್ಲ ಸಹಕಾರಗಳು ನಮ್ಮ ಮಲ್ಲ ಜಾಗ ತಿರ್ತದ ಜಾಗಗಳು ಒಂದು ಸುಸಜ್ಜಿತವಾದ ಸುಂದರವಾದ ನಮ್ಮ ಕಚೇರಿ ಆಗ್ತದೆ ಆಯ್ತಂತಂದೆ ಕೂಳೂರು ಕನ್ಯಾನ ಸದಾಶಿವಣ್ಣನ ಒಂದು ಸಹಕಾರಗಳು ಇನ್ನಿ ಮಲ್ಲ ಜಾಗ ತೆತ್ತುಕೊಡ್ತೇವೆ ಇನ್ನಿ ಅಲ್ಪ ನಂಗೆ ಆಡಳಿತ ಕಚೇರಿಗೆ ಪ್ರವೀಣ್ ಪೊಲೀಸ್ ಶೆಟ್ಟರ್ ಅರ್ಣ ಸಹಕಾರ ಉಂಟು ಅಂಜನೆ ತೋಣಸಿ ಆನಂದ್ ಶೆಟ್ಟರ್ನ ಸಹಕಾರ ಉಂಟು ಇತ್ತ ಇನ್ನಿ ಓಪನ್ ಏರ್ ಗ್ರೌಂಡ್ ಅಲ್ಪ ನಿರ್ಮಾಣ ಆಗೋದು
ಮಸ್ತ್ ಜನಕ್ಕೆ ನಿಂತು ಪ್ರಯೋಜನ ಆಪಿಲಕ ಈ ಒಂದು ಯೋಜನೆ ದಿವಂದು ಮಾತ ಸಮುದಾಯದಾಗ ಇನ್ನು ಸಹಕಾರ ಕೊಡೋದು ಅವತ್ತವನ್ನ ಇನ್ನು ವಿಶೇಷವಾದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಆರ್ಲ ಒಕ್ಕೂಟದ ಕಾರ್ಯಕ್ರಮ ತೂದು ಸಮಾಜಮುಖಿ ಕಾರ್ಯಕ್ರಮ ತೂದು ನಮ್ಮೊಟ್ಟು ಮಾತ ಕಾರ್ಯಕ್ರಮಗಳ ಆರ್ಥಿಕ ಸಹಾಯ ಕೊಡ್ತು ಸೇರುತ್ತೇವೆ ತೀರದಿನ ಮಾತೆರೆಗಳ ಈ ಸಂದರ್ಭಗಳು ನನ್ನರ ಕೈ ಬಗ್ಗೆ ಸೊರ್ಮೆ ಸಂದಾದ ಪ್ರಾಸ್ತಾವಿಕ ನೋಡಿದ್ದು ಚುಕ್ಕೆ ಮಸ್ತಿ ದುರ್ಭಿಷಂಬ ಮಾತಿದೆ. ನಮ್ಮ ಹಿರಿಯರ ಮೂಲ ವೃತ್ತಿ ಕೃಷಿ ವೃತ್ತಿ ಆಗಿತ್ತು. ಅವರ ಪರಿಶ್ರಮದ ಫಲವಾಗಿ ನಾವಿವತ್ತು ಸಂತೋಷದ ಜೀವನವನ್ನ ಅನುಭವಿಸ್ತಾ ಇದ್ದೇವೆ. ಅಂತ ಒಂದು ಕೃಷಿಗೆ ಸಂಬಂಧಪಟ್ಟ ಕಲಶೆಯಲ್ಲಿ ಭತ್ತವನ್ನು ತುಂಬುವುದರ ಮೂಲಕ ಇವತ್ತಿನ ಈ ಬೃಹತ್ ಸಮಾಜ ಕಲ್ಯಾಣ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡ್ತಾ ಇದ್ದೇವೆ. ಇವತ್ತಿನ ಸಂಪೂರ್ಣ ಕಾರ್ಯಕ್ರಮದ ಪ್ರಾಯೋಜಕರು ನಮ್ಮೆಲ್ಲರ ಗೌರವಾನ್ವಿತರಾದಂತಹ ವಿ ಕೆ ಗ್ರೂಪಿನ CMD ಗೌರವಾನ್ವಿತ ಶ್ರೀ ಕೆ ಎಂ ಶೆಟ್ಟಿ ಅವರು, ಕೆ ಎಂ ಶೆಟ್ಟಿ ಅವರು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳು ಆ ಕಲಸಿಗೆ ಭತ್ತವನ್ನು ತುಂಬುವುದರ ಮೂಲಕ ಆ ನಂತರ ಸಮೃದ್ಧಿಯ ಸಂಕೇತವಾದ ತೆಂಗಿನ ಹಿಂಗಾರವನ್ನು ನೀಡುವುದರ ಮೂಲಕ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಸಮೃದ್ಧಿಯ ಸಂಕೇತ, ನಮ್ಮ ಸಮಾಜ ಸದೃಢವಾಗಿ ಬೆಳೆಯಲಿ, ನಮ್ಮ ಎಲ್ಲ ಸಮಾಜದ ಬಂಧುಗಳು ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಸಮೃದ್ಧಿಯ ಜೀವನವನ್ನು ಸಾಗಿಸುವಂತಾಗಲಿ ಎಂಬ ಆಶಯದೊಂದಿಗೆ ವೇದಿಕೆಯಲ್ಲಿ ಭತ್ತವನ್ನು ತುಂಬಿ ತೆಂಗಿನ ಹಿಂಗಾರವನ್ನು ಇಟ್ಟು ಈ ಕಾರ್ಯಕ್ರಮಕ್ಕೆ ಅಧಿಕೃತವಾದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಈ ಬೃಹತ್ ಸಮಾಜ ಕಲ್ಯಾಣ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಗೌರವಾನ್ವಿತ ಕೆ ಎಂ ಶೆಟ್ಟಿ ಅವರು ಭತ್ತದಲ್ಲಿ ತೆಂಗಿನ ಹಿಂಗಾರವನ್ನು ಊರುವ ಮೂಲಕ ಮುಖಾಂತರವಾಗಿ ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಇವರು ಸನ್ಮಾನದ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯನ್ನ ಒಮ್ಮೆ ಈ ಸಾಧಕನಿಗೆ ನೀವೆಲ್ಲರೂ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರ ಸಾಧನೆಯ ವಿವರದೊಂದಿಗೆ ಈಗ ಸನ್ಮಾನ ಪತ್ರವನ್ನ ವಾಚನಗೈಲಿದ್ದಾರೆ ಭಾಗ್ಯರಾಜ್ ಆರ್ಜೆ ದೆಬ್ಬಿಲಿಗುತ್ತು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಆಶ್ರಯದಲ್ಲಿ ತಾರೀಕು 17/6/2024 ಮಂಗಳೂರು ಪುರಭವನದಲ್ಲಿ ಒಕ್ಕೂಟದ ಅಧ್ಯಕ್ಷ ಹೈಕಳ ಹರೀಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿ ಸೇವಕ ಕೊಡುಗೈಧಾನಿ ಎಂಆರ್ಸಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರೇಟ್ ಪದವಿ ಪುರಸ್ಕೃತ ಕೆ ಪ್ರಕಾಶ್ ಶೆಟ್ಟಿ ಗಣ್ಯರ ಸಮ್ಮುಖದಲ್ಲಿ ಸಮರ್ಪಿಸಿದ ಸನ್ಮಾನ ಪತ್ರ. ಶ್ರೀ ಮಾಧವ ಶೆಟ್ಟಿ ಮತ್ತು ಶ್ರೀಮತಿ ರತ್ನಾ ಎಂ ಶೆಟ್ಟಿ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ತಮ್ಮ ತಂದೆ ತಾಯಿಯ ಆಶಯದ ಪ್ರಕಾಶ ಎಂಬ ಹೆಸರಿಗೆ ತಕ್ಕಂತೆ ಸಮಾಜದಲ್ಲಿ ಶ್ರೇಷ್ಠ ಸಾಧನೆಗಳಿಂದ ಪ್ರಕಾಶಮಾನವಾಗಿ ಬೆಳಗಿ ಈ ಹೆಸರಿಗೆ ಸಾರ್ಥಕ್ಯವನ್ನು ತಂದುಕೊಟ್ಟ ಅಪರೂಪದ ಸಾಧಕರಾಗಿರುವಿರಿ. ಭಾರತದ ಮಾಜಿ ರಾಷ್ಟ್ರಪತಿ ಕೀರ್ತಿಶೇಷ ಡಾಕ್ಟರ್ ಅಬ್ದುಲ್ ಕಲಾಂಜಿಯವರ ಬೆಟ್ಟ ಯಾವತ್ತೂ ನಮ್ಮ ಮುಂದೆ ಬಗ್ಗುವುದಿಲ್ಲ, ಆದರೆ ಕಷ್ಟಪಟ್ಟು ಆ ಬೆಟ್ಟವನ್ನು ಏರಿದರೆ ಅದು ನಮ್ಮ ಪಾದದಡಿಯಲ್ಲಿರುತ್ತದೆ ಎಂಬ ಸಂದೇಶವನ್ನು ಜೀವನದಲ್ಲಿ ಪಾಲಿಸಿಕೊಂಡು ಕಠಿಣ ಪರಿಶ್ರಮ ಛಲದಿಂದ ಬಂಜಾರ ಹೋಟೆಲ್ ಮೂಲಕ ಉದ್ಯಮ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ನಂತರ ಎಂಆರ್ಸಿ ಸಮೂಹ ಸಂಸ್ಥೆಗಳನ್ನು ಸಂಸ್ಥಾಪಿಸಿ ಸಹಸ್ರಾರು ಕುಟುಂಬಗಳಿಗೆ ಉದ್ಯೋಗವನ್ನು ನೀಡಿ ಅವರ
ಮನ ಮನೆಗಳನ್ನ ಬೆಳಗಿಸಿದ ಪುಣ್ಯವಂತರು ನೀವು. ನಿಮ್ಮ ಬಾಳ ಪಯಣದಲ್ಲಿ ದಾರಿಯುದ್ದಕ್ಕೂ ದಣಿದವರಿಗೆ ಆಸರೆಯಾಗುತ್ತಾ ನಿಮಗೆ ನೆರಳಾಗಿರುವ ಸಹಧರ್ಮಿನಿ ಶ್ರೀಮತಿ ಆಶಾ ಬಿ ಶೆಟ್ಟಿಯವರ ಸಹಕಾರದೊಂದಿಗೆ ಅಶಕ್ತರ ಪಾಲಿನ ಆಶಾಕಿರಣವಾಗಿ ಬೆಳಗಿದವರು ನೀವು. ನಿಮ್ಮ ನಡೆನುಡಿಯನ್ನು ಅನುಸರಿಸಿ ನಿಮ್ಮ ಕುಟುಂಬದ ನಿಮ್ಮ ಸಂಸ್ಥೆಗಳ ಗೌರವವನ್ನು ಇನ್ನಷ್ಟು ವೃದ್ಧಿಸುವ ಸಂಕಲ್ಪದೊಂದಿಗೆ ಮುನ್ನಡೆಯುವ ಪುತ್ರ ಶ್ರೀ ಗೌರವ್ ಶೆಟ್ಟಿ, ಅವರ ಬಾಳ ಸಂಗಾತಿಯಾಗಿರುವ ಶ್ರೀಮತಿ ಅನುಷ್ಕಾ ಶೆಟ್ಟಿಯವರು ನೀವು ಮಾಡುವ ಸತ್ಕಾರ್ಯಗಳಲ್ಲಿ ಕೈ ಜೋಡಿಸುತ್ತಿರುವುದು ಹೆಮ್ಮೆ ಹಾಗೂ ಸಮಾಜಕ್ಕೆ ಮಾದರಿಯಾಗಿದೆ. ಕೊಡುಗೈ ದಾನಿಗಳಾದ ನಿಮ್ಮ ಹೃದಯ ಸಮಾಜಕ್ಕಾಗಿ ಮಿಡಿಯುತ್ತಿದ್ದು ಅಕ್ಷರದ ಹಸಿವಿಂದ ಮಕ್ಕಳನ್ನು ಬೆನ್ನು ತಟ್ಟಿ ಅವರ ವಿದ್ಯಾಭ್ಯಾಸಕ್ಕೆ ಸಹಕಾರ ಕೊಡುವ ಪ್ರೀತಿಯ ಕರಗಳು ನಿಮ್ಮದು. ಪ್ರತಿಷ್ಠಿತ ಹೋಟೆಲ್ ಉದ್ಯಮಶ್ರೀ, ಭಾರತ್ ಗೌರವ್ ರತ್ನ ಅವಾರ್ಡ್, ಇಂಟರ್ನ್ಯಾಷನಲ್ ಗೋಲ್ಡ್ ಸ್ಟಾರ್ ಮಿಲೇನಿಯಂ ಅವಾರ್ಡ್ ಇನ್ ಕಾರ್ಪೊರೇಟ್ ಲೀಡರ್ಶಿಪ್, 2019 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಜೊತೆಗೆ ಇದೀಗ ಪ್ರತಿಷ್ಠಿತ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿ ನಿಮ್ಮನ್ನು ಅರಸಿಕೊಂಡು ಬಂದಿರುವುದು ನಿಮಗೆ ನಮ್ಮ ತುಳುನಾಡಿಗೆ ಸಂದ ಗೌರವವಾಗಿದೆ. ತಾಯಿ ಭಾರತೀಯ ಮಡಿಲು ನಿಮ್ಮನ್ನ ಹೊರಹೇಳಿ, ನಿಮ್ಮ ನಮ್ಮೆಲ್ಲರ ಬಾಂಧವ್ಯ ಚಿರಾಯುವಾಗಲಿ. ತಮಗೆ ಅಭಿನಂದನೆಗಳು, ಅಭಿವಂದನೆಗಳು. ಸನ್ಮಾನ ಪತ್ರವನ್ನು ವಾಚಿಸಿದ ಭಾಗ್ಯರಾಜ್ ಶೆಟ್ಟಿ ದಂಪತಿಯವರಿಗೆ ವಂದನೆಗಳು. ಬಂಟ ಸಮುದಾಯದ ಮುಂಚೂಣಿಯ ನಾಯಕರಾಗಿ ತಾನು ಜೀವನದ ಉನ್ನತ ಸ್ಥಾನಕ್ಕೆ ತಲುಪಿದ ನಂತರ ತಾನು ನಡೆದು ಬಂದ ಹಾದಿಯನ್ನು ಮರೆಯದೆ ತನ್ನ ಸಮಾಜದ ಕೆಳಸ್ತರದಲ್ಲಿರುವ ಅವರಿಗೆ ನಿರೀಕ್ಷೆಯನ್ನ ಬಯಸುತ್ತಿರುವಂತವರಿಗೆ ಸಹಾಯವನ್ನ ಮಾಡಿ, ಆರ್ಥಿಕ ಸಹಾಯವನ್ನ ಮಾಡಿ, ಮನೆ ಸೋರಿದರೆ ನಾನಾ ರೀತಿಯ ಸಮಾಜ ಸೇವೆಗಳಲ್ಲಿ ತೊಡಗಿಕೊಂಡು ನಮ್ಮೆಲ್ಲರ ಹೆಮ್ಮೆಯಾಗಿರುವಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಲಭಿಸಿರುವುದು ನಮ್ಮೆಲ್ಲರಿಗೂ ನಮ್ಮ ಮಂಟ ಸಮುದಾಯಕ್ಕೆ ಒಂದು ಹೆಮ್ಮೆ ಪಡುವಂತಹ ವಿಚಾರ. ಜೋರಾದ ಚಪ್ಪಾಳೆಯನ್ನ ನಮ್ಮ ಹೆಮ್ಮೆಯ ಸಾಧಕರಿಗೆ ನೀಡಬೇಕಾಗಿ ಕೇಳಿದ ಏಲಕ್ಕಿ ಹಾರ, ಫಲವಸ್ತು, ಸನ್ಮಾನ ಪತ್ರ, ಹೂವಿನ ಹುಚ್ಚ ಸ್ಮರಣಿಕೆಯೊಂದಿಗೆ ನಮ್ಮ ಇಂದಿನ ಸಾಧಕನಿಗೆ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನ ನಡೆಯಲಿದೆ.
ಶುರುವಾಗಿದೆ. ಐಕಳ ಹರೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಾನು ಅಂದಿನಿಂದ ಇಂದಿನವರೆಗೆ ನೋಡ್ಕೊಂಡು ಬರ್ತಾ ಇದ್ದೇನೆ. ಅವರದು ಒಂದು ಸಮಾಜ ಸೇವೆ, ಸಾಮಾಜಿಕ ಸೇವೆ, ಮಾನವನ ಸೇವೆ, ಮಾನವನ ಸೇವೆ, ಜನಸೇವೆ, ಜನಾರ್ದನ ಸೇವೆ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಅಂದಿನಿಂದ ಇಂದಿನವರೆಗೆ ಸುಮಾರು ಹಲವಾರು ಒಳ್ಳೆಯ ಪುಣ್ಯದ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದದ್ದು ನಾವು ನೋಡಿದ್ದೇವೆ. ಇವತ್ತು ಅದೇ ರೀತಿ ಇವತ್ತಿನ ದಿನ ಸುಮಾರು 1,000 ಕುಟುಂಬಕ್ಕೆ 1 ಕೋಟಿಗೂ ಮಿಗಿಲಾಗಿ ಇವತ್ತು ಸಹಾಯಧನ ಮಾಡ್ತಾ ಇದ್ದೇವೆ ಅಂತ ನನಗೆ ಹೇಳಿದರು. ಬಹಳ ಸಂತೋಷದ ಕೆಲಸ. ಅವರು ಮಾಡುವ ಕೆಲಸ ನಮ್ಮೆಲ್ಲರಿಗೂ ತೃಪ್ತಿ ತಂದಿದೆ, ಇಡೀ ಸಮಾಜಕ್ಕೆ ಒಂದು ತೃಪ್ತಿ ತಂದಿದೆ. ನಾನಿವತ್ತು ಅವ್ರು ಹೇಳಿದಾಗ ಇವತ್ತು ಬರುವವನು ಇರಲಿಲ್ಲ, ಸ್ವಲ್ಪ ಕೆಲಸ ಬೇರೆ ಕೆಲಸ ಇರೋದ ಕಾರಣ ನಾನು ಅವರಿಗೆ ಬರೋದಿಲ್ಲ ಅಂತ ಹೇಳಿದಕ್ಕೆ ಅವ್ರ ಒತ್ತೆಯ ಮೇರೆಗೆ ಇವತ್ತು ಬಂದಿದ್ದೇನೆ. ಮೊದಲನೇದಾಗಿ ನಾನು ಬಂದದ್ದು ಇವತ್ತು ಇವತ್ತು ಇಡೀ ನಮ್ಮ ದೇಶದ ಬಂಟ್ರ ಸಂಘಗಳ ಪರವಾಗಿ ನನಗೆ ಏನು ಸನ್ಮಾನ ಆಗುತ್ತದೆ, ಅದಿವತ್ತು ಜಾಗತಿಕ ಬಂಟ್ರ ಸಂಘದ ನೇತೃತ್ವದಲ್ಲಿ ಇವತ್ತು ಆಗುತ್ತೆ ಅಂತ ನಾನು ತಿಳ್ಕೊಳ್ತಾ ಇದ್ದೆ. ಅದನ್ನು ಭಾವಿಸಿ ದಯವಿಟ್ಟು ಇಂದು ಮುಂದೆ ಮುಂದಿನ ದಿನದಲ್ಲಿ ಯಾವ ಬಂಟ್ರ ಸಂಘದಲ್ಲೂ ನನಗೆ ಸನ್ಮಾನ ಮಾಡುವ ಅವಶ್ಯಕತೆ ಇಲ್ಲ. ನೀವೆಲ್ಲ ಅಧ್ಯಕ್ಷರುಗಳು ಬಂದಿದ್ದೀರಿ, ನಿಮ್ಮ ಎದುರುಗಡೆ ಇವತ್ತು ಸನ್ಮಾನ ನಡೀತಿದೆ ಅಂತೇಳಿ ಈ ಸನ್ಮಾನವನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ಬಡತನವನ್ನು ಕಂಡ, ಬಡತನದಲ್ಲೇ ಬೆಳೆದು ಹಂತ ಹಂತವಾಗಿ ಪ್ರತಿಯೊಂದು ಮೆಟ್ಟಿಲನ್ನು ಏರಿ ಇಲ್ಲಿವರೆಗೆ ನಿಮ್ಮ ಸಲಹೆ ಸಹಕಾರ ಪ್ರೋತ್ಸಾಹದಿಂದ ನಾನು ಬಂದು ನಿಂತಿದ್ದೆ. ನಾನು ಮಾಡಿದಂಥ ಸಮಾಜ ಸೇವೆ, ಎಲ್ಲ ಒಂದು ಕಡೆ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ನನ್ನ ಊರಿನಲ್ಲೇ ನಮ್ಮ ವಿಶ್ವವಿದ್ಯಾಲಯ ಮಂಗಳೂರು ವಿಶ್ವವಿದ್ಯಾಲಯ ಇವತ್ತು ನನಗೆ ಗೌರವ ಡಾಕ್ಟರೇಟ್ ಅನ್ನು ಲಭಿಸಿ ಕೊಟ್ಟಿದ್ದಾರೆ. ನನಗೆ ಬಹಳ ಹೆಮ್ಮೆ ಆಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮ ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಹೇಳಿದಾಗೆ ನನಗೊತ್ತಿದೆ ಈ ಕಾರ್ಯಕ್ರಮ ಏನು ಅಂತೇಳಿ. ನನಗೆ ಚೆನ್ನಾಗಿ ಅರ್ಥವಾಗಿದೆ. ನನಗೆ 2019 ಇಸವಿಯಿಂದ ಈ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ ಗೋಲ್ಡ್ ಫಿಚ್ಚಿನಲ್ಲಿ. ಇವತ್ತು ಪ್ರತಿ ವರ್ಷ 5 ಕೋಟಿ ಚೆಕ್ ವಿತರಣೆ ಮಾಡ್ತಾ ಇದ್ದೇವೆ. ಸುಮಾರು 2,000 ಫ್ಯಾಮಿಲಿಗೆ, 2,000 ಕುಟುಂಬಗಳಿಗೆ ನಾವು ಮಾಡ್ತಾ ಇದ್ದೇವೆ. ನನಗಿದ್ರ ಕಷ್ಟ ಅನುಭವಗಳಿದೆ, ಗೊತ್ತಿದೆ. ಆದರೆ ಎಲ್ಲ ಒಂದು ಕಡೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಸಮಾಜದವರು ಒಂದು ಸ್ವಾಭಿಮಾನದಲ್ಲಿ ಬದುಕುವರು, ಅವರು ಕೈ ಚಾಚಿದವರಲ್ಲ. ನೀವು ನಿಮ್ಮ ಸ್ವಾಭಿಮಾನವನ್ನು ಬಿಟ್ಟು ಹೊರಗೆ ಬನ್ನಿ. ನಿಮ್ಮ ಜೊತೆ ಇವತ್ತು ಈ ಸಂಘ ಸಂಸ್ಥೆಗಳು ಬಹಳಷ್ಟು ಜನ ನಿಮ್ಮ ಜೊತೆ ನಾವು ಕೈ ಕೂಡಿಸ್ತಾ ಇದ್ದೇವೆ ಅಂತೇಳಿ ನಿಮಗೆ ಧೈರ್ಯ ತುಂಬುವ ಕೆಲಸವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಬಂಧುಗಳೇ, ನಾವು ಬರುವಾಗ ಏನು ತೆಗೆದುಕೊಂಡು ಬಂದಿಲ್ಲ, ಹೋಗುವಾಗ ಏನು ತೆಗೆದುಕೊಂಡು ಹೋಗುವುದಿಲ್ಲ. ನಾವು ಉಳಿದದನ್ನು ಕೊಡುವುದಲ್ಲ, ಮಿಕ್ಕಿದನ್ನು ಕೊಡುವುದಲ್ಲ. ನಾವು ಉಳಿಸಿಕೊಳ್ಬೇಕು, ಮೆಕ್ಕಿಸಿ ಕೊಡಬೇಕು ಅನ್ನುವ ಈ ಸಂದರ್ಭದಲ್ಲಿ ಬಹಳಷ್ಟು ಜನ ನಮ್ಮ ಸಮಾಜದಲ್ಲಿ ಇರ್ಬೋದು, ಬೇರೆ ಸಮಾಜದಲ್ಲಿ ಇರ್ಬೋದು. ಇವತ್ತು ಎಲ್ಲರೂ ಅವರವರ ಕೆಲಸದಲ್ಲಿ ಅವರನ್ನು ತೊಡಗಿಸಿಕೊಂಡು ತನ್ನ ಸಂಪಾದನೆಯ ಒಂದು ಅಂಶ ಅವರು ಈ ಒಳ್ಳೆಯ ಕೆಲಸಕ್ಕೆ ತಮ್ಮಿಂದ ಆಗುವ ಸಹಾಯವನ್ನು ಇವತ್ತು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇವತ್ತು ಇನ್ನಿಬ್ಬರಿಗೂ ಸನ್ಮಾನ ಮಾಡ್ತಾ ಇದ್ದಾರೆ. ನಮ್ಮ ಸಂಸದರು, ದಕ್ಷಿಣ ಕನ್ನಡ ಜಿಲ್ಲೆ ಈ ಕ್ಷೇತ್ರದ ಸಂಸದರು, ನನ್ನ ಸ್ನೇಹಿತರು, ಸರಳ ಸಜ್ಜನಿಕೆಯ ವ್ಯಕ್ತಿ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವಿಜಯ ಚೌಟ್ರ, ಹಾಗೆ ನನ್ನ ಇನ್ನೊಬ್ಬರು ಆತ್ಮೀಯರು, ಹಿತೈಷಿಗಳು, ಉಡುಪಿ ಸಂಸದರು ಶ್ರೀನಿವಾಸ್ ಪೂಜಾರಿಯವರು, ಅವರಿಗೂ ಕೂಡ ಇವತ್ತು ಸನ್ಮಾನ ನಡೆಯಲಿದೆ. ಈ ಜಾಗತಿಕ ಬಂಟರ ವತಿಯಿಂದ
ಸಂಘಗಳ ವತಿಯಿಂದ ಅಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲರನ್ನು ಜೊತೆಗೂಡಿಸಿ ಇವತ್ತು ಬಹಳ ಒಂದು ಅದ್ದೂರಿಯಾದ ಸನ್ಮಾನವನ್ನು ನಡೆಯಿತು. ನನ್ನ ಇಬ್ಬರು ಸಂಸದರು ನನ್ನ ಬಹಳ ಆತ್ಮೀಯ. ನನಗೆ ಅವರಿಗೆ ಕಿವಿ ಮಾತು ಹೇಳಬೇಕಂತ ಇಲ್ಲ, ನಾನು ಅವರ ಎದುರುಗಡೆ ನನಗೆ ಮಾತಾಡುವ ಒಂದು ಅವರಿಂದ ಒಂದು ಆ ಒಂದು ಅಪ್ಪಣೆಯನ್ನು ಕೇಳಬೇಕಾಗಿಲ್ಲ. ಯಾಕಂದ್ರೆ ನನ್ನ ಅವರ ಒಡನಾಟ ಬಹಳ ವರ್ಷದಿಂದ ಇರುವಂತದ್ದು. ಈ ವೇದಿಕೆಯ ಮುಂದೆ ಮುಖಾಂತರ ತಮಗೆ ಹೇಳುವುದೆಂದ್ರೆ ಇಷ್ಟೇ, ನಮ್ಮ ಈ ಎರಡು ಜಿಲ್ಲೆ ಇದು ಬಹಳ ಪ್ರಾಮುಖ್ಯವಾದ ಜಿಲ್ಲೆ. ಇದು ಖಾಲಿ ಕರಾವಳಿ ಜಿಲ್ಲೆವಲ್ಲ, ಇದು ಪ್ರಭಾವಳಿ ಜಿಲ್ಲೆ ಆಗಬೇಕು. ನೀವು ಈ ಜಿಲ್ಲೆಯನ್ನು ಕಡೆಗಣಿಸಬಾರದು. ಸಾಕಷ್ಟು ಕೆಲಸಗಳು ಉಳಿದಿದೆ, ಆ ಕೆಲಸಗಳನ್ನು ನಿರಂತರವಾಗಿ ನೀವು ಮಾಡಿಕೊಂಡು ನಿಮ್ಮ ಅವಧಿಯಲ್ಲಿ ಬಹುಶಃ ಈ ಇತಿಹಾಸದ ಪುಟಗಳಲ್ಲಿ ನೀವು ಸಂಸದರಾಗಿರುವಾಗ ಆಗಿದೆ ಅಂತ ಹೇಳುವ ಒಂದು ಇತಿಹಾಸವನ್ನು ಸೃಷ್ಟಿಸುವಂತ ಕೆಲಸವನ್ನು ನೀವು ಮಾಡಬೇಕು. ನಮ್ಮ ಈ ಎರಡು ಜಿಲ್ಲೆಗಳಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಗಳು ಬಹಳಷ್ಟು ಇವೆ. ನಾವು ಅದನ್ನು ಉಳಿಸಿ ಬೆಳೆಸುವಲ್ಲಿ ಸಫಲರಾಗಬೇಕು. ಹಾಗೆ ಇಲ್ಲಿ ನಮ್ಮ ಈ ಎರಡು ಜಿಲ್ಲೆಯಲ್ಲಿ ಇವತ್ತು ನಮಗೆಲ್ಲ ವಿದ್ಯಾವಂತರು ಬುದ್ಧಿವಂತರು, ಇವತ್ತು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ರಿಸಲ್ಟ್ ನೋಡಿದಾಗ ಯಾರು ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರೆ ಅದು ಉಡುಪಿ ಜಿಲ್ಲೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ರಿಸಲ್ಟ್ ನೋಡೇ ಹೇಳ್ಬೋದು. ಅಂತ ಒಂದು ನಮ್ಮಲ್ಲಿ ಬುದ್ಧಿವಂತರು ಪ್ರಜ್ಞಾವಂತರು ಈ ಬುದ್ಧಿ ವಿದ್ಯಾವಂತರು ಈ ಜಾಗದಲ್ಲಿ ಇದ್ದಾರೆ. ಆದ್ದರಿಂದ ನೀವು ನಿಮ್ಮ ಕೆಲಸವನ್ನು ನಮ್ಮ ಜಿಲ್ಲೆ ನಮ್ಮ ತಾಯಿ ತಂದೆ ನಮ್ಮ ಮಾತಾ ಪಿತೃರು ನಮ್ಮ ದೇವರ ಸಾನ್ನಿಧ್ಯದಲ್ಲಿ ದೇವರ ಅನುಗ್ರಹದೊಂದಿಗೆ ಈ ಎರಡು ಜಿಲ್ಲೆಯನ್ನು ಬೆಳೆಸಿ ಉಳಿಸುವಲ್ಲಿ ನೀವು ಕೂಡ ಯಶಸ್ವಿಯಾಗಿದ್ದಾರೆ. ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಇವತ್ತು ಬಂದಿದ್ದೀರಾ. ನೀವು ಮುಂದಿನ ದಿನದಲ್ಲಿ ನಿಮ್ಮ ತಂದೆ ತಾಯಿಯ ಜೊತೆಗೂಡಿ ತಂದೆ ತಾಯಿಯ ಜೊತೆ ಇದ್ದು ಈ ಭಾಗದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ನಾವು ಒತ್ತು ಕೊಡುವಲ್ಲಿ ನಾನು ನಿನ್ನೆ ಎರಡು ದಿನ ಮುಂಚೆ ನಾನು ನಮ್ಮ ಈ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹತ್ರ ಡಿ ಸಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಸುಮಾರು ಒಂದು ಗಂಟೆ ನನ್ನ ಮತ್ತೆ ಅವರ ಸಮಾಲೋಚನೆ ಆಯಿತು. ಬಹಳ ಒಳ್ಳೆಯ ಈಗ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಬಂದಿದ್ದಾರೆ, ಅವರು ಕೂಡ ಹೇಳಿದರು ಈ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಒತ್ತು ಕೊಡಬೇಕು, ಇವೆಲ್ಲ ನಾವೆಲ್ಲರೂ ಸೇರಿ ಇದರಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಇನ್ವೆಸ್ಟರ್ಸ್ ಮೀಟ್ ಮಾಡಬೇಕು ಅನ್ನೋ ಒಂದು ಚಿಂತನೆಯನ್ನು ಕೂಡ ನನ್ನ ಎದುರುಗಡೆ ಇಟ್ಟರು. ನಾನು ಕೂಡ ಅವ್ರು ಹೇಳಿದೆ ಇದು ಒಂದ್ಸಲ ಮುಂಚೆ ಆಗಿತ್ತು, ಈ ಚಿಂತನೆ ಮುಂಚೆ ಆಗಿತ್ತು. ನಾವು ಒಂದು ಬಹಳ ದೊಡ್ಡ NRIC ಮತ್ತೆ ಇಂಡಿಯನ್ ಎಲ್ಲ ಈ ಭಾಗದಲ್ಲಿರುವ ಜನರು ಇವತ್ತು ದೇಶ ವಿದೇಶದಲ್ಲಿ ಇರುವವರೆಲ್ಲ ಒಟ್ಟು ಸೇರಿಸಿ ನಾವೊಂದು ಒಳ್ಳೆಯ ಟೂರಿಸಂ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಇನ್ವೆಸ್ಟರ್ ಒಟ್ಟುಗೂಡಿಸಿ ನಾವೊಂದು ಸಭೆಯನ್ನು ಮಾಡಿದಂತೆ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವು ಡಿಪಾರ್ಟ್ಮೆಂಟ್ ಅಲೆದು ಸ್ಯಾಂಕ್ಷನ್ ಪ್ಲಾನ್ ಮಾಡೋದಕ್ಕೆ ಬಹಳ ಟೈಮ್ ಆಗುತ್ತೆ. ನಾನು ಸಂಸದರಲ್ಲಿ ನಂದೊಂದು ವಿನಂತಿ ಶ್ರೀನಿವಾಸ್ ಪೂಜಾರಿ ಅವರ ತಾವು ಕೇಳ್ತಾ ಇದ್ದೀರಿ ಅಂತ ನಾನು ಎನಿಸ್ತಾ ಇದ್ದೇನೆ. ಹಾಗೆ ಬ್ರಿಜೇಶ್ ಅವರು ನೀವೊಂದು ಸಿಂಗಲ್ ವಿಂಡೋ ಏಜೆನ್ಸಿ ಮಾಡಿ ಒಂದೇ ವೇದಿಕೆಯಲ್ಲಿ ಒಂದೇ ಫೋರಂನಲ್ಲಿ ನೀವು ಇದನ್ನು ಸ್ಯಾಂಕ್ಷನ್ ಮಾಡಿ ಯಾರು ಇನ್ವೆಸ್ಟರ್ಸ್ ಇಲ್ಲಿ ಬರ್ತಾರೆ ಅವರಿಗೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರು ಇಲ್ಲಿ ಬಂದ ಮೇಲೆ ಅವರು 3 ತಿಂಗಳಲ್ಲಿ ಹೆಚ್ಚಿಗೆ ಅಂದರೆ ಒಂದು 4-5 ತಿಂಗಳಲ್ಲಿ ಅವರು ಕೆಲಸ ಶುರು ಮಾಡುವಾಗೆ ನೀವು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಅವರಿಗಿಂದು ಬೆಂಬಲಿಸಬೇಕು. ಅದಕ್ಕೆ ತಕ್ಕಂತೆ ನೀವು ದಯವಿಟ್ಟು ನಿಮ್ಮ ಕೆಲಸವನ್ನು ಅದರಲ್ಲಿ ಸ್ವಲ್ಪ ನೀವು ಎಲ್ಲ ಕೆಲಸವನ್ನು ಸ್ವಲ್ಪ ತಡೆಗಟ್ಟಿ ಈ ಕೆಲಸವನ್ನು ನಮ್ಮ ಈ ಜಿಲ್ಲೆಯ ಈ ಕ್ಷೇತ್ರದ ಉದ್ದಾರಕ್ಕೆ ನೀವು ದುಡಿಬೇಕು. ಹಾಗೆ ನಾನು ಹೇಳಿದಾಗ ವಿದ್ಯಾವಂತರು ಬಹಳಷ್ಟು ಜನ ಇದ್ದಾರೆ ನಮ್ಮಲ್ಲಿ, ಬಹಳಷ್ಟು ವಿಶ್ವವಿದ್ಯಾಲಯಗಳಿದೆ, ಇಲ್ಲಿ ಸ್ಕೂಲ್ ಕಾಲೇಜ್ಗಳಿದೆ, ಎಜುಕೇಷನ್ಗೆ ನಮ್ಮ ಹೆಸರುವಾಸಿಯಾದದ್ದು ನಮ್ಮ ಮಂಗಳೂರು ಜಿಲ್ಲೆ. ಇವತ್ತು ಪೋರ್ಟ್ ಇರ್ಬೋದು, ಕೊಂಕಣ್ ರೈಲ್ವೆ ಇರ್ಬೋದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಈ ರಾಜ್ಯದಲ್ಲಿ ಎಲ್ಲಿ ಇಲ್ಲ, ಈ ಜಿಲ್ಲೆಯಲ್ಲಿ ಬಿಟ್ಟು ಬೇರೆ ಎಲ್ಲಿ ಇಲ್ಲ. ನಾವು ಅದನ್ನು ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ನಮ್ಮಲ್ಲಿ ಇಲ್ಲಿ ಐಕ್ಯಪಿಟಿ ಕೂಡ ನಾವು ಇಲ್ಲಿ ಸ್ಥಾಪಿಸಬೇಕು. ಐಕ್ಯಪಿಟಿ ಕೂಡ ನಾವು ಬಹಳಷ್ಟು ಪ್ರೋತ್ಸಾಹ ಕೊಡಬೇಕು. ಬಹಳಷ್ಟು ವಿದ್ಯಾವಂತರು ನಮ್ಮ ಇಲ್ಲಿ ಬಿಟ್ಟು ಬ್ಯಾಂಗ್ಳೂರು, ಪೂನಾ, ಬಾಂಬೆ, ಹೈದರಾಬಾದ್ ಹಾಗೆ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಅವರೆಲ್ಲ ಇಲ್ಲೇ ಇಲ್ಲಿ ಇಲ್ಲೇ ಎಲ್ಲ ಫೆಸಿಲಿಟಿ ಕೊಡ್ಬೇಕು. ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ಐಕ್ಯಪಿಟಿನಲ್ಲಿ ಕೆಲಸ ಮಾಡುವ ಎಲ್ಲ ವ್ಯವಸ್ಥೆ ಇಲ್ಲಿ ಸಿಗುತ್ತೆ, ಎಲ್ಲ ವ್ಯವಸ್ಥೆ ಇಲ್ಲಿ ಸಿಗುತ್ತೆ. ನನಗೆ ಈ ಸಮಯದಲ್ಲಿ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ, ಹೆಮ್ಮೆಯೂ ಆಗ್ತಾ ಇದೆ. ನಾನು ಈಗ ಬರುವ ದಿನದಲ್ಲಿ ನಮ್ಮ ಗೋಲ್ಡ್ ಫಿನ್ಸ್ ಸಿಟಿನಲ್ಲಿ ಸುಮಾರು 16 ಲಕ್ಷ ಸ್ಕ್ವೇರ್ ಫೀಟ್ ನಾನು ಐಕ್ಯಪಿಟಿ ಮಾಡ್ತಾ ಇದ್ದೆ.
60,000 ಕೆಲಸಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. 102 ಎಕರೆ ವಿಸ್ತೀರ್ಣದಲ್ಲಿರುವ ಜಾಗ, ನಿಮಗೆ ಬೇಕಾಗುವ ಎಲ್ಲ ಸೌಲಭ್ಯತೆಗಳೊಂದಿಗೆ ಈಗಾಗಲೇ ಪ್ಲಾನ್ ಸ್ಯಾಂಕ್ಷನ್ ಆಗ್ತಾ ಇದೆ. ಇದು ಮುಂದಿನ ದಿನದಲ್ಲಿ ನೀವೊಂದು ಬೃಹತ್ ದೊಡ್ಡ ಪ್ರಾಜೆಕ್ಟ್ ಈ ಮಂಗಳೂರಿನಲ್ಲಿ ನೋಡ್ಲಿಕ್ಕಿದೆ. ಈ ಸ್ಮಾರ್ಟ್ ಸಿಟಿನ ಮಧ್ಯೆ ಇನ್ನೊಂದು ಸ್ಮಾರ್ಟ್ ಸಿಟಿ ಬರಲಿಕ್ಕಿದೆ. ಇದು ನಿಮ್ಮ ಮುಂದಿನ ದಿನದಲ್ಲಿ ಒಂದು ಒಳ್ಳೆಯ ಪ್ರಾಜೆಕ್ಟ್ ಆಗಿದೆ. ತಾವು ನಮ್ಮ ಊರು, ನಮಗೆ ಜನ್ಮ ಕೊಟ್ಟ ಊರು ಬಿಟ್ಟು ತಾವು ಹೋಗ್ಬಾರ್ದು ಅಂತ ತಮ್ಮಲ್ಲಿ ವಿನಂತಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನನ್ನ ಸಹೋದರ ಸಹೋದರ ನಮ್ಮ ಬಂಧು ಮಿತ್ರರು ಬಾಂಧವರು, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಯಾದಂತಹ ಐಕಳ ಹರೀಶ್ ಶೆಟ್ಟಿ ಅವರು ಎಲ್ಲರನ್ನು ಇವತ್ತು ಒಟ್ಟು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಬಹಳ ಸಂತೋಷ ತಂದಿದೆ. ನನಗೆ ಸಮಯ ಇಲ್ಲ, ನಾನೀಗ ಬಾಂಬೆಗೆ ಹೊರಡಬೇಕಾಗಿದೆ. ಬಂದಂಥವರಿಗೆ ಎಲ್ಲ ಒಳ್ಳೆಯದಾಗಲಿ, ನಮಗೆ ದೇವರ ಅನುಗ್ರಹ ಸದಾ ಇರಲಿ, ಆರೋಗ್ಯ ಆಯುಷ್ಯವನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಪಡೆಯನಾರ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಬಂದುಲ ಕೆ ಪ್ರಕಾಶ್ ಶೆಟ್ಟಿ ಹಿಡಿದು ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಆದ ಅರೆಗೆ ಪಡ್ತಿ ಆತನು ನಮಗ ಮಾತರಿಗಳು ಒಂಜಿ ಸಂಭ್ರಮ ಸಂತಸದ ವಿಚಾರ. ಕೋವಿಡ್ ಲಾಕ್ಡೌನ್ದ ಸಂದರ್ಭ ಇರುವ ಸಾರ ಕುಟುಂಬಲೇಗ ಕಿಟ್ಟನ್ನು ವಿತರಣೆ ಮಾಡ್ತಾರೆ ನಮ್ಮ ಶಿವಮೊಗ್ಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸಹಿತವಾದ ಅಂಚನೆ ನೆರವು ಪನ್ಪನ ಚಿತ್ತನ ಯೋಜನೆ ಮುಖಾಂತರ 2019 ಇಸವಿಡು 1 ಕೋಟಿ ಶುರುವಾಯಿನ ಚಿತ್ತನಾರ್ನ ಸೇವಾ ಯೋಜನೆ ಕರೆನ ವರ್ಷಕ್ಕೆ 4 ಕೋಟಿ ದಾತ ವಿಸ್ತಾರವಾದುಂಡು. ಅವೇತು ಕುಟುಂಬಲಿಗೆ ಬಲ್ಪು ದಿಂಜವನ ಚಿತ್ತಿನ ಕೆಲಸ ಮಂತೊಂದುಲ್ಲೇ ರಚನೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಿನ ಚಿತ್ತಿನ ಸಂದರ್ಭ ತಿಕ್ಕಿನ ಚಿತ್ತಿನ ಗೌರವ ಧನಲ್ಲ ಬಡವರಿಗೆ ವಿನಿಯೋಗ ಮಲ್ಗನ ಚಿತ್ತಿನ ಸತ್ಕೀರ್ತಿ ಶ್ರೀ ಕೆ ಪ್ರಕಾಶ್ ಶೆಟ್ಟಿಗೊಂಡು ಅಂಚನೆ ಐತೊಟ್ಟಿಗೆ ಕೋವಿಡ್ ಸಂದರ್ಭ ಮುಖ್ಯಮಂತ್ರಿ ಪರಿಹಾರ ನಿಧಿ ಅಂಚನೆ ನಿರಂತರವಾದ ನಮ್ಮ ಬಂಟರ ಸಂಘ ತ್ರಯ ಜಿಲ್ಲೆ ಆತೆ ತಂದೆ ರಾಜ್ಯ ವಿಶ್ವಡುಪ್ಪನ ಒವೇ ಒಂಜಿ ಬಂಟರ ಸಂಘ ತುಯ್ಯಂದಂಡ ಅಲ್ಪ ನಮಗೆ ಮಾತರೆಗಳ ತಿಕ್ಕು ನಂಚಿತ ಒಂಜಿ ಪದರು ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಆಶಾ ಪ್ರಕಾಶ್ ಶೆಟ್ಟಿ ಸಭಾಭವನ ಬೊಕ್ಕರ ಪ್ರಕಾಶ್ ಶೆಟ್ಟಿಗೆ ರಡ್ಡಕೆ ಒಟ್ಟು ಮತ್ತೊಂದು ಜೋರಾದ ಕೈತಾಡಿದ ಗೌರವನ ಯಾಚನೆ ಮತ್ತೊಂದು ಅರೆಗೆ ಅಭಿನಂದನೆ ಅಭಿವಂದನೆ ಸಲ್ಲಿಕೆ ಮತ್ತೊಂದು ಸನ್ಮಾನದ ಗೌರವಾರ್ಪಣೆದ ಕಾರ್ಯಕ್ರಮ ತುಂಬ ತೊಂದಲ್ಲ ನನ್ನ ತುಂಬಗೂ ಸನ್ಮಾನದ ಗೌರವದ ಮನಾದಿಗತೆ ಬಿಟ್ಟಾಗ ಆತ್ಮೀಯವಾದ ಮೌಕೆ ಹಿಡಿದುಕೊಂಡೊಂದಲ್ಲ ಶ್ರೀ ಕನ್ಯಾನ ಸದಾಶಿವ ಶೆಟ್ಟರು ಮಾತೆ ರೋಜಿ ಜೋರಾದ ಕೈತಾಡಿದ ಒಟ್ಟಿಗೆ ಸ್ವಾಗತ ಮಾಡ್ಕೊಡು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟಗೆ ಒಂಜಿ ಪರಿಮಲ್ಲ ಶಕ್ತಿ ಜಿಂಜಯನ ಚಿತ್ತಿನ ವ್ಯಕ್ತಿ ಏರಂದ ಕಂಡ ಕನ್ಯಾನ ಸದಾಶಿವ ಶೆಟ್ಟರು ಮೇಲಿನ ಪರಿಚಯ ಸನ್ಮಾನ ಪತ್ರದ ವಾಚನ ಮಾಡ್ಕೊಡಲೇರು ಪ್ರೊಫೆಸರ್ ಶ್ರೀಮತಿ ರಾಜೇಶ್ವರಿ ಡಿ ಶೆಟ್ಟಿ. ಎಲ್ಲರಿಗೂ ನಮಸ್ಕರಿಸುತ್ತ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಆಶ್ರಯದಲ್ಲಿ ದಿನಾಂಕ 17/6/2024 ಮಂಗಳೂರು ಪುರಭವನದಲ್ಲಿ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಮಹಾದಾನಿ ಉದ್ಯಮಿ ಕೊಡುಗೈದಾನಿ ಮುಂಬೈ ಹೇರಪ್ಪ ಇಂಡಸ್ಟ್ರೀಸ್ನ ಸಿಎಂಡಿ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಕೂಳೂರು ಕನ್ಯಾನದ ಶ್ರೀ ಫಕೀರ ಶೆಟ್ಟಿ ಮತ್ತು ಶ್ರೀಮತಿ ಲೀಲಾವತಿ ಪಿ ಶೆಟ್ಟಿ ದಂಪತಿಗಳ ಪುಣ್ಯ ಗರ್ಭದಲ್ಲಿ ಜನಿಸಿದ ತಾವು ಭಾರತದ ಅಗ್ರಪಂಕ್ತಿಯ ಉದ್ಯಮಿಯಾಗಿ ಕನ್ಯಾನ ಎಂಬ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿದ ಕೀರ್ತಿವಂತರು. ವಿಶ್ವದ 60 ರಾಷ್ಟ್ರಗಳಿಗೆ ನಿಮ್ಮ ಒಡೆತನದ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು ಕೆಮಿನೋ ಫಾರ್ಮಾ ಲಿಮಿಟೆಡ್ ಸಂಸ್ಥೆಗಳ ಉತ್ಪನ್ನಗಳನ್ನು ರಫ್ತು ಮಾಡುವ ಮೂಲಕ ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಜಿಯವರ ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸುವಲ್ಲಿ ಕೈಜೋಡಿಸಿದವರು ನೀವು. ಸಂಸ್ಕಾರ ಭಾರತೀಯ ಪೋಷಕರಾಗಿ ಜೀವನ ಮೌಲ್ಯಗಳ ಪ್ರತಿಪಾದಕರಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮ ಗಳಿಕೆಯ ಬಹುಪಾಲನ್ನು ಸದ್ವಿನಿಯೋಗ ಮಾಡಿ ಅದರಲ್ಲಿ ಪರಮಾನಂದವನ್ನು ಕಾಣುವ ಗುಣವಂತ ನೀವು. ಕೈಗಳಿಗೆ ಕಡಗ ಭೂಷಣವಲ್ಲ ದಾನವೇ ಭೂಷಣ ಎಂಬ ಸುಭಾಷಿತದಂತೆ ಸತ್ಕಾರ್ಯಗಳಿಗೆ ಸತ್ಪಾತ್ರರಿಗೆ ಸಹಾಯ ಹಸ್ತ ನೀಡುವ ಸಮಾಜ ರತ್ನ ನೀವಾಗಿರುವಿರಿ. ಕಷ್ಟದಲ್ಲಿರುವವರು ಯಾರು ನಿಮ್ಮ ಕಣ್ಣಿಗೆ ಬೀಳುತ್ತಾರೋ ಅಂತಹ ಅಶಕ್ತರ ಕಣ್ಣೀರು ನೆಲಕ್ಕೆ ಬೀಳದಂತೆ ತಡೆದು ನಿಮ್ಮ ಪ್ರೀತಿಯ ಬೊಗಸೆಯನ್ನೊಡ್ಡಿ ಸಂತೈಸುವ ಕರುಣಾಮಯಿ ನೀವು. ತಾಯಿ ಭಾರತೀಯ ಮಡಿಲು ನಿಮ್ಮ ಪೊರೆಯಲ್ಲಿ, ನಿಮ್ಮ ನಮ್ಮೆಲ್ಲರ ಬಾಂಧವ್ಯ ಚಿರಾಯುವಾಗಲಿ. ತಮಗೆ ಅಭಿನಂದನೆಗಳು, ಅಭಿವಂದನೆಗಳು. ಸನ್ಮಾನ ಪತ್ರ ವಚನಕ್ಕಾಗಿ ಶ್ರೀ ಬಾಲಕೃಷ್ಣ ಅಳ್ವಾಕೂಡಜಿಯವರು
ವೇದಿಕೆಗೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಆಶ್ರಯದಲ್ಲಿ ದಿನಾಂಕ 17/6/2024 ಮಂಗಳೂರು ಪುರಭವನದಲ್ಲಿ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿ ಒಕ್ಕೂಟದ ಮಹಾದಾನಿ ಕನ್ಯಾನ ಸದಾಶಿವ ಶೆಟ್ಟಿಯವರ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಕೆ ಗ್ರೂಪ್ ಆಫ್ ಕಂಪನೀಸ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಮಧ್ಯದೂತು ಕರುಣಾಕರ್ ಶೆಟ್ಟಿ ಅವರಿಗೆ ಗಣ್ಯರ ಸಮ್ಮುಖದಲ್ಲಿ ಸಮರ್ಪಿಸಿದ ಸನ್ಮಾನ ಪತ್ರ. ಕಡಪಾಡಿ ಮೆನ್ಯಾರ್ ಶೆಟ್ಟಿ ಮತ್ತು ಸುರತ್ಕಲ್ ಮಧ್ಯಗುತ್ತು ಗಿರಿಜಾ ಎಂ ಶೆಟ್ಟಿ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ಸ್ವಂತ ಪರಿಶ್ರಮದಿಂದ ಉದ್ಯಮ ಕ್ಷೇತ್ರದಲ್ಲಿ ಜಗಮೆಚ್ಚಿದ ಸಾಧಕರಾಗಿ ಸಹಸ್ರಾರು ಜನರಿಗೆ ಉದ್ಯೋಗವನ್ನಿತ್ತು. ಆ ಕುಟುಂಬಗಳ ಅನ್ನದಾತರಾಗಿ ಅವರ ಮನೆಗಳನ್ನು ಬೆಳಗಿಸಿದ ಹೃದಯವಂತರು. ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಜೀವನದ ಆದರ್ಶವನ್ನು ಪಾಲಿಸಿಕೊಂಡು ಆದರ್ಶ ಜೀವನವನ್ನು ಮಾಡಿ ಜನಮಾನಸದಲ್ಲಿ ಧರ್ಮನಿಷ್ಠರಾಗಿ ಶ್ರೇಷ್ಠ ಉದ್ಯಮಿಯಾಗಿ ತುಳುನಾಡಿನ ಕೀರ್ತಿ ಪತಾಕೆಯನ್ನು ಭಾರತದ ಭೂಪಟದಲ್ಲಿ ಮಿನುಗಿಸಿದ ತುಳುವಪ್ಪೆಯ ಹೆಮ್ಮೆಯ ಕುವರ. ನಾವು ನಿದ್ರೆಯಲ್ಲಿ ಕಾಣುವ ಕನಸು ನಿಜವಾದ ಕನಸಲ್ಲ. ಯಾವ ಕನಸು ನಮ್ಮನ್ನು ನಿದ್ರೆ ಮಾಡಲು ಬಿಡುವುದಿಲ್ಲವೋ ಅದು ನಿಜವಾದ ಕನಸು ಎಂಬ ಪ್ರಾಜ್ಞರ ಮಾತಿನಂತೆ 44 ವರ್ಷಗಳ ಕಠಿಣ ಪರಿಶ್ರಮದಿಂದ ವಿಕೆ ಗ್ರೂಪ್ ಆಫ್ ಕಂಪನೀಸ್ ಎಂಬ ಸಮೂಹ ಸಂಸ್ಥೆಗಳ ಉದ್ಯಮಿಯಾಗಿರುವಿರಿ. ತನಗಾಗಿ ಅರಳುವುದು ಹೂವಲ್ಲ, ತನಗಾಗಿ ಬೆಳಗುವುದು ದೀಪವಲ್ಲ, ತನಗಾಗಿ ಬಾಳುವುದು ಬಾಳಲ್ಲ ಎಂಬ ಸುಭಾಷಿತದಂತೆ ಕೊಡುಗೆ ದಾನಿಗಳಾಗಿ ಸಮಾಜಮುಖಿ ಚಿಂತನೆಯೊಂದಿಗೆ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ನಿಮ್ಮ ಆದಾಯದ ಒಂದು ಭಾಗವನ್ನು ಕೊಡುಗೆಯಾಗಿ ನೀಡಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ನುಡಿಯನ್ನು ಸಾಕಾರಗೊಳಿಸಿದ ಮಾನವತಾವಾದಿಯಾಗಿರುವಿರಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂಬ ನುಡಿಯಂತೆ ನೀವು ಹುಟ್ಟಿದ ಸಮಾಜ ನೆಲದ ಶ್ರೇಯೋಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುವ ಧರ್ಮಾಭಿಮಾನಿ ಭಾವಜೀವಿಯಾಗಿರುವಿರಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾನಿಧಿ ಎಜುಕೇಶನ್ ಟ್ರಸ್ಟ್ನ ಗೌರವಾಧ್ಯಕ್ಷರಾಗಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡು 700 ವಿದ್ಯಾರ್ಥಿಗಳಿಂದ ಶಾಲೆ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಲು ನೀವು ಕಾರಣರಾಗಿದ್ದೀರಿ. ಪ್ರಸಕ್ತ ಸುರತ್ಕಲ್ ಬಂಟರ ಸಂಘದ ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ತಮಗೆ ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನು ಕೈಗೊಳ್ಳಲು ಭಗವಂತನು ಶಕ್ತಿ ನೀಡಲಿ ಎಂದು ಹಾರೈಸುತ್ತಿದ್ದೇವೆ. ಐಕಳ ಹರೀಶ್ ಶೆಟ್ಟಿ ಅಧ್ಯಕ್ಷರು, ಕರ್ನಿಡ ವಿಶ್ವನಾಥ್ ಶೆಟ್ಟಿ ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ. ಸನ್ಮಾನದ ಗೌರವ ಪೀಠಕ್ಕೆ ಈ ಪಡ್ತು ಆತ್ಮೀಯವಾದ ಮೌಕೆಡೆ ಸ್ವಾಗತ ಮಾಡ್ತೊಂದಲ್ಲೇ ನಮ್ಮ ಜಿಲ್ಲೆದ ನೂತನ ಸಂಸದರಾದ ಆಯ್ಕೆಯನ್ನ ಚಿತ್ತಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಂಚನೆ ಉಡುಪಿ ಚಿಕ್ಕಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದಂತ ಕೋಟ ಶ್ರೀನಿವಾಸ ಪೂಜಾರಿ ಇರುವರಿ ಕೂಡ ತಮ್ಮನ್ನು ಜೋರಾದ ಕೈಚಪ್ಪಾಡಿಗಳಿಗೆ ಆತ್ಮೀಯವಾಗಿ ಸನ್ಮಾನದ ಗೌರವ ಪೀಠಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರ ಪರಿಚಯವನ್ನು ತಮ್ಮೆಲ್ಲರ ಮುಂದೆ ಇರುವರೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. 92.7 ಬಿಗ್ ಎಫ್ ಎಂನ ಆರ್ಜೆ ಆಗಿರುವಂತಹ ಆರ್ಜೆ ನಯನ ಶೆಟ್ಟಿ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಆಶ್ರಯದಲ್ಲಿ 17/6/2024 ಮಂಗಳೂರು ಪುರಭವನದಲ್ಲಿ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿ ಒಕ್ಕೂಟದ ಮಹಾದಾನಿ ಕಲ್ಯಾಣ ಸದಾಶಿವ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಕ್ಷೇತ್ರದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಗಣ್ಯರ ಸಮ್ಮುಖದಲ್ಲಿ ಸಮರ್ಪಿಸಿದ ಸನ್ಮಾನ ಪತ್ರ. ಗೌರವಾನ್ವಿತರೆ, ಸರ್ವಶ್ರೇಷ್ಠವಾದುದನ್ನ ರತ್ನ ಎಂದು ಗೌರವಿಸುತ್ತೇವೆ. ನೀವು ತಾಯಿ ಭಾರತೀಯ ಪುತ್ರರತ್ನ, ಅವಳು ನಿಮ್ಮನ್ನು ಬಯಸಿ ಪಡೆದಿದ್ದಾಳೆ. ಹೌದು ಚೌಟರೆ, ಬಾಲ್ಯದಿಂದಲೂ ಮಾತೆ ಭಾರತೀಯ ಬಗೆಗೆ ನಿಮಗಿದ್ದ ಗೌರವವೇ ನಿಮ್ಮನ್ನು ಭಾರತೀಯ ಸೇನೆಗೆ ಮುಖ ಮಾಡುವಂತೆ ಮಾಡಿತು. ಇಟ್ಟ ಹೆಜ್ಜೆಗಳೆಲ್ಲ ಭಾರತಾಂಬೆಗೆ ಪ್ರದಕ್ಷಿಣೆ ಎಂಬ ನಿಮ್ಮ ಭಾವವೇ ನಿಮಗೆ ಜೀವನ ಸಾರ್ಥಕ್ಯವನ್ನ ಕಲ್ಪಿಸಿದೆ. ದೇಶದ ರಕ್ಷಣೆಯೇ ದೇವನ ಆರಾಧನೆ ಎಂಬ ನಿಮ್ಮ ನಿಲುವು ದೇಶದ ಜನತೆಗೆ ಆದರ್ಶವಲ್ಲದೆ ಇನ್ನೇನು? ಸೇನೆಯಲ್ಲಿ ಸೇವೆ ಮಾಡಿದಿರಿ, ಮರಳಿ ಬಂದು ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನಡೆನುಡಿ ಚಿಂತನೆಗಳಿಂದ ಪ್ರೇರಿತರಾಗಿ ರಾಜಕೀಯ ರಂಗಕ್ಕೆ ಪಾದಾರ್ಪಣೆ ಮಾಡಿದಿರಿ. ಯಶಸ್ಸಿಗಾಗಿ ಗುರು ದೇವ ಹಿರಿಯರ ಮುಂದೆ ಬಾಗಿದ ನಿಮ್ಮ ಮುಡಿ
ಇಂದು ತುರಾಯಿಯಿಂದ ಅಲಂಕರಿಸಲ್ಪಟ್ಟರೆ ಆಶ್ಚರ್ಯವಲ್ಲ, ಅನಿರೀಕ್ಷಿತವೂ ಅಲ್ಲ. ಅಂದು ಆಯುಧ ಹಿಡಿದ ಕೈಗಳು ಇಂದು ಅಂತರಂಗದ ಪದ ತಟ್ಟುವ ಸಮಯ ಬಂದಿದೆ ಎಂಬ ಸಂತಸ ನಮ್ಮೆಲ್ಲರದ್ದು. ದೇಶದ ವಿಷಯಕ್ಕೆ ಬಂದಾಗ ಜಾತಿ ಗೌಣವಂತೆ, ಸತ್ಯವೇ. ಆದರೂ ನಮ್ಮ ಆಂತರ್ಯದಲ್ಲಿ ಅವ್ಯಕ್ತ ಆನಂದವಿದೆ. ನೀವು ನಮ್ಮವರು, ಈ ನೆಲದವರು. ನೀವು ಬಾಳಬೇಕು, ಬೆಳೆಯಬೇಕು, ಬೆಳಗಬೇಕು, ಬೆಳಗಿಸಬೇಕು, ಬೆಳಕಾಗಬೇಕು. ಸಂಸದರಾಗಿ ಸಂಸತ್ ಭವನ ಎಂಬ ದೇವಾಲಯವನ್ನ ಪ್ರವೇಶಿಸುವ ನಿಮ್ಮ ಕನಸುಗಳು ಸಾಕಾರಗೊಂಡಿವೆ. ಬಹಳಷ್ಟು ನಿರೀಕ್ಷೆಗಳಿವೆ ನಿಮ್ಮ ಮೇಲೆ. ನಿಮ್ಮಿಂದ ದೇಶ ಹಿತ ಸಾಧ್ಯವಾಗಲಿ. ತಾಯಿ ಭಾರತೀಯ ಮಡಿಲು ನಿಮ್ಮನ್ನು ಪೊರೆಯಲಿ. ನಿಮ್ಮ ನಮ್ಮೆಲ್ಲರ ಬಾಂಧವ್ಯ ಚಿರಾಯುವಾಗಲಿ. ತಮಗೆ ಅಭಿನಂದನೆಗಳು, ಅಭಿನಂದನೆಗಳು. ಐಕಳ ಹರೀಶ್ ಶೆಟ್ಟಿ ಅಧ್ಯಕ್ಷರು, ಕಲ್ಲಿದೆ ವಿಶ್ವನಾಥ್ ಶೆಟ್ಟಿ ಉಪಾಧ್ಯಕ್ಷರು, ಜಯಕರ್ ಶೆಟ್ಟಿ ಇಂದ್ರಾಳಿ ಪ್ರಧಾನ ಕಾರ್ಯದರ್ಶಿ, ಉಳ್ತೂರು ಮೋಹನ್ದಾಸ್ ಶೆಟ್ಟಿ ಕೋಶಾಧಿಕಾರಿ, ಚಂದ್ರಹಾಸ್ ಶೆಟ್ಟಿ ಜತೆ ಕಾರ್ಯದರ್ಶಿ, ವಂದನೆಗಳು. ಅಭಿನಂದನೆಗಳು ಕ್ಯಾಪ್ಟನ್ ಬ್ರಿಜೇಶ್ ಚಾಟರ್ ಅವರಿಗೆ. ಮುಂದಕ್ಕೆ ವೇದಿಕೆಯಲ್ಲಿ ಸನ್ಮಾನದ ಗೌರವ ಪೀಠದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾಗಿ ಆಯ್ಕೆಯಾಗಿರುವಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಅವರು. ಇವರ ಸನ್ಮಾನ ಪತ್ರವನ್ನ ವಾಚನ ಮಾಡುವರೇ. ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಮಂಜುಳಾ ಶೆಟ್ಟಿ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಆಶ್ರಯದಲ್ಲಿ ದಿನಾಂಕ 17/6/2024 ಮಂಗಳೂರು ಪುರಭವನದಲ್ಲಿ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಇಂದಿನ ಮುಖ್ಯ ಅತಿಥಿ ಒಕ್ಕೂಟದ ಮಹಾದಾನಿ ಕನ್ಯಾನ ಸದಾಶಿವ ಶೆಟ್ಟಿ ಇವರ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಗಣ್ಯರ ಸಮ್ಮುಖದಲ್ಲಿ ಸಮರ್ಪಿಸಿದ ಸನ್ಮಾನ ಪತ್ರ. ಮಾತೆ ಅಮೃತೇಶ್ವರಿಯ ಅನುಗ್ರಹದ ನೆಲ ನೆಲೆ ಕೋಟ. ಅವಳ ಕಾರುಣ್ಯದಿಂದ ಅನುಪಮ ಸಾಧಕರಾಗಿ ಪ್ರಕಟಗೊಂಡ ಸಜ್ಜನ ಶ್ರೀನಿವಾಸ ಪೂಜಾರಿಯವರು. ಮಾನ್ಯರೇ, ನಿಮಗೆ ಅಭಿವಂದನೆಗಳು. ಹೌದು, ಋಷಿ ಪರಂಪರೆಯ ನೆಲದಲ್ಲಿ ಕೃಷಿ ಸಂಸ್ಕೃತಿಯ ಬಾಳು ನಡೆಸಿದ ಪುಣ್ಯಾತ್ಮರ ಮಗನಾಗಿ ಹುಟ್ಟಿ ಬೆಳೆದು ನೀವು ಏರಿರುವ ಎತ್ತರ ನಮಗೆ ಅಭಿಮಾನದ ಸಂಗತಿ. ಸರಳತೆ, ಸಜ್ಜನಿಕೆ, ದೈವ ಭಕ್ತಿಗೆ ನಿದರ್ಶನವಾಗಿ ನಿಲ್ಲಬಲ್ಲ ನಿಮ್ಮ ಬಾಳ ಹೆಜ್ಜೆಗಳು ಈ ಪೀಳಿಗೆಗೆ ಆದರ್ಶ. ರಾಜನೆಂದರೆ ಪ್ರಜೆಗಳಿಗೆ ದೇವ. ಜಗವೇ ಮಾನಿಸುವ ಮಾನನೀಯ ಪ್ರಧಾನ ಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ತತ್ವಾದರ್ಶಗಳನ್ನು ಗೌರವಿಸುತ್ತಾ ಅವರ ಮಾರ್ಗದರ್ಶನದಂತೆ ನಾಡು ಕಟ್ಟಲು ಕಟಿಬದ್ಧರಾದ ನಿಮ್ಮನ್ನು ಅಭಿನಂದಿಸಲು ಸಂತಸ ಪಡುತ್ತೇವೆ. ಈ ನೆಲದ ಜನರ ಆಶಯಗಳಿಗೆ ಆಶ್ರಯವಾಗಬಲ್ಲ ನಿಮ್ಮ ಸಾಮರ್ಥ್ಯ ಸದಾ ವರ್ಧಿಸಲಿ. ತಾಯಿ ಭಾರತೀಯ ಸೇವೆ ನಿಮ್ಮಿಂದ 100 ಕಾಲ ನಡೆಯಲಿ ಎಂದು ಮನಸ್ಸು ತುಂಬಿ ಹಾರೈಸುತ್ತೇವೆ. ಧನ್ಯವಾದಗಳು. ಎಲ್ಲರೂ ಜೋರಾಗಿ ಒಮ್ಮೆ ಜೈ ಶ್ರೀರಾಮ್, ಜೋರಾದ ಶಬ್ದದೊಂದಿಗೆ ಜೈ ಶ್ರೀರಾಮ್. ಬಂಧುಗಳೇ, ನಮ್ಮ ಸಮಾಜಕ್ಕೆ ಒಳಿತನ್ನು ಮಾಡಿ ಮಾರ್ಗದರ್ಶನ ನೀಡುವಂತಹ ಬಂಧುಗಳು ಇಹಲೋಕ ತ್ಯಜಿಸಿದಾಗ ಅವರಿಗೆ ದೈವತ್ವ ಪ್ರಾಪ್ತಿಯಾಗಲಿ ಹಾಗೂ ಅವರ ಆತ್ಮಕ್ಕೆ ಸದ್ಗತಿ ದಿಗಲಿ ಎಂದು ಪ್ರಾರ್ಥಿಸುವುದು ನಮ್ಮ ಸಾಮಾಜಿಕ ಕರ್ತವ್ಯ. ಈ ನಿಟ್ಟಿನಲ್ಲಿ ನಮ್ಮ ಒಕ್ಕೂಟದ ಮಹಾದಾನಿಗಳಾದಂತಹ ಗೌರವಾನ್ವಿತ ಸದಾಶಿವ ಶೆಟ್ಟಿಯವರ ಮಾತೃಶ್ರೀಯವರು, ಶ್ರೀಮತಿ ಲೀಲಾವತಿ ಫಕೀರ ಶೆಟ್ಟಿಯವರು ಹಾಗೂ ನಮ್ಮ ಒಕ್ಕೂಟದ ಉಪಾಧ್ಯಕ್ಷರಾದಂತಹ ಕರ್ನಿರೆ ವಿಶ್ವನಾಥ್ ಶೆಟ್ಟಿಯವರ ಮಾತೃಶ್ರೀ, ಬೋಳನಂದ ಬೆಟ್ಟು ಸುಂದರ ಶೆಟ್ಟಿಯವರ ಧರ್ಮಪತ್ನಿ ಹೊಸಮನೆ ಶ್ರೀಮತಿ ಗಿರಿಜಾ ಶೆಟ್ಟಿಯವರು ಇಹಲೋಕ ತ್ಯಜಿಸಿ ದೇವರ ಪಾದವನ್ನು ಸೇರಿದ್ದಾರೆ. ಅದರ ಜೊತೆಗೆ ನಮ್ಮ ಸಮಾಜದಲ್ಲಿ ಗತಿಸಿ ಹೋದಂಥ ಎಲ್ಲ ಬಂಧುಗಳನ್ನು ಸ್ಮರಣೆ ಮಾಡಿ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಎಂದು ನಾವೆಲ್ಲ ಒಂದು ನಿಮಿಷ ಎದ್ದು ನಿಂತು ಮೌನ ಪ್ರಾರ್ಥನೆಯನ್ನು ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಬಂಧುಗಳೇ, ದೇಶದ ಮುಂದೆ, ದೈವದೇವರ ಮುಂದೆ, ಗುರು ಹಿರಿಯರ ಮುಂದೆ, ಈ ಮಣ್ಣಿನ ಸಂಸ್ಕಾರದ ಮುಂದೆ ತಲೆಬಾಗಿದ ಕಾರಣದಿಂದಾಗಲೇ ಕ್ಯಾಪ್ಟನ್ ಬ್ರಿಜೇಶ್ ಚೌಡರವರು ಇವತ್ತು ನಮ್ಮ ದೇಶದ ದೇವಾಲಯ ಸಂಸತ್ ಭವನವನ್ನು ಪ್ರವೇಶಿಸಲು ಸಾಧ್ಯವಾಯಿತು. ಅಂತ ಒಬ್ಬ ಯುವ ನೇತಾರ ಎಂದು ನಮ್ಮ ಸಂಸದರಾಗಿ ಆಯ್ಕೆಯಾಗಿರುವ ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಈಗ ಗೌರವಾನ್ವಿತ ಸಂಸದರಿಂದ ಶುಭಾಶಯದ ಎರಡು ನುಡಿಗಳು. ಜಾಗತಿಕ ಬಂಟರ ಸಂಘದ
ಒಕ್ಕೂಟದ ಈ ಒಂದು ವಿಶೇಷವಾದ ಕಾರ್ಯಕ್ರಮ ವೇದಿಕೆ ನಂಚಿನ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷ ನಂಚಿನ ಐಕಳ ಹರೀಶ್ ಶೆಟ್ರೆ ಹಿರಿಯರು ಮಾರ್ಗದರ್ಶಕರು ಆತ್ಮೀಯರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರೆ ಡಾಕ್ಟರ್ ಸದಾನಂದ ಶೆಟ್ರೆ ಕನ್ಯಾನ ಸದಾಶಿವ ಶೆಟ್ರೆ ಕೆ ಎಂ ಶೆಟ್ರೆ ಡಾಕ್ಟರ್ ರಾಜೇಂದ್ರ ಕುಮಾರ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರು ಆತ್ಮೀಯರು ಎಂಗಳ ಪಾರ್ಟಿದ ಹಿರಿಯ ನಾಯಕರೇ ನಂಚಿನ ಕೋಟ ಶ್ರೀನಿವಾಸ ಪೂಜಾರ್ರೆ ಡಾಕ್ಟರ್ ಪಿ ವಿ ಶೆಟ್ರೆ ಕನ್ನಿರೆ ವಿಶ್ವನಾಥ್ ಶೆಟ್ರೆ ಇಂದ್ರಾಳಿ ಜಯಕರ್ ಶೆಟ್ರೆ ಸಂತೋಷ್ ಶೆಟ್ರೆ ಮುನಿಯಾಲ್ ಉದಯ್ ಶೆಟ್ರೆ ಪಟ್ನ ಸತೀಶ್ ಶೆಟ್ರೆ ವೇದಿಕೆ ನಂಚಿನ ಮಾತ ಪ್ರಮುಖರೇ ಈ ಕಾರ್ಯಕ್ರಮದ ಭಾಗವಹಿಸಿದ ನಂಚಿನ ವೇದಿಕೆ ತುಮ್ಮಪ್ಪ ನಂಚಿನ ಹಿರಿಯರೇ ಆತ್ಮೀಯ ಬಂಧುಲ ಸುರುಕಾದೆ ಅನ್ನೋ 2024 ಚುನಾವಣೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊರನೆಗೋಸ್ಕರ ಸನ್ಮಾನ್ಯ ಪ್ರಧಾನಮಂತ್ರಿ ಈ ದೇಶದ ಒಂದು ಇತಿಹಾಸ ನಿರ್ಮಾಣ ಮಂತದ ಮೂಜಿನೇ ಸರಿ ಈ ದೇಶದ ಪ್ರಧಾನಮಂತ್ರಿ ಆದ ಆಯ್ಕೆ ಮಂತಿನೇ ಮುಂದೆ ಸೇರಿದ ನಮ್ಮ ಆತನಿಗಳ ವಿಶೇಷವಾದ ಇಂಗ್ಲ ಪಾರ್ಟಿದ ಕಡೆ ಹಿಡಿದು ಧನ್ಯವಾದ ಅನ್ಕೊಂಡ್ರೆ ಬಯಸಂದು ಬಂದಲೆ ಅಲ್ಲಿ ಸಂದರ್ಭ ಹೆಚ್ಚಿಗೆ ದಾಲ ಪಾತ್ರ ಪೋಪುಜಿ ಅಂಡ ಸನ್ಮಾನ್ಯ ಪ್ರಧಾನಮಂತ್ರಿ ಆಯ್ನಂಚಿನ ನರೇಂದ್ರ ಮೋದಿ ಕರಿನ 10 ಈ ದೇಶದ ಒಂದು ಅಮೂಲಾಗ್ರ ಬದಲಾವಣೆ ಅಂತ ಕರೆಯಿದೆ ಆ ಬದಲಾವಣೆ ಬಗ್ಗೆ ಪಾತ್ರರೆಲ್ಲ ಪೋಪುಜಿ ಅಂಡ ನರೇಂದ್ರ ಮೋದಿ ಕರಿನ 10 ಮಂತಿನ ಮಲ್ಲ ಸಾಧನೆ ದಾದಾ ಬಂಡ ಈ ದೇಶದ ರಾಜಕೀಯ ಸ್ಥಿತಿಗತಿ ರಾಜಕೀಯ ಪೊಲಿಟಿಕಲ್ ಕಲ್ಚರ್ ಅಂದ ಬಂದ ಆ ರಾಜಕೀಯ ತೂಪಿನ ದೃಷ್ಟಿ ರಾಜಕೀಯ ಮನ್ಪುನ ದೃಷ್ಟಿ ಬಕ್ಕ ನನ್ನ ದುಂಬು ರಾಜಕೀಯ ವಾರೀತಿ ನಡಪಡೋದು ಬಂದ ದೃಷ್ಟಿ ಒಂದು ಮಲ್ಲ ಬದಲಾವಣೆ ಕಂತಾರೆ ಐಕೊಂಜಿ ಜೀವಂತ ಉದಾಹರಣೆ ಏನಾಳ್ತಂದ ಯಾನ್ಲ ಕೋಟ ಶ್ರೀನಿವಾಸ ಪೂಜಾರ್ ಅಂತ ಪಂದ್ರೆ ಬಯಸೊಂದಿಲ್ಲ ದಾಖಂಡ ಒಂದು ಸಾಮಾನ್ಯ ಇಲ್ಲಡು ಒಂದು ಕೆಳ ಮಧ್ಯಮ ವರ್ಗದ ಇಲ್ಲಡು ಪುಟ್ಟದು ಒಂದು ಎಲ್ಲಿಯ ಪ್ರಾಯಡು ಸೈನ್ಯಗ ಸೇರ್ದು ಸೇನೆಡು ಬೇಲೆ ಮಂತದ್ದು ವಾಪಸ್ ಬತ್ತಿನ ಒಂಜಿ ಸಂಸತ್ತಿಗೆ ಪ್ರವೇಶ ಮಂತ್ರ ಅವಕಾಶ ಕೊಡ್ತಾರೆ ಪಂಡ ಭಾರತೀಯ ಜನತಾ ಪಾರ್ಟಿ ಒಕ್ಕ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿದ ನಾಯಕತ್ವದ ದೊನ್ನಿ ಒಕ್ಕ ಮಾತ್ರ ಸಾಧ್ಯ ಆಗ್ತದೆ ಸಂದರ್ಭ ಪಂಡ್ರೆ ಬಯಸಿದ್ರು ಕೋಟಾ ಶ್ರೀನಿವಾಸ ಪೂಜಾರ್ ನಂಚಿನ ಒಂದು ಸಾಮಾನ್ಯ ಮನೆ ತರಡು ಬೈದು ನಂಚಿನ ಜನ ಇನ್ನು ಸಂಸತ್ ಪ್ರವೇಶ ಮಂತ್ರ ಅವಕಾಶ ಸಿಕ್ಕದಲ್ಲ ಅವು ನರೇಂದ್ರ ಮೋದಿನ ಕಾರಣ ಆತನಂದು ಈ ಸಂದರ್ಭ ಪಂಡ್ರೆ ಬಯಸಿದ್ರು ಯಾಕಂಡ್ರೆ ಒಂದು ಕಾಲ ರಾಜಕೀಯ ಹೆಂಚೆತ್ತಿನ ಪಂಡ ದುಡ್ಡಿದ್ದಿನಗಳಿಗೆ ಮಾತ್ರ ರಾಜಕೀಯ ಗಾಡ್ ಫಾದರ್ ಇತ್ತ ಮಾತ್ರ ರಾಜಕೀಯ ಒಂದಾದ ತಾಕತ್ ಇತ್ತ ಮಾತ್ರ ರಾಜಕೀಯ ಅಂತ ಪಂಪಂಚಿನ ಪರಿಸ್ಥಿತಿ ಇತ್ತು ಅಂಡ ಈ ದೇಶದ ರಾಜಕೀಯ ಬದಲಾವಣೆ ಈ ದೇಶದ ಅಮೂಲಾಗ್ರವಾಗಿ ಬದಲಾವಣೆ ಆವಡಂದ ಸಾಮಾನ್ಯದ ಸಾಮಾನ್ಯ ವ್ಯಕ್ತಿ ನಕಲು ಆ ನೀತಿ ನಿರೂಪಣೆ ಮಂತ್ರಂಚಿನ ಆ ಕೇಂದ್ರವಾಯಿನಂಚಿನ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ ರಾಜ್ಯಸಭೆಗೆ ಪೋಂಡ ಮಾತ್ರ ಸಾಮಾನ್ಯ ಜನಕಲ್ನ ಆಶೋತ್ತರಲು ಸಾಮಾನ್ಯ ಜನಕಲ್ನ ಆಕಾಂಕ್ಷಲು ಬಡವರನ ಕಷ್ಟ ಆ ಲೋಕಸಭೆ ತಲೈ ಪ್ರತಿನಿಧಿಸ್ತಾರೆ ಸಾಧ್ಯ ಉಂಟು ಒಂದು ಪಂಪಂಚಿನ ಒಂದು ಯೋಚನೆ ದಿವೊಂದು ಅವೇ ರೀತಿಯ ಕುಟುಂಬಡ ಪಡೋದು ಅವೇ ರೀತಿಯ ಕಷ್ಟ ಗೊತ್ತಿದ್ದಿನಂಚಿನ ನರೇಂದ್ರ ಮೋದಿಗೆ ಮಂತ್ರಿ ಹೇಳ್ದಾದ್ರೆ ಇನ್ನಿ ಈ ರೀತಿಯ ಬದಲಾವಣೆ ರಾಜಕೀಯ ಡಾಯರೆ ಸಾಧ್ಯ ಆಗ್ತದೆ ಬ್ರಿಜೇಶ್ ಚೌಟ ಅಂತ ಪಂಪಂಚಿನ ಒಂದು ವ್ಯಕ್ತಿ ಇನ್ನಿ ಲೋಕಸಭೆಗೆ ಪ್ರವೇಶ ಮನ್ಪುನ ಪಂಪನ ಪಂಡ ದಕ್ಷಿಣ ಕನ್ನಡ ಜಿಲ್ಲೆದ ಒಂದು ಸಾಮಾನ್ಯ ಯುವಕರಿಗೆ ಒಂದು ಪ್ರತಿನಿಧಿಸಿದ ಅವಕಾಶ ದಕ್ಷಿಣ ಕನ್ನಡ ಜಿಲ್ಲೆದ ಒಂದು ಸಾಮಾನ್ಯ ಕೆಳ ಮಧ್ಯಮ ವರ್ಗದ ಧ್ವನಿ ಲೋಕಸಭೆ ಕೇಂದ್ರ ಅಂಚಿನ ಒಂದು ಅವಕಾಶ ಅಂದ್ರು ದಕ್ಷಿಣ ಕನ್ನಡ ಜಿಲ್ಲೆದ ಕರಾವಳಿದ ತುಳುನಾಡದ ಸಾಮಾನ್ಯ ಜನಕಲೆಗೆ ರಾಜಕೀಯಕ್ಕೆ ಪೋಲಿ ಅಂತ ಬಂದಂಚಿನ ಆಸೆ ಪುಟ್ಟ ನೆಚ್ಚಿನ ಒಂದು ಕ್ಷಣ ಅಂದೋದು ಯಾನ್ ಈ ಸಂದರ್ಭ ಬಂದ್ರೆ ಬಯಸೊಂದಿಲ್ಲ ರಾಜಕೀಯಕ್ಕೆ ಪೋಪುರನೇ ಕಷ್ಟ ಅಂತ ಬಂದಂಚಿನ ಒಂದು ಸಂದರ್ಭ ಇತ್ತು ಕೋಟ ಶ್ರೀನಿವಾಸ ಪೂಜಾರ್ ನೀನು ಈ ಹಂತಕ್ಕೆ ಪೋದು ಪೋಯಿನ ಕಾರಣಕ್ಕೆ ಸಾಮಾನ್ಯ ಜನಕರು ರಾಜಕೀಯಕ್ಕೆ ಬರೋಲಿ ರಾಜಕೀಯ ಆಸೆ ದಿವಲಿ ಆಕಾಂಕ್ಷೆ ದಿವಲಿ ಸಮಾಜ ಪರಿವರ್ತನೆಗೆ ರಾಷ್ಟ್ರ ನಿರ್ಮಾಣದ ಕಾರ್ಯ ಜೋಡಿಸಾವಲಿ ಅಂತ ಬಂದಂಚಿನ ಒಂದು ಆಸೆ ಹುಟ್ಟೋಡ ಅಂತ ನರೇಂದ್ರ ಮೋದಿ ಬರ್ತಂಚಿನ ಸಂದರ್ಭ ಬರ್ತಾನೆ ಅಂಚಾದ್ರ ಈ ಸಂದರ್ಭ ಈ ದೇಶದ ರಾಜಕೀಯ ಚಿತ್ರಣ ಬದಲಾವಣೆ ಮಂತ್ರಿ ನಂಚಿನ ನರೇಂದ್ರ ಮೋದಿಗೆ ವಿಶೇಷವಾದ ಧನ್ಯವಾದ ಪಂಪ ನಿಕಲ್ಲ ಮಾತೆರಲ್ಲ ಪರವಾದ ವಿಶೇಷವಾದ ಪಿರಾಡು ಕೊಂದಿನಂಚಿನ
ಜೋಕಲ್ನ ಪರವಾದ ಕಾಲೇಜಿಗೆ ಹೋಗ್ಪರಂಚಿನ ಜೋಕಲ್ನ ಪರವಾದ ಏನ್ ಬಂದ್ರೆ ಬಯಸೊಂದಿಲ್ಲ ದಯಪಂಡ ಈ ದೇಶಟ್ಲ ನಮಗೊಂಜಿ ಅಪೇಕ್ಷೆ ದೀವಲಿ ಆಕಾಂಕ್ಷೆ ದೀವಲಿ ಒಂಜಿ ಆಸ್ಪಿರೇಷನ್ ದೀವಲಿ ಪಂಪಿನ ಒಂಜಿ ವಿಶ್ವಾಸ ಪುಟ್ಟಾಯ ನಂಚಿನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಂಚಾದ್ರ ಈ ಸಂದರ್ಭದ ಯಾನ್ ವಿಶೇಷವಾದ ದಕ್ಷಿಣ ಕನ್ನಡ ಜಿಲ್ಲೆದ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆದ ಅಭಿವೃದ್ಧಿದ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆದ ಶಿಕ್ಷಣ ಆರೋಗ್ಯ ಬೊಕ್ಕ ಉದ್ಯೋಗದ ದೃಷ್ಟಿಯಲ್ಲಿ ದಾದಾಪುರ ಮನ್ಪೋಡ ಪಂಪಿನ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡದ ನವಯುಗ ನವಪಥ ಪಂಪಿನ ಒಂದು ಹೊಸ ಕಲ್ಪನೆ ಜನಕಲ್ಲ ಮುಂದೆ ಚುನಾವಣೆದ ಸಂದರ್ಭದ ದೀತೆ ದಕ್ಷಿಣ ಕನ್ನಡ ಜಿಲ್ಲೆ ಎಂಕೆ ಆಯ್ನಂಜಿನ ಒಂದು ಕಾರ್ಯಸೂಚಿ ಓರ್ಮ ಕಾರ್ಯಸೂಚಿಯಲ್ಲಿ ಪಾಡ್ದೆ ಈ ಜಿಲ್ಲೆಗೆ ಒಂದು ಸಾಮರ್ಥ್ಯ ಉಂಟು ಮುಲ್ಪದ ಜನಕಲೆಗೆ ಒಂದು ವಿಶೇಷವಾದ ಶಕ್ತಿ ಉಂಟು ಪಂಪಿನ ಅರಿವು ದಿವೊಂದು ದಯಪಂಡ ನಮ್ಮ ಜನಕಲು ಬೆದೆ ಬೇದೆ ಭಾಗ ಹೋದು ಸಾಧನೆ ಮತ್ತು ತೊಚ್ಪದೆ ಯಾನೆ ವಿಶೇಷವಾದ ವೇದಿಕೆ ಉಪನಂಚಿನ ಮಾತ ಹಿರಿಯರನ್ನ ಕಳ್ಳ ವಿಶೇಷವಾದ ಬಂಟ ಸಮಾಜದ ಬಂಧುಲ್ಡ ಯಾನ್ ವಿನಂತಿದಾದ ಮನ್ಪುನ ಎಂದು ಬಂಡ ಈ ಜಿಲ್ಲೆದ ಸಾಂಸ್ಕೃತಿಕ ಪುನರುತ್ಥಾನ ಮಲ್ಲ ಕೊಡುಗೆ ಕೊರ್ತಿನಂಚಿನ ಬಂಟ ಸಮಾಜ ಈ ಜಿಲ್ಲೆದ ಅಭಿವೃದ್ಧಿಗಳ ಜೋಡಿಸೋಡ ಎಂಗ್ಲೋಟಿಗೆ ಕೈ ಜೋಡಿಸೋಣ ಪ್ರಯತ್ನ ಬಂದ್ಕೊಂಡು ಈ ಸಂದರ್ಭದಲ್ಲಿ ಅಂತ ಬಂದ್ರೆ ಬಯಸೊಂದ್ರೆ ಯಾನ್ ವಿಶೇಷವಾದ ರಡ್ಡ ಇನಿಷಿಯೇಟಿವ್ ಈ ಜಿಲ್ಲೆಡ್ ದತ್ತನೋಡು ಯೋಚನೆ ಮಾಡಿದೆ ಒಂಜಿ ಬ್ಯಾಕ್ ಟು ಊರು ಬೊಕೊಂಜಿ ಬಿ ಯೋರ್ ಒನ್ ಬಾಸ್ ಪಂಪನಂಚಿನ ಬ್ಯಾಕ್ ಟು ಊರು ಅಂದ್ರೆ ಪಂಡ ನಿಖಲ್ ವಾಪಸ್ ಊರಿಗೆ ಬರಡೊಂದು ಯಾನ್ ನಿಖಲ್ನ ವಿನಂತಿ ಬಂತೊಂದು ಅಣ್ಣ ನಿಖಲ್ನ ನಾಲೆಜ್ ನಿಖಲ್ನ ಎಕ್ಸ್ಪರ್ಟೀಸ್ ನಿಖಲ್ನ ಇನ್ವೆಸ್ಟ್ಮೆಂಟ್ ಈ ಊರಿಗೆ ಬರ್ತನಂಚಿನ ಅವಶ್ಯಕತೆ ಉಂಟು ಐಕೊಂಜಿ ಪೂರಕವಾದ ವಾತಾವರಣ ಒಟ್ಟಾದ ಒಂಜಾದ ಕೋಟಾ ಶ್ರೀನಿವಾಸ ಪೂಜಾರಿನೊಟ್ಟಿಗೆ ಈ ಕರಾವಳಿ ನಿರ್ಮಾಣ ಮಂತ್ರಿ ಆಯ್ತು ಕಟಿಬದ್ಧ ಆದ್ಲ ಉಲ್ಲ ಅಂತ ಈ ಸಂದರ್ಭ ಪಂದ್ರೆ ಬಯಸೊಂದಿಲ್ಲ ಬಿ ಯೋರ್ ಓನ್ ಬಾಸ್ ಪಂಪಿನ ಒಂದು ಕಾನ್ಸೆಪ್ಟ್ ಇನಿಷಿಯೇಟಿವ್ ಮನ್ಕೊಂಡು ನಮ್ಮ ದಯಪಂಡ ದಕ್ಷಿಣ ಕನ್ನಡ ಜಿಲ್ಲೆ ಮಸ್ತ್ ಜವನರೆ ಹೊಸ ಯೋಚನೆ ಉಂಡು ಆಲೋಚನೆ ಉಂಡು ಉದ್ಯಮ ಸ್ಥಾಪನೆ ಮನ್ಕೊಡು ಪಂಪಿನ ಆಸೆ ಉಂಡು ಅಂಡ ಎಥೋ ಸಂದರ್ಭ ಆಯ್ಕೆ ಪೂರಕವಾದ ವಾತಾವರಣ ಇಜ್ಜಂದ ಕಾರಣ ಆಯ್ಕೊಂದು ಬೆಂಬಲ ಇಜ್ಜಂದ ಕಾರಣ ಅವು ಎಲ್ಲ ಪ್ರಯಾಣೇ ಸಹಿತ ಹೋಗ್ಬಿಟ್ಟು ಮಸ್ತ್ ಜನಕ್ಕೆ ಆ ಧೈರ್ಯ ಒಪ್ಪುಜಿ ಮಸ್ತ್ ಜನಕ್ಕೆ ಎದುರ್ಕೋದು ಮನ್ಪಲ್ಲಿ ಪಂಪಿನ ಧೈರ್ಯ ಒಪ್ಪುಜಿ ಆ ಧೈರ್ಯ ಕಲ್ಪನ ಕೆಲಸ ಆಯ್ಕೊಂದು ಬೆಂಬಲ ಕಲ್ಪನ ಕೆಲಸ ಒಂದು ಇನಿಷಿಯೇಟಿವ್ ಬಂದದ್ದು ನಿಖಲಂಚಿನ ಹಿರಿಯರನ್ನ ಸಹಕಾರದ ನಮ್ಮ ಈ ಕರಾವಳಿದ ಮಸ್ತ್ ಬಂಧುಲು ಬೆದೆ ಬೆದೆ ಕಡೆಟ್ ಹೋದು ಸಾಧನೆ ಮಂತ್ರಿ ನಕಲ್ನ ಸಹಕಾರ ಮನ್ಕೊಡು ಪಂಪಿನ ಇನಿಷಿಯೇಟಿವ್ ಲ ದತ್ತ ನೋಡೋದು ಈ ಸಂದರ್ಭದ ಪನ್ನೊಂದು ನಮ್ಮ ಪ್ರಧಾನ ಮಂತ್ರಿ ಪಂಪೇರು ವಿಕಾಸ್ ಬಿ ವಿರಾಸತ್ ಬಿ ಈ ನೆಲದ ಅಸ್ಮಿತೆ ಉರಿಪಾವನು ಈ ನೆಲದ ಸಾಂಸ್ಕೃತಿಕ ಹಿನ್ನೆಲೆ ಉರಿಪಾವನು ಈ ಭಾಗದ ಅಭಿವೃದ್ಧಿ ಅವಳು ನಮ್ಮ ಸಮಾಜಡಪ್ಪನ ಕಟ್ಟ ಕಡಿತ ವ್ಯಕ್ತಿಯರಲ್ಲಿರ ಕಷ್ಟಡ ಇರಲಿರ ಬಂಗಡ ಇರಲಿರ ಅವಕಾಶ ಇರಗಿಜ್ಜ ಅಕ್ಕಲಿಗೆ ಅವಕಾಶ ಕೊರಪನ ಪ್ರಯತ್ನ ಎಲ್ಲ ಮನ್ಕೊಡು ಈ ಸಂದರ್ಭ ಪನ್ನೊಂದು ಯಾರು ವಿಶೇಷವಾದ ಜಾಗತಿಕ ಬಂಟರ ಸಂಘದ ಕಂಡು ಒಂದು ವಿನಂತಿ ಮಂತ್ರ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಲ್ಲಿ ಮಸ್ತ್ ಯೋಜನೆ ಕನಪುಡು ಆ ಯೋಜನೆ ಅನುಷ್ಠಾನ ಮಲ್ಲ ಸಮಸ್ಯೆ ಉಂಟು ಮಸ್ತ್ ಫೆಸಿಲಿಟೀಸ್ ಉಂಡಿ ಆ ಯೋಜನೆ ಎಲ್ಲ ಸಾಮಾನ್ಯವಾದ ಐಕೆ ಏರು ಲಾಭಾರ್ಥಿಗಳು ಇಲ್ಲರ ಐಕೆ ಏರು ಬೆನಿಫಿಷಿಯರಿ ಆದಿಲ್ಲರ ಅಕ್ಕಲೇ ಮುಟ್ಟವನಂಚಿನ ಕೆಲಸ ಎಲ್ಲ ಈ ರೀತಿದ ಸಂಘಟನೆ ಮನ್ಕೊಡು ಪಂಪ ವಿನಂತಿಲ್ಲ ಈ ಸಂದರ್ಭ ಪನ್ನೊಂದಿಲ್ಲ ನಮ್ಮ ದಾನಿನ ಕಂಡ ದುಡ್ಡು ದತ್ತದ ಕೊರಪನ ಒಂಜಿ ಭಾಗ ಅಂದ ಅಂಡ ಕೇಂದ್ರ ಸರ್ಕಾರದ ಬರ್ಪಿನ ಯೋಜನೆ ವಿಶೇಷವಾದ ಪಿ ಎಂ ವಿಶ್ವಕರ್ಮ ಯೋಜನೆ ಅಂದ್ರೆ ನೀನು ಕಾಣೆ ಪೇಪರ್ ಇಡ್ತೀಯ ದಕ್ಷಿಣ ಕನ್ನಡ ಉಡುಪಿಡ ಆ ಯೋಜನೆದ ಅನುಷ್ಠಾನ ಒಂಚೂರು ಪಿರವಣ್ಣ ಒಂದು ಪಂಪಿನ ದೃಶ್ಯ ಆ ಯೋಜನೆ ಎಲ್ಲ ಜನಕ್ಕೆ ಮುಟ್ಟವನಂಚಿನ ಕೆಲಸ ಸಾಮಾಜಿಕ ಸಂಘಟನೆ ಆಯ್ನಂಚಿನ ಜಾಗತಿಕ ಬಂಟರ ಸಂಘದ ಸಂಘಟನೆ ಎದುರು ಬಂದದ ಮಂತಂಡ ಆಯ್ಕೆ ಸರ್ಕಾರದ ಪೂರಕವಾದ ಒಂದು ವಾತಾವರಣ ನಿರ್ಮಾಣ ಮಂತ್ರ ಕೆಲಸ ಮನ್ಪಾಂದ ಸಂದರ್ಭ ಬಂದು ವಿಶೇಷವಾದ ನಿಖಲ ಇಲ್ಲದ ಹುಡುಗ ಗೊಂಜಿ ಈತ ಮಲ್ಲ ಅವಕಾಶ ತಿಕ್ಕಿನ ಸಂದರ್ಭ ಆಯ್ನ ಗುರುತಿಸಾದ ವಿಶೇಷವಾದ ಯುವ ಸಮೂಹದ ಎದುರು ಒಂದು ಗೌರವ ಕೊರನೆಕ್ ಯಾನ್ ಈ ಸಂದರ್ಭ ಈ ಜವಾಬ್ದಾರಿನ ನಿರಂತರವಾದ ನೆನಪು ದೀಪ ಈ ಸಂದರ್ಭ ಈತ ಮಾತ್ರ ಪಂಡ್ರೆ ಬಯಸೊಂದಿಲ್ಲ ತುಳುನಾಡದ ದೈವ ದೇವರನ್ನ ಆಶೀರ್ವಾದ ಇತ್ತಂಡ ನಿಖಲ್ನ ಪ್ರೀತಿ ಸಹಕಾರ ಇತ್ತಂಡ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಕಲ್ಪನೆದ ವಿಕಸಿತ ಭಾರತಕ್ಕೆ ಪೂರಕವಾದ ಒಂದು ವಿಕಸಿತ ದಕ್ಷಿಣ ಕನ್ನಡ ಒಂದು ವಿಕಸಿತ ಕರಾವಳಿನ ಎಲ್ಲ ಕೋಟಾ ಶ್ರೀನಿವಾಸ ಪೂಜಾರ್ಲ ಒಟ್ಟು ಸೇರಿದ ಮನ್ಕೊಂಡ ಈ ಸಂದರ್ಭ ಬಂದು ನಿಖಲ್ ಮಾತನಾಡಲು ಕೈ ಮುಗಿದೆ ಧನ್ಯವಾದ ಪಂದ್ರೆ ಬಯಸೊಂದಿಲ್ಲ ಜೈ ಹಿಂದ್ ನಿಮಿತ್ತ ಕಾರ್ಯಕ್ರಮದಿಂದ ತೆರಳ್ತಾ ಇದ್ದಾರೆ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮೆಲ್ಲರಿಗೂ ಸ್ಫೂರ್ತಿಯನ್ನ ನೀಡಿದಂತಹ ನಮ್ಮ ಬಂಟ ಸಮುದಾಯದ ಹಿರಿಯ ನಾಯಕರಿಗೆ ನಾವು ವಂದಿಸ್ತಾ ಇದ್ದೇವೆ ಧನ್ಯವಾದಗಳನ್ನ ಹೇಳ್ತಾ ಅವರನ್ನ ಈ ಕಾರ್ಯಕ್ರಮದಿಂದ ಈ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಧ್ವನಿಯ ಜೊತೆಯಲ್ಲಿ ಮಾನ್ಯ ಸಂಸದರಾಗಿ ಸಾಮಾನ್ಯವಾಗಿ ಯುವಕರಲ್ಲಿ ಒಂದು ಮಾತಿರುತ್ತೆ ನಾನೇನಾದ್ರೂ ಸಂಸದನಾಗಿದ್ರೆ ಎಂಎಲ್ಎ ಆಗಿದ್ರೆ ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅನ್ನುವಂತ ಸಾವಿರ ಕನಸು ಇರುತ್ತೆ ಅಂತಹ ಸಾವಿರ ಕನಸು ಇವತ್ತು ಶ್ರೀಯುತ ಬಿಜಿ ಚೌಟರ ಹೆಗಲೇರಿದೆ ಖಂಡಿತ ನೀವು ಅದನ್ನ ನಿಭಾಯಿಸ್ತೀರಿ ಅನ್ನುವಂತಹ ನಂಬಿಕೆ ಕೂಡ ನಮಗಿದೆ ನಮ್ಮೆಲ್ಲರ ಹಾರೈಕೆ ಕೂಡ ನಿಮಗಿದೆ ಅಂತ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ
ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಪ್ರೋತ್ಸಾಹಿಸ್ತಾ ಬಂದಿರುವಂತಹ ಪೋಷಕ ಸದಸ್ಯರನ್ನ ವೇದಿಕೆಯ ಮೇಲೆ ಬರಮಾಡಿಕೊಳ್ಳುವಂತಹ ಸಮಯ ಇದು. ಯರ್ಮಾಳ್ ಹರೀಶ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಮಕರ ಜ್ಯೋತಿ ಸುರೇಶ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು. ಜಗನ್ನಾಥ್ ಚೌಟ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಸಂಘದ ಪೋಷಕ ಸದಸ್ಯರಾದ ಶ್ರೀಯುತ ಹರೀಶ್ ಶೆಟ್ಟಿ ಅವರು, ಹಾಗೆ ಮಕರ ಜ್ಯೋತಿ ಸುರೇಶ್ ಶೆಟ್ಟಿ ಅವರು, ಶ್ರೀಯುತ ಜಗನ್ನಾಥ್ ಚೌಟ ಅವರು, ಹಾಗೆಯೇ ಆಗ ಸನ್ಮಾನ ಪತ್ರ ಓದುವಾಗಲೇ ಹೇಳಿದ್ರು, ನೀನ್ ಜಾಸ್ತಿ ಹೇಳ್ಬೇಡ ನನ್ ಬಗ್ಗೆ, ಒಂದ್ ಎರಡ್ ಲೈನ್ ಸಾಕಣ್ಣ ಹೇಳಿ. ಇದು ಕುಂದಾಪುರ ಕನ್ನಡದ ಮಾತು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸಿಂಪ್ಲಿಸಿಟಿಗೆ ಹೆಸರಾಗಿರುವಂತಹ. ಹಾಗೆಯೇ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಹುದ್ದೆಗಳನ್ನ ನಿಭಾಯಿಸಿ ಇದೀಗ ನೂತನ ಸಂಸದರಾಗಿ ಮತ್ತೊಮ್ಮೆ ನಿರೀಕ್ಷೆಗಳ ಭಾರವನ್ನ ಹೊತ್ತು ಸಾಕ್ತಾ ಇರುವಂತಹ ಮಾನ್ಯ ಶ್ರೀಯುತ ಕೋಟ ಶ್ರೀನಿವಾಸ್ ಪೂಜಾರಿ ಅವರು, ಅವರನ್ನ ಇದೀಗ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ನಿಮ್ಮ ಮಾತಿಗೋಸ್ಕರ ಎಲ್ಲ ಕಾಯ್ತಾ ಇದ್ರೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳು ಕನ್ನಡ ಭಾಷೆಗಳ ಸಮ್ಮಿಶ್ರದಲ್ಲಿ ಇದೀಗ ನಮ್ಮ ಶ್ರೀನಿವಾಸ್ ಪೂಜಾರಿ ಅವರು ಮಾತಿಗಾರ. ಅಪರೂಪದ ಸಭೆಯಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ, ಸ್ನೇಹಿತರೆ, ಇದೊಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ. ಒಂದು ಸಮಾಜ ಯಾವ ರೀತಿ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಯೋಚನೆ ಮಾಡುವಂತ ಒಂದು ಕಾರ್ಯಕ್ರಮ. ಕರ್ನಾಟಕ ರಾಜ್ಯದಲ್ಲಿ ನಾನು ಹಿಂದುಳಿದ ವರ್ಗಗಳ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೆ. ಈ ರಾಜ್ಯದಲ್ಲಿ ಎಷ್ಟು ಜಾತಿ ಇದೆ ಅಂತ ಲೆಕ್ಕ ಹಾಕಬೇಕು ಅಂತ ಹೇಳಿ ಮೇಲ್ನೋಟಕ್ಕೊಂದು ಅಂಕಿಅಂಶ ತಗೊಂಡೆ. ಒಂದೊಂದು ಜಾತಿಗೆ 30-40 ಉಪಜಾತಿಗಳು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಕಡಿಮೆ 1,500 ಜಾತಿ ಇರುವುದನ್ನು ನಾನು ಗಮನಿಸಿದೆ. ಈಗಲೂ ಕೂಡ ನನಗೆ ವೈಯಕ್ತಿಕವಾಗಿ ಇರುವಂತಹ ವಿಚಾರಗಳೇನೆಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಜಾತ್ಯತೀತ ರಾಷ್ಟ್ರವಾಗಿರುವ ನಮ್ಮಲ್ಲಿ ಜಾತಿಯ ಸಂಘಟನೆಗಳ ಅನಿವಾರ್ಯತೆಗಳಿಷ್ಟು ಅನ್ನುವಂತಹ ಚರ್ಚೆಗಳನ್ನ ಅನೇಕರು ಮಾಡಿದಾಗ ನಾನು ದುಗುಡು ಮಾಡ್ತಾ ಇದ್ದೆ, ಹೌದಲ್ಲ ಅಂತೇಳಿ. ಆದರೆ ನನಗೆ ಉತ್ತರ ಸಿಕ್ಕಿದ್ದು, ಒಂದೊಂದು ಜಾತಿಯ ಸಮುದಾಯದ ಸಂಘಟನೆಗಳು ಕೂಡ ಅವರವರ ಸಮಾಜದಲ್ಲಿರುವಂತಹ ಬಡವರಿಗೆ ಶಕ್ತಿ ಕೊಟ್ಟು, ಶಿಕ್ಷಣ ಕೊಟ್ಟು, ಆರೋಗ್ಯ ಕೊಟ್ಟು ಬದುಕನ್ನು ಕಟ್ಟಿಕೊಟ್ರೆ ಸರ್ಕಾರ ಮಾಡಬಹುದಾದಂಥ ಕೆಲಸಗಳನ್ನ ಒಂದು ಸಮೂಹ, ಒಂದು ಸಮಾಜ, ಒಂದು ಜನಾಂಗ, ಒಂದು ಜನಾಂಗದ ಸಂಘಟನೆ ಮಾಡಿದರೆ ಬಹಳ ದೊಡ್ಡ ಶಕ್ತಿಯನ್ನು ಅವರವರ ಸಮಾಜಕ್ಕೆ ಕೊಡೋದ್ರಿಂದಾಗಿ ಇಡೀ ದೇಶದ ಅಭಿವೃದ್ಧಿಗೆ ಇದು ಪೂರಕ ಆಗಬಹುದು ಅಂತ ನನಗೆ ಅನಿಸುತ್ತೆ. ಇವತ್ತು ಅನೇಕ ಜಾತಿಗಳನ್ನು ಗಮನದಲ್ಲಿಟ್ಕೊಂಡ್ರೆ ನಾನು ಖುಷಿ ಪಡೋದೇನಂತ ಹೇಳಿದ್ರೆ, ಬಂಜಾರ ಪ್ರಕಾಶ್ ಶೆಟ್ಟರು ಮಾತಾಡ್ತಾ ಹೊಸ ಯೋಜನೆಗಳನ್ನು ಮಾಡ್ತೇವೆ, 60,000 ಮಕ್ಕಳಿಗೆ ಕೆಲಸ ಕೊಡುವಂತ, ಶಕ್ತಿ ಕೊಡುವಂತ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದ್ರು. ಅದೇ ರೀತಿ ಬಂಟ ಸಮಾಜದಲ್ಲಿ ಬಹಳ ಜನ ಹಿರಿಯರು, ಕನ್ಯಾಣ ಸದಾಶಿವ ಶೆಟ್ಟರು, ಕೆಎಂ ಶೆಟ್ಟರು, ಪ್ರವೀಣ್ ಭೋಜರಾಜ್ ಶೆಟ್ಟರು, ಪ್ರಕಾಶ್ ಶೆಟ್ಟರು, ಸಜ್ಜನ್ ಶೆಟ್ಟರು ಸಹಿತ ಎಲ್ಲ ಗಣ್ಯರು, ನಮ್ಮ ರಾಜೇಂದ್ರ ಕುಮಾರ್ರು, ಸಮಾಜ ಬೇರೆ ಆಗಿರ್ಬೋದು ಆದ್ರೆ ಬಂಟರ ಮಧ್ಯೆ ಬೆಳೆದಂತ ಮತ್ತೊಬ್ಬ ಸಾಮಾಜಿಕ ಪ್ರಮುಖರು ಯಾರು ಕೇಳಿದ್ರೆ ಅದು ರಾಜೇಂದ್ರ ಕುಮಾರ್ ಅನ್ನುವಂತ ಭಾವನೆಗಳು ನಮಗಿದೆ. ಇವರೆಲ್ಲ ಸಮಾಜಕ್ಕೆ ಒಂದು ಸೊತ್ತು ಅಂತ ನಾವ್ಯಾಕೆ ಹೇಳ್ತೇವೆ ಅಂದ್ರೆ, ಒಂದು ಕಾಲದಲ್ಲಿ ನೀವು ಯೋಚನೆ ಮಾಡಿ ನೋಡಿ, ಒಂದು ಕಾಲದಲ್ಲಿ ಡಾಕ್ಟರ್ ಮಕ್ಕಳು ಮಾತ್ರ ಡಾಕ್ಟರ್ ಆಗ್ತಾ ಇದ್ರು, ಇಂಜಿನಿಯರ್ ಮಕ್ಕಳು ಮಾತ್ರ ಇಂಜಿನಿಯರ್ ಆಗ್ತಾ ಇದ್ರು, ಮೇಷ್ಟ್ರ ಮಕ್ಕಳು ಮಾತ್ರ ಮೇಷ್ಟ್ರ ಆಗ್ತಾ ಇದ್ರು, ಸಿ ಎ ಮಾಡಿದವ್ರ ಮಕ್ಕಳು ಮಾತ್ರ ಸಿ ಎ ಮಾಡ್ತಾ ಇದ್ರು. ಕಡು ಬಡವನಿಗೆ ಅವನ ಬದುಕು ಅವನೇ ಕಟ್ಕೊಳ್ಬೇಕಾದಂತ ಅನಿವಾರ್ಯತೆ ಇತ್ತು. ಇವತ್ತು ನನ್ಗೆ ಗೊತ್ತಿಲ್ಲ, ಈ ಸಂಘಟನೆ ಮೂಲಕ ಇಂದಲ್ಲ ನಾಳೆ ಸಮಾಜಕ್ಕೆ ಶಕ್ತಿ ಕೊಡುವಂತ ಕೆಲಸಗಳನ್ನ ಬಂಟ ಸಮಾಜ ಮಾಡ್ತಾ ಇರೋದ್ರಿಂದ, ಬಂಟ ಜನಾಂಗದ ಕೂಲಿ ಮಾಡುವವರ ಮಗಳು ಇಂದಲ್ಲ ನಾಳೆ MBBS ಡಾಕ್ಟರ್ ಆಗಿ ಈ ವೇದಿಕೆಗೆ ಬಂದು ತೆಗೆದುಕೊಳ್ಳುವಂತ ಅವಕಾಶ ಇದೆ. ಇಂತಹ ಸಮಾಜಗಳ ನಿರ್ಮಾಣ ಮಾಡಬೇಕಾದಂತ ಅವಶ್ಯಕತೆಗಳು ಇವತ್ತು ಇದೆ ಅಂತ ನನಗೆ ಅನಿಸೋದು. ಒಂದೊಂದು ಸಾರಿ ಯಾವುದೋ ಒಂದು ಜಿಲ್ಲೆಗೆ ಹೋಗಿದ್ದೆ, ಯಾವ ಜಿಲ್ಲೆ ಅಂತ ನೆನಪಿದೆ, ವಾದ ಬೇಡ ಅಂತ ಹೇಳ್ತಾ ಇಲ್ಲ. ನಾನು ಮಂತ್ರಿ ಆದ್ರಿಂದ ನಾವೆಲ್ಲ ಜಾತಿ ಯಾವುದು ಅಂತ ಕೇಳಬಾರ್ದು, ಆದರೆ ನನ್ನ ಇಲಾಖೆಯ ಜಾತಿಯನ್ನು ಒಟ್ಟುಗೂಡಿಸುವಂತ ಇಲಾಖೆ, ನೀವೇನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ.
ನಿಮ್ಮ ಜಾತಿ ಯಾವುದು ಅಂತ ಕೇಳಿದೆ ಅವ್ರು, ನಮ್ಮ ಜಾತಿ ಇಂಥದ್ದು ಅಂತ ಹೇಳಿದರು. ನಿಮ್ಮ ಜಾತಿ ಕುಲಕಸುಬು ಏನು ಅಂತ ಕೇಳಿದೆ. ಉದಾಹರಣೆಗೆ ನಾನು ಸೇದಿ ತೆಗೆಯುವ ಜಾತಿಯವ, ಮತ್ತೊಬ್ಬರು ಮೀನು ಹಿಡಿಯುವ ಜಾತಿಯವರು, ಇನ್ನೊಬ್ಬರು ಕಮ್ಮಾರರು, ಕುಂಬಾರರು, ಮಡಿವಾಳರು, ಹೀಗಿರುತ್ತಲ್ಲ. ನಿಮ್ಮ ಜಾತಿ ಯಾವುದು ಕೇಳಿದೆ, ನಿಮ್ಮ ಕುಲಕಸುಬು ಯಾವುದು ಕೇಳಿದೆ. ಅವರು ನಿರಾಳವಾಗಿ ಉತ್ತರ ಕೊಟ್ಟರು, ಇಡೀ ಗ್ರಾಮಸ್ಥರು, ನಮ್ಮ ಕುಲಕಸುಬು ಕಳತನ ಅಂತ ಹೇಳಿದರು. ಅಲ್ಲ ಕಳತನ ಅಂತೀರ ನೀವು, ಏನಾಗಿದೆ ನಿಮಗೆ ಅಂತ ಕೇಳಿದೆ. ಇಲ್ಲ ಸರ್, ನಾವು ಕಳತನ ಪರಂಪರೆ ಮಾಡ್ಕೊಂಡು ಬಂದವರು. ಅಲ್ಲ ನಿಮಗೆಲ್ಲ ಪೊಲೀಸರು ಬಿಡ್ತಾರ, ಪೊಲೀಸರು ಗೊತ್ತು ನಾವು ಕಳತನ ಮಾಡ್ತೇವೆ ಅಂತೇಳಿ. ನಾವು ಭಾಳ ದರೋಡೆ ಮಾಡೋರಲ್ಲ, ಸಣ್ಣ ಸಣ್ಣ ಕಳತನ ಮಾಡೋರು. ಯೋಚನೆ ಮಾಡಿದ್ದೀರ ನೀವು, ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚಿತ್ರದುರ್ಗದಲ್ಲಿ ದಕ್ಕಲಿಗಿರು ಅಂತೇಳಿ ಒಂದು ಸಣ್ಣ ಜಾತಿ, ಆ ಜಾತಿ ಇಡೀ ಕರ್ನಾಟಕದಲ್ಲಿರುವ 1200 ಜನ. ಅವ್ರ ಕುಟುಂಬಗಳ ಸಂಖ್ಯೆ 350. ಒಬ್ಬ ಹುಡುಗ MBA ಮಾಡ್ತಾನೆ, ಇಡೀ ಚಿತ್ರದುರ್ಗ ತುಂಬ ಮೆರವಣಿಗೆ. ಏನು ಕೇಳಿದ್ರೆ, ನಮ್ಮ ಸಮಾಜದ ಒಬ್ಬ ಹುಡುಗ MBA ಮಾಡಿದ್ದಾನೆ ಅಂತೇಳಿ ದೊಡ್ಡದೊಂದು ಮೆರವಣಿಗೆ. ಸಮಾಜ ಎಲ್ಲಿದೆ ಅಂತ ಊಹೆ ಮಾಡೋದು ಕಷ್ಟ. ಇವತ್ತೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಜನರಿಗೆ ನಮಗೆ ಗೊತ್ತಿಲ್ಲದಿರುವಂತಹ ಮತ್ತೊಂದು ಮುಖ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮುಖಕ್ಕೆ ಬಣ್ಣ ಹಾಕಿಕೊಂಡು ಭಿಕ್ಷೆ ಬೇಡುವಂತ ಮಕ್ಕಳು, 8 ವರ್ಷ 7 ವರ್ಷದ ಮಕ್ಕಳು, 100 ಮಕ್ಕಳು, ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗನ್ಸೋದು ಈ ಬಂಟರ ಸಂಘದ ಮುಖಂಡರಲ್ಲಿರುವಂತಹ ಪ್ರಕಾಶ್ ಶೆಟ್ಟಿ ಆಗಿನವರು ಯಾರು ಹಿರಿಯರು ಆ ಸಮಾಜದಲ್ಲಿ ಹುಟ್ಟಿಬಿಟ್ಟಿದ್ರೆ ಆ ಸಮಾಜ ಮೇಲಕ್ಕೆ ಬರ್ತಿತ್ತ ಏನೋ ಗೊತ್ತಿಲ್ಲ ನಮಗೆ. ಹೀಗೆ ಸಮಾಜದ ಎಲ್ಲ ಮುಖಗಳಿಗೂ ಸಾಮಾಜಿಕ ನ್ಯಾಯ ಕೊಡಬೇಕಾದಂತ ವ್ಯವಸ್ಥೆಗಳ ನಡುವೆ ಆಯಾ ಜನಾಂಗದವರು ತಮ್ಮ ಸಮಾಜಕ್ಕೆ ಅನುಕೂಲ ಮಾಡಿಕೊಟ್ರೆ ಅದೇ ಒಂದು ಕ್ರಾಂತಿಕಾರಿ ಕಲ್ಪನೆ ಅಂತ ನಾನು ತಿಳ್ಕೊಂಡು. ತುಂಬ ಜನರಿಗೆ ನೆನಪಿದೆಯಲ್ಲೇ ಗೊತ್ತಿಲ್ಲ, ನನ್ನ ಪ್ರಾಯದಲ್ಲಿ ನೆನಪಿರ್ಬೇಕು. ಈ ಭೂ ಸುಧಾರಣೆ ಕಾಯ್ದೆಯಲ್ಲಿ ಭೂಮಿಯನ್ನು ಹೆಚ್ಚು ಕಳ್ಕೊಂಡವರು ಯಾರು ಕೇಳಿದ್ರೆ ಅದು ಬಂಟ ಜನಾಂಗದವರು. ಭೂಮಿಯನ್ನ ಹೆಚ್ಚು ಕಳ್ಕೊಂಡವರು ಯಾರು ಕೇಳಿದ್ರೆ ಬಂಟ ಜನಾಂಗದವರು. ಡಿಕ್ಲೇಷನ್ ಕೊಟ್ಟವರಲ್ಲಿ ನಾವು ಇದ್ದೆ, ಆ ಜಾಗಕ್ಕೆ ಡಿಕ್ಲೇಷನ್ ಕೊಟ್ಟವರಲ್ಲಿ ನನ್ನ ಜಾತಿಯವರು ಇದ್ದೆ. ಆದ್ರೆ ಹೆಚ್ಚು ಭೂಮಿ ಕಳ್ಕೊಂಡವರು ಬಂಟ ಜನಾಂಗದವರು. ಭೂಮಿ ಕಳೆದೋಯ್ತು ಅಂತ ಹೇಳಿ 100 ಎಕರೆ 200 ಎಕರೆ ಇದ್ದವರು ರಾತ್ರಿ ಬೆಳಗಾಪುರೊಳಗೆ ಒಡೆ ಅಂತ ಕರ್ಸ್ಕೊಳ್ಳೋದು ಬಿಟ್ಟೇ ಬಿಟ್ರು. ಸಂದಿದ್ಧ ಸ್ಥಿತಿ ಬಂದು ರೇಷನ್ ಅಂಗಡಿ ಎದುರು ಅಕ್ಕಿ ತಗೊಳ್ಬೇಕಾದಂತ ಪರಿಸ್ಥಿತಿ ಬಂತು. ಆದ್ರೆ ಯಾರೇ ಒಬ್ಬ ಬಂಟರು ಕೂಡ ಎದುಗೊಂದಿಲ್ಲ, ಹೆದರ್ಲಿಲ್ಲ. ಊರು ಬಿಟ್ಟು ಬೆಂಗಳೂರು ಸೇರಿದ್ರು, ಡೆಲ್ಲಿ ಸೇರಿದ್ರು. ಇವತ್ತು ಜಗತ್ತಿನಲ್ಲಿ ಯಾರಾದ್ರೂ ದೊಡ್ಡ ಹೋಟೆಲ್ ಇಟ್ಕೊಂಡಂತ ಉದ್ಯಮಿ ಯಾರು ಕೇಳಿದ್ರೆ ಭೂಮಿ ಕಳ್ಕೊಂಡಂತ, ಅವತ್ತಿನ ಭೂಮಿ ಕಳ್ಕೊಂಡ ಸಂಕಷ್ಟದಲ್ಲಿರುವಂತ ಬಂಟ ಇವತ್ತು ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಉದ್ದಿಮೆದಾರ ಅನ್ನುವಂತ ಗೌರವಕ್ಕೆ ಪಾತ್ರರಾಗಿದ್ದಾರಲ್ಲ, ಅದು ಶ್ರಮದಿಂದ. ಭೂಮಿ ಹೋಯ್ತು ಅಂತೇಳಿ ಯಾರು ಕಣ್ಣೀರು ಹಾಕಿಲ್ಲ. ಬದಲಾಗಿ ಬದುಕಿನ ಮತ್ತೊಂದು ಮಗ್ಗಲ ಹೇಗೆ ಅಂತ ಯೋಚನೆ ಮಾಡುವಂತ ಕಾಲಘಟ್ಟವನ್ನ ಬಂಟರು ತೋರ್ಪಡಿಸಿಕೊಂಡಂತ ಹಿನ್ನೆಲೆಯಲ್ಲಿ ಇವತ್ತು ಈ ಸಮಾಜ ಇಷ್ಟು ಎತ್ತರಕ್ಕೆ ಬೆಳೆದಿತ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಒಂದೊಂದು ಸಾರಿ ಈ ಸಮಾಜ ಬೆಳೆದು ಬಂದಿರುವಂತಹ ದಾರಿ, ಇದರ ಶ್ರಮ, ಇದರ ಸಂಘಟನೆ. ಕರ್ನಾಟಕ ರಾಜ್ಯದಲ್ಲಿ 3 ಸಾರಿ ಮಂತ್ರಿ ಆಗಿದ್ದೆ ನಾನು. ವೈಯಕ್ತಿಕ ಸ್ವಾರ್ಥದಿಂದ ಬಾರದೇ ಇರುವಂತ 2-3 ಸಮಾಜಗಳಲ್ಲಿ ಬಂಟ ಸಮಾಜವನ್ನು ಏನು ಕೇಳಿಲ್ಲ, ಯಾವುದನ್ನು ಕೇಳಿಲ್ಲ. ಕೇಳಿದ್ರೆ ತಪ್ಪು ಇಲ್ಲ, ಸರ್ಕಾರದಿಂದ ಕೇಳಿದ್ರೆ ಯಾವ ಸಮಾಜ ಕೇಳಿದ್ರು ತಪ್ಪಿಲ್ಲ. ಆದ್ರೆ ನಮ್ಗೆ ಬೇಕು 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 ಅಂತ ಹೇಳಿ ಒತ್ತಡ ಇಲ್ದಿರುವಂತ 2-3 ಸಮಾಜಗಳಲ್ಲಿ ಬಂಟ ಸಮಾಜವನ್ನು ಇವತ್ತೆಲ್ಲ ತನ್ನ ಕಾಲ ಮೇಲೆ ತಾನು ನಿಲ್ಲಕ್ಕೆ ಶಕ್ತಿಯನ್ನು ಹೊಂದಿರುವಂತ ಬಂಟ ಸಮಾಜ ಬಹಳ ಎತ್ತರಕ್ಕೆ ಬೆಳೆಯಬೇಕಾದಂತ ದಿನಗಳ ಮಧ್ಯೆ ಇದೆ. ಈ ಚೌಟಾರ್ ಅವರನ್ನ ನಾನು ನಾಮಿನೇಷನ್ ಹಾಕುವಾಗ ಕೈ ಇಟ್ಕೊಂಡು ವೇದಿಕೆ ಕರೆ ಬಂದಿದ್ದೆ. ಮಂಗಳೂರಲ್ಲಿ ಹೇಳಿದ್ದೆ ನಾನು ನಾಮಿನೇಷನ್ ದಿವಸ ಸಾವರಾಜನ ಸೇರಿರುವಂತ ಸಭೆ, ಈ ಬ್ರಿಜೇಶ್ ಚೌಟ ಸಾಮಾನ್ಯ ಅಲ್ಲ, ದೇಶದ ಗಡಿ ಕಾಯ್ದಂತ ಒಬ್ಬ ಚೌಕಿದಾರ. ಈ ಬ್ರಿಜೇಶ್ ಚೌಟನ್ನ ಹಿಡ್ಕೊಂಡು ಕೈ ಹಿಡ್ಕೊಂಡು ವೇದಿಕೆಗೆ ಬರ್ತಾ ಇದ್ದೇನೆ. ಜಾತಿ ಮತ ಎಲ್ಲವನ್ನ ಮೀರಿ ಬ್ರಿಜೇಶ್ ಚೌಟರ ಗೆಲ್ಲಿಸುವ ಮೂಲಕ ನನ್ನನ್ನು ಪಾರ್ಲಿಮೆಂಟ್ ಒಳಗೆ ಕೈ ಹಿಡ್ಕೊಂಡು ಅವ್ರು ಹೋಗುವಂಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು. ಈ 1 ತಿಂಗಳು ಅವಧಿಯಲ್ಲಿ ನಾನು ಕಂಡಂಗೆ ಈ ಬ್ರಿಜೇಶ್ ಚೌಟ ಎಷ್ಟು ಬುದ್ಧಿವಂತ ಅಂತ ಹೇಳಿದ್ರೆ ನನ್ನ ಕೈ ಹಿಡ್ಕೊಂಡು ಪಾರ್ಲಿಮೆಂಟ್ಗೆ ಹೋಗುವಂತ ಸಾಮರ್ಥ್ಯ ಅವರಿಗೆ ಇದೆ ಅಂತ ನನಗೆ ಅನಿಸ್ಬಿಡುತ್ತೆ, ಪ್ರಾಯದಲ್ಲಿ ದೊಡ್ಡವರಾದ್ರಿಂದ. ಹೀಗೆ ಸಮಾಜ ಕಟ್ಟುವಾಗ ಅನೇಕ ಮಕ್ಕಳುಗಳ ನಡುವೆ ಈ ಸಮಾಜ ಇವತ್ತು ಬೆಳೆದು ಬಂದಿದೆ. ಇತರೆಲ್ಲ ಸಮಾಜಕ್ಕೆ ಮಾದರಿಯಾಗುವಂಥ ಶಕ್ತಿಯನ್ನು ಬಂಟ ಸಮಾಜ ಬಳಸ್ಕೊಂಡಿದೆ. ನಾನು ಅತ್ಯಂತ ಗೌರವ ಕೊಡೋದು ಯಾಕಂತ ಹೇಳಿದ್ರೆ, ಶಿಕ್ಷಣಕ್ಕೆ ಜಾತಿ ಇರಬಹುದು ಬಂಟರಲ್ಲಿ, ಆರೋಗ್ಯಕ್ಕೆ ಜಾತಿ ಇರಬಹುದು, ಮದುವೆಗೆ ಜಾತಿ ಇರಬಹುದು, ಆದರೆ ದೇಶದ ಪ್ರಶ್ನೆ ಬಂದಾಗ ಜಾತಿ ಧರ್ಮ ಎಲ್ಲ ವರ್ಗಕ್ಕಿಂತ ದೇಶ ಮೊದಲು ಅಂತ ಹೇಳಿರುವಂಥ ಸಮಾಜ ಯಾವುದಿದ್ರೆ ಅದು ಬಂಟ ಸಮಾಜ ಅಂತೇಳಿ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾದಂಥ ಪರಿಸ್ಥಿತಿಗಳ ನಡುವೆ ನಾವೆಲ್ಲ ಇದ್ದಾಗ ನನಗೆ ಗೊತ್ತಿಲ್ಲ, ಈ ಬಂಟ ಸಮಾಜ ಹಿಂದುಳಿದ ವರ್ಗ 3B ಅಲ್ಲಿ ಬರ್ತದೆ ಅಂತ ನೆನಪು ನನಗೆ. ಯಾರೋ ಮೊನ್ನೆ
ಒಂದು ಫೋನ್ ಮಾಡಿ ಹೇಳಿದ್ರು, ಶಿವಾಸ ವಿಜಯನವರೇ, ಕರ್ನಾಟಕ ರಾಜ್ಯದಲ್ಲಿ ನಮಗೆ 3B ಮೀಸಲಾತಿ ಇದೆ. ಮೀಸಲಾತಿ ಬೇಕು ಬೇಡ ಪ್ರಶ್ನೆ ಇಲ್ಲ, ಮೀಸಲಾತಿ ಇದೆ. ಆದ್ರೆ ಬಂಟ ಸಮಾಜದವರು IAS ಮತ್ತು IPS ಆದಾಗ ಅವರಿಗೆ ಜಾಬ್ ಸಿಗ್ಲಿಕ್ಕೆ ಕೇಂದ್ರದಲ್ಲಿ ನಮ್ಮ ಮೀಸಲಾತಿ ಪಟ್ಟಿಯಲ್ಲಿ ನಾವಿಲ್ಲ ಅಂತ, ಕೇಂದ್ರದಲ್ಲಿ ಮೀಸಲಾತಿ ಪಟ್ಟಿಯಲ್ಲಿ ಇಲ್ಲ ಅನ್ನುವಂಥ ಕೊರಗಿದೆ ನಮಗೆ, ನೀವೇನಾದರೂ ಮಾಡಬಹುದಂತ ಕೇಳಿದ್ದಾರೆ. ಯೋಗಾನುಯೋಗ ನಾನು ಮತ್ತು ಚೌಟ ಇಬ್ಬರೂ ಕೂಡ ಸಂಸದರಾಗಿ ಸಂಸತ್ ಹೋಗುವಂಥ ಅವಕಾಶ ಸಿಕ್ಕಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬಂಟ ಸಮಾಜದ ಮೀಸಲಾತಿಯ ಪಟ್ಟಿಯನ್ನ ಕೇಂದ್ರದ ಪಟ್ಟಿಯಲ್ಲೂ ಕೂಡ ಸೇರಿಸಲಿಕ್ಕೆ ಬೇಕಾದಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಗೌರವದಿಂದ ನನಗೆ ಶುಭವಾಗಲಿ ಅಂತ ಹೇಳಿದ್ದೀರಿ. ಎಲ್ರಿಗೂ ನನ್ನ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಯಾರ ಹೆಸರನ್ನು ಹೇಳಲಿಲ್ಲ, ಯಾಕಂದ್ರೆ 2-3 ನಿಮಿಷ ಬೇಕು. ಎಲ್ಲ ನನಗಿಂತ ಹಿರಿಯರು ನನಗೆ ಆಶೀರ್ವಾದ ಮಾಡಬೇಕು, ಸಹಕಾರ ಮಾಡಬೇಕು ಅಂತೇಳಿ ವಿನಂತಿ ಹೇಳಿದೆ. ಈ ಕಾರ್ಯಕ್ರಮಕ್ಕೆ ಶುಭಕ್ಕೆ ಬರ್ತೇನೆ. ನಮಸ್ಕಾರ, ಧನ್ಯವಾದ. ಯುವ ಸೇನಾನಿ ಇದ್ದಾರೆ, ಲೆಫ್ಟಿನೆಂಟ್ ಆಗಿ ಭೂಸೇನೆಗೆ ಆಯ್ಕೆಯಾದಂಥ ಲೆಫ್ಟಿನೆಂಟ್ ಸಾತ್ವಿಕ್ ರೈ. ಲೆಫ್ಟಿನೆಂಟ್ ಸಾತ್ವಿಕ್ ರೈಯನ್ನು ನಾನು ಆತ್ಮೀಯವಾಗಿ ವೇದಿಕೆ ಬರಮಾಡಿಕೊಳ್ತಾ ಇದ್ದೇನೆ. ಒಂದು ಕಾಲದ ಸೇನಾನಿ, ಇವತ್ತು ನಮ್ಮ ಸಂಸದ, ಅವರ ಕೈಯಿಂದಲೇ ಲೆಫ್ಟಿನೆಂಟ್ ಸಾತ್ವಿಕ್ ರೈಗೆ ಒಂದ ಸನ್ಮಾನ. ಕಾಸರಗೋಡದ ನ್ಯಾಯವಾದಿ ಸದಾನಂದ ರೈ ಬೊಕ್ಕ ವೃತ್ತಿಡೆ ಉಪನ್ಯಾಸಕಾದ ಪುನಚಿನ ಶರಣ್ಯಾಶ್ರಯಕಲ್ನ ಆಣಾಜೆ ಮುಕಲ್ನ ಮೋಕೆ ತಮಗೆ ಸಾತ್ವಿಕ್ ರೈ. ಆಣುವಾಸಿಡೆ PUC ವ್ಯಾಸಂಗವನ್ನು ಮಲ್ತಿದೆ. ಟೆಕ್ನಿಕಲ್ ಆರ್ಮಿ ಸ್ಕೀಮಡೆ ಭಾರತೀಯ ಸೇನೆಯ 4 ವರ್ಷದ ತರಬೇತಿನ ಪಡೆಯಬಂದು 1 ವರ್ಷ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಗಯಡ್ ಟ್ರೈನಿಂಗ್ ಪಡೆದು CTW ಸಿಕಂದರಬಾದ 3 ವರ್ಷದ ತರಬೇತಿ ಪಡೆದು NMAAJI 2024 ದಿನತಾನಿ ಆರ್ಮಿಡ್ ಲೆಫ್ಟಿನೆಂಟ್ ಆದ ಆಯ್ಕೆ ಅಂಚಿನ ಯುವ ಸೇನಾನಿ ಲೆಫ್ಟಿನೆಂಟ್ ಸಾತ್ವಿಕ್ ರೈ. 23 ವರ್ಷದ ಜಕ್ಕಡ್ ಜವಾನಿ ಮಾತೇರ್ಲ ಒಂದು ಕೈ ಚಪ್ಪಾಳದ ಮೂಲಕ ಈ ಯುವ ಸೇನಾನಿ ಮಾನಾಧಿಕೇನ ಸಂದೇಹ ತಗೊಂಡು ಹಸನಾಗುತ್ತದೆ ಎಂಬಂತಹ ಜೀವನ್ಮುಖಿ ಚಿಂತನೆಯ ಮೂರ್ತ ರೂಪವಾಗಿ ನಮ್ಮ ಮುಂದಿರುವ ಮಾನವೀಯತೆಯ ಸಾಕಾರ ಶಿಲ್ಪ ಪುಣ್ಯ ಪುರುಷ ಕೋಳೂರು ಕನ್ಯಾನ ಸದಾಶಿವ ಶೆಟ್ಟಿ ಇವರ ಮಾತುಗಳಿಗಾಗಿ ವೇದಿಕೆ. ಸ್ಪೀಚ್ ಕೇಂದ್ರ ಕೋಟಾ ಪತಾರ್ನ ಕೋಟಾ ಪತನ್ ಪೋಯಿ ಏನೇನು ಸ್ಪೀಚದ ಕೋಟಾ ಪತ ಮುಗಿದ ಮಾತಾ ಬಂದಲೆ ಮಾತೇರಲ ಪುದರ್ ಪ್ರತ್ಯೇಕವಾದ ಯಾನ್ ಬನ್ಪುಜಿ ಕಾಲಿಯೊಂಜ ಅಭಿನಂದನೆ ಮಂಡೆ ಹರೀಶಣ್ಣ ದಯಬಂಡ ಹೊರತು ಬೀರದಲ್ಲ ಮಾತಾ ಜೋಗ್ಲಿನ್ ಮತ್ತದನ ಪುಲ್ಲಾಟ ಉದ್ದೋದ ಭಾಷೆ ಮನಪ್ಲಕ್ಯಾನ ಇಂಥದ್ದು ನೋಡ್ತಿದ್ದೆ ತೋಚಿ ಇನಿ ಎಂಕ್ ಇದು ಸನ್ಮಾನ ಮಲ್ತನೇಕ ಎಂಕ್ ಮಸ್ತ್ ಮಸ್ತ್ ಧನ್ಯವಾದ ಸನ್ಮಾನ ಗೆತೊನ್ನಗಳ ಎನ್ನ ಅಭಿನಂದನೆ ಎಡ್ಡೆ ಗಣ್ಯಾತಿ ಗಣ್ಯರಿಗೆ ಇಲ್ಲಿ ಎಡ್ಡೆ ಸನ್ಮಾನ ಬಂದರೆ ಮುಖ್ಯವಾದ ಪ್ರಕಾಶ್ ಅಣ್ಣಗೆ ಸನ್ಮಾನ ಬಂದರೆ ಅರ್ಹ ವ್ಯಕ್ತಿ ಸಮಾಜದ ಅತ್ಯಂತ ಗಣ್ಯ ವ್ಯಕ್ತಿ ಆರು ಮಂತನ ಸಮಾಜ ಸೇವೆ ಅಪಾರವಾಯಿನ ಸೇವೆ ಆರು ಮಂತನ ಅಚೀವ್ಮೆಂಟ್ ಫಿನಾಮಿನಲ್ ಅಚೀವ್ಮೆಂಟ್ ಬಂದರೆ ಅಂಚಾದ ಆರೇ ಮಂತನ ಸನ್ಮಾನ ಅವು ಯೋಗ್ಯವಾಯಿನ ಒಂದು ಸನ್ಮಾನ ಬಂದರೆ ಕೂಡ ಒಂದು ಮಲ್ಲ ಚಪ್ಪಾಳೆ ಮೇರೆ ಪಾಡಿರು ಬಂದರೆ ಹರೀಶಣ್ಣಾಗೆ ಒಂದು ಚಪ್ಪಾಳೆ ಪಾಡಿದೆ ದಯಮಂಡ ಹರೀಶಣ್ಣೆ ಸಮಾಜ ಮುಖ್ಯ ಹೆಚ್ಚಿನ ಮಲ್ಲ ಮಲ್ಲ ಕಾರ್ಯಕ್ರಮಗಳೇನು ಭಾರಿ ಎಡ್ಡ ರೀತಿ ಒಂದು ನಡಪಂದುಳ್ಳೇರು ಈ ಸಂಘ ಸಂಸ್ಥೆ ಏತ ಭಂಗ ತಿನ್ನಲ್ಲ ಎಂಕಲ್ನ ಜನಗಳೇನು ಬತ್ತೊಂದು ಹೆಚ್ಚಾಣ ಅಂತ ನಡಪಂದುಳ್ಳೇರು
ಅವು ಆರ್ನಂಜಿ ಅತ್ಯಂತ ಶ್ರೇಷ್ಠವಾದಂಜಿ ಗುಣ, ಆರ್ನಂಜಿ ಕೆಪಾಸಿಟಿ, ಆರ್ನಂಜಿ ಕ್ಯಾಲಿಬರ್. ಹರಿಶಣ್ಣ ಇವರಿಗೆಲ್ಲ ಧನ್ಯವಾದಲ್ಲ, ಇವರಿಗೆ ಅಭಿನಂದನೆ ಎಲ್ಲ. ಇವರ ನಾಲ್ಕು ವರ್ಷ ಇದನ್ನು ಮುಂದುವರಿಸಾಲೆ ಎಟ್ಟೆ ಒಂಜಿ ಬಂಟ ಸಮಾಜ ಕೊಡ್ತಾನಂಜಿ ಯೋಗ್ಯವಾಯಿನಂಜಿ ಲೋ ಸಹಕಾರ ಮಂತ್ರ ಮಾತಾ ವಿದಟ್ಲ ನನಾತ್ ತುಂಬ ನಡೆದೊಂದು ಬೋರ್ಡಂದು ನಾನು ಬಂದೆ ಒಕ್ಕ ಮಲ್ಲಮ್ಮ ಗಣ್ಯಾತಿ ಗಣ್ಯರು ಮಾತಾದ್ರೆ ಬಾತೇರಿ ಒಳ್ಳೆ ನಾನು ಪಾತ್ರನ ವಿಷಯ ಇತ್ತನಲ್ಲ ನಾನು ಇಂಥ ದಿನಗಳು ಬಾತೇರಿ ದಯಬಣ್ಣ ಮಸ್ತ್ ಲೇಟ್ ಆದನೆ ಮಾತೇರೆಗಳ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಏರೇನ ಉಡಲೆಡ ಕರುಣೆ ದಯೆ ಪ್ರೀತಿ ಧರ್ಮ ಸಂಸ್ಕಾರ ನೇತ ಮಾನವೀಯತದ ಸ್ಥಳದ ಹೃದಯವಂತೆ ನಮ್ಮೊಟ್ಟಿಗೆ ಪುನಂಚಿನ ಶ್ರೀಯುತ ಕೆ ಎಂ ಶೆಟ್ಟರ್ ಇನಿತ ಸಂಪೂರ್ಣ ಕಾರ್ಯಕ್ರಮದ ಒಂಜಿ ಪೂರ್ಣ ಪ್ರಾಜೆಕ್ಟ್ ಅನ್ನು ವಹಿಸದ ಸಾಕಾರ ಮುಂದಿನಂಚಿನ ಆದರಣೀಯ ಕೆ ಎಂ ಶೆಟ್ಟಿ ಹಿಡಿದು ರಡ್ಡೆ ಭಿನ್ನಾದಿಗದ ಮದಿಪು ಶುರುಕಾದೆ ಯಾ ನಮ್ಮೊಂದು ಬೈದಿಂತಿನ ಕಟೀಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವರಿಗೆ ಅಡ್ಡಬೋರ್ದು ಅಂಚನೆ ವೇದಿಕೆಳಿತ್ತಿನ ಮಾತಾ ಗಣ್ಯರಿಗೆ ಎದುರುಡಿತ್ತಿನ ಮಾತಾ ಸಭಾ ಸದಸ್ಯರಿಗೆ ಎನ್ನ ವಂದನೆಯನ್ನು ಅರ್ಪಿಸಬಂದು ಇನಿ ಜಾಗತಿಕ ಬಂಟರ ಸಂಘ ಆಯೋಜನೆ ಮಾಡಿದಂತಿನ ಮೇಗಾ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ ಒಕ್ಕ ಫೆಸಿಲಿಟೇಷನ್ ಪ್ರೋಗ್ರಾಮ್ ಒಂದೊಂದು ಬಾರಿ ವಿಶೇಷವಾದ ಸಮಾರಂಭ ಮಾತೆರೆಗ್ಲ ಓಂಜಿ ಬಂಡಂಡ ಇನಿ ಇನಿ ಪಾಪದಗಳು ಕಾಸು ದಾಂತಿನಗಳು ಅಕ್ಕಲ್ನ ವಿಷಯ ಬಂದಾಗ್ಲೇಕ ಒಂದು ಭಾರಿ ಮಲ್ಲ ದಿನ ಪನೋಲಿ ಮಕ್ಕಳು ಹರಿಶಣ್ಣನಗಳು ಕೆಲವು ವರ್ಷದಿಂಚಿ ಒಂದು ಮತ ಕೊರೊಂದುಲ್ಲೇರಿ ಯಾನು ಸ್ಟಾರ್ಟ್ ದಿಂಚಲೇ ಹೆಚ್ಚು ನಿಮಿಷ ಯಾನು ಮಕ್ಕಳೊಟ್ಟಿಗೆ ಉರ್ಲೆ ಯಾನು ಒಂದು ಎನ್ನ ಕಣ್ಣಲ್ಲಿ ತೂತಿನ ಇಂಚಿನ ಕಾರ್ಯಕ್ರಮ ಅವಿರತ ನಡೆತಂದೆ ಒಪ್ಪಡಿ ನೆಕ್ ನಮ್ಮ ಮಾತೆರ್ಲ ಸಪೋರ್ಟ್ ಮಲ್ಪುಗ ಅವತ್ತಂದೆ ನಮ್ಮ ಪ್ರಕಾಶಣ್ಣೆ ಬನ್ನಲ್ಕನಿ ಪ್ರಕಾಶಣ್ಣೆ ಮಸ್ತ್ ವಿಷಯ ಪಂಡಿರಿ ಇದೇ ಮುಗಲು ನಮ್ಮ ಸಂಸದರ ಮತ ಪೂರ ಹೋದಾಂಡು ಆಂಡ ಆರು ಬಣ್ಣೆ ಕೆಲವು ಪಾತ್ರ ಅಕ್ಷರ ಸಹ ಸತ್ಯ ಒಂದು ದಯಪಂಡ ಎಂಕ್ಲೇ ಒಂಜಿ ಇಂಡಸ್ಟ್ರಿ ತಪ್ಪಲೆ ಎಂಗ್ಳು ಯಾನ್ನ ಒಂಜಿ ಇಂಡಸ್ಟ್ರಿ ಮತ್ತೊಂದುಲ್ಲೇ ಏರ್ಮಾಡ್ ಅಂಚನೆ ಮಣಿಪಾಲ್ ಬೊಕ್ಕ ಉಡುಪಿಡು ಬಿಲ್ಡಿಂಗ್ ಕಟ್ಟೊಂದುಲ್ಲೇ ನೆಟ್ ಒಂಜಿ ಪರ್ಮಿಷನ್ ಆದ್ರ ಎಂಕ್ಳು ಬರ್ಪಿನ ಭಂಗ ಮೀನು ಉಂಡಾಂಡ ಕಾಸು ಕೊಡ್ತಲ್ಲ ಅಂತ ಕೆಲಸ ಆಪುಜಿ ಆ ಒಂಜಿ ವಿಷಯ ನಮ್ಮ ಸಂಸದರು ಆ ಕೆಲಸ ಮಲ್ಪಡುವೇನು ಸುಗಮವಾದ ಮಲ್ಪಡು ಪಂಡಿನ ಒಂದು ಆಶಾಭಾವನೆ ಇದೆಯೇ ಒಂದು ಲ್ಯಾನು ಅಕ್ಕಳಿಗೆ ಆಲ್ರೆಡಿ ಒಂದು ಗೊತ್ತಾಗ್ತದೆ ಅಂಡ ಬ್ರಿಜೇಶ್ ಔಟೇಟ ಪಾತ್ರನ ಕಾರ್ಲ ಪಂಡಿರು ಆ ಪಂಡಿರು ಒಂಜಿ ಫ್ಯಾಕ್ಟ್ರಿ ಮೂಲ ಪಾಟ್ಲೆ ದಕ್ಷಿಣ ಕನ್ನಡಲ ಪಾಟ್ಲೆ ಪಂಡ್ದು ಯಾನು ಉಡುಪಿ ಕ್ಷೇತ್ರ ಪಾಡಿದ್ರೆ ಫರ್ನಿಚರ್ದ ಫ್ಯಾಕ್ಟ್ರಿ ಒಂದು ರೆಡ್ಡು ತಿಂಗಳು ಎನ್ನ ಫ್ಯಾಕ್ಟ್ರಿ ಅವರು ಸ್ಟಾರ್ಟ್ ಆಗಲ್ಲ ಉಂಡು ಮೋಸ್ಟ್ಲಿ ಎಕ್ಸ್ಪೋರ್ಟ್ದ ಅಂಚನೆ ಚೌಟೇರ್ನ ಆಗ್ರಹದ ಮಿತ್ತು ಇತ ನನ್ನ ಆಲೋಚನೆ ಮಲ್ಪೋಯಾನು ಮೂರು ಪಾಡ ಪುರ್ಚ ಪಂಡ ಇಂಚಿನ ಪಾಡನು ಪಂಡ್ದು ಬೊಂಬೈಡಿ ಅನ್ನ ಬೇತೆ ಬೇತೆ ಕೋಟ್ ಮತ್ತು ಫ್ಯಾಕ್ಟ್ರಿ ಉಂಡು ಹಿಮಾಚಲ್ ಪ್ರದೇಶಡು ಪಾಲ್ಗರ್ಡು ಸಿಲ್ವಾಸೋಡು ಮತ ಉಂಡು ಅವೇ ಒಂಜೆ ಒಂಜೆ ಫ್ಯಾಕ್ಟ್ರಿನ ಮೂರು ಎಕ್ಸ್ಪಾಂಡ್ ಮಂದು ತಂದಿಲ್ಲ ಪೋಲಿ ಹೆಂಗ್ ತೊಂದರೆ ಹೆಚ್ಚಿ ಅವ್ರು ಮಾತು ಎಲ್ಲ ಜೋಗುತ್ತು ಒಂದುಳ್ಳಿರಿ ಒಂದು ಹರಿಶಣ್ಣೆ ಮಲ್ಪಿನಿಂಚಿನ ಕೆಲಸ ಒಂದು ಸಾಧಾರಣ ಕೆಲಸತ್ ಇತ್ತಿನ ಕಳ್ಳೆ ಕೆತ್ತೊಂದು ದಾಂತಿನ ಕಳ್ಳೆ ಕೊರ್ಪಿನ ಒಂಜಿ ಭಾರಿ ಮಲ್ಲ ಕೆಲಸ ಯಾನೇನು ನಲ್ಲೆಕ್ಕೊಡು ಯಾನ್ ಹೇಳಿ ತುಂಬಲ ಪಂತ್ಯಾರಿಗೆ ಕಾಸು ಕೊರ್ಪಿನ ಮಲ್ಲ ವಿಷಯ ಅತ್ತು ಅಫ್ಕೋರ್ಸ್ ಅವೇನು ಕಮಾವಡು ಕಮಾದ ಒಂಜಿ ಹಂತೋ ಬತ್ತಿ ಒಕ್ಕ ನಮ್ಮ ಪರಿಸರಗಳ ಒಂಚೂರು ಕಾಸು ಕೊರಡು ಪಂಪಿನ ಒಂಜಿ ಉದ್ದೇಶ ಕಾಸು ಕಮಾಯಿಟ್ಟು ಬಕ್ಕ ಕೊರ್ಪಿನ ಮಲ್ಲ ವಿಶೇಷ ಅತ್ತು ಆ್ಯಂಡ್ ಅವೇನು
ಡಿಸ್ಟ್ರಿಬ್ಯೂಟ್ ಮಲ್ಪಣ ಹರಿಶಣ್ಣನ ಅಂಚಿನ ಜನಕರು ಆರ್ನ ಬಳಗ ಒಂದು ಮಾತ ಮಲ್ತೊಂದಿಲ್ಲರಿ. ಭಾರಿ ಪೇನ್ಫುಲ್ ಒಂದು ಸಬ್ಜೆಕ್ಟ್ ಅಂತ ಬಂದ ಬಯಾನ ಪಂಡ ಅಕಲನ ಕಲ್ಲಿನ ಪೋದು ಅಕಲಿನ ಗುರುತಿಸಾದು ಏರಿಗೆ ಹೆಂಚಿನ ಕಷ್ಟ ಉಂಡು. ಕೆಲವರಿಗೆ ವಿದ್ಯಾಭ್ಯಾಸದ ಪ್ರಾಬ್ಲಮ್, ಕೆಲವರಿಗೆ ಆರೋಗ್ಯದ ಪ್ರಾಬ್ಲಮ್, ಕೆಲವರಿಗೆ ಇಲ್ಲಜ್ಜಿ ಅಂಚಿನ ಮಾತ ಸಂದರ್ಭಗಳು ಅಕಲಿನ ಗುರುತಿಸಾದು ಅಕಲಿ ಬೋಡತಿನ ಹೆಲ್ಪನ್ನು ಗೊರ್ಪಿನಂಚಿನ ಹರಿಶಣ್ಣನ ಮಲ್ಪಣಿ ಹರಿಶಣ್ಣ ಮಲ್ಪಣಿಂಚಿನ ಕಾರ್ಯಕ್ರಮ ಶ್ಲಾಘನೀಯನೇ ಒಂದೇನೆ ಏತು ಪುಗಂಡರ ಸಾಧ್ಯ ಇಜ್ಜಿ ಹರಿಶಣ್ಣ ಈ ಇಂಚೇ ಮಲ್ತಂ ಪೋಲೆ ಇರಗೆ ಎಂಕಲ್ನ ಬೆರಿಸಾಯ ಉಂಡೇ ಉಂಡು ಕಣ್ಯನ ಸದಾಶಿವಣ್ಣೆ ಆರ್ನ ವಿಷಯ ಗೊತ್ತುಂಡು ಆರ್ಲ ಮಸ್ತ್ ಕೊರ್ಪರು ಪ್ರವೀಣ್ ಭೋಶೆಟ್ಟಿ ಮೇರ್ಲ ಮಲ್ಲಧಾನಿ ಅಂಚನೆ ಪ್ರಕಾಶ್ ಅಣ್ಣೆ ಇತ್ತೇ ನಿಗಮಾಯರಿ ಅಂಚನೆ ಮಸ್ತ್ ಜನ ಉಲ್ಲೇರ ಮೂಡು ಅಗಲ ಒರಿಯನ ಪುತ್ರ ಪಣ್ ಪೂಜಾನೆ ಮೊಕಲ್ದ ಅವಿರತ ಒಂದು ಹೆಲ್ಪ್ ದಿಕ್ಕು ಪಣ್ಪಿನ ಒಂಜಿ ಭಾವನೆ ಇನಿ ಭಾರಿ ಅಡ್ಡೆ ಪ್ರೋಗ್ರಾಮ್ ಮಲ್ದಾರೆ ಹರಿಶಣ್ಣ ಕರ್ನೀರ ವಿಶ್ವನಾಥ್ ಅಣ್ಣೆ ಅಂಚನೆ ಜಯಕರ್ ಇಂದ್ರಾಳಿ ಮೊಕುಳು ಅಂಚನೆ ಆರ್ನ ಬಳಗ ಪೂರ ಭಾರಿ ಅಡ್ಡೆ ಕೆಲಸ ಮತ್ತೊಂದಿರಿ ಅಖಲಿಗೆ ಕಾಂಗ್ರ್ಯಾಚುಲೇಷನ್ ಪಂದು ಇನಿ ಏನನ್ನು ಈ ಸಭೆಯಟ್ಟು ಸನ್ಮಾನ ಮಲ್ತಿನಿ ಚಿತ್ರ ಈ ಹರಿಶಣ್ಣೆ ಅಂಡ್ ಬಳಗ ಅಖಲಿಗೆ ಧನ್ಯವಾದ ಕೊಡ್ದು ಅಕರಿ ಇದಾದು ನಮ್ಮ ಇನಿ ಕಾಂಡೆ ಎಡ್ಡೆ ಪ್ರೋಗ್ರಾಮ್ ಕೊರ್ನ್ಯ ಜೋಗ್ಲೇಗಿ ಭಾರಿ ಎಡ್ಡೆ ಪ್ರೋಗ್ರಾಮ್ ಇಂಚಿನ ಅಕಲೆಗೆ ಆನೆ ಶುಭಾಶಯನ ಕೊರಂದು ಇಂಚಿನ ಪ್ರೋಗ್ರಾಮ್ ಅವಿರತ ನಡೆತೊಂದು ಪಡೆ ಅಕಲೆಗೆ ನಮ್ಮ ಪೂರ ಸಪೋರ್ಟ್ ಮಲ್ಪುಗ ಎಡ್ಡೆ ಪ್ರೋಗ್ರಾಮು ನಮ್ಮ ಜೋಗಳು ಮೆತ್ತು ಬರಡು ಪಣದು ಇನಿ ಕುಡವರ ಯಾನ ಹರಿಶಣ್ಣಗೆ ಬಕ ನ ಟೀಮ್ಗೂ ಧನ್ಯವಾದ ಕೊರತು ಎನ್ ಐ ರೆಡ್ಡು ಪಾತ್ರ ಜೈ. SSLC ಮತ್ತು PUCಯಲ್ಲಿ ಅತ್ಯಧಿಕ ಗರಿಷ್ಠ ಅಂಕಗಳನ್ನು ಗಳಿಸಿದಂಥ 18 ಮಂದಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವೈದ್ಯಕೀಯ ನೆರವು ಮತ್ತು ವಿದ್ಯಾರ್ಥಿ ವೇತನದ ಸಾಂಕೇತಿಕವಾಗಿ 8 ವಿದ್ಯಾರ್ಥಿಗಳಿಗೆ ವಿತರಣೆ. ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ ಶ್ರೀಯುತ ಬಾಲಕೃಷ್ಣ ಆಳುವ ಕೊಡಾಜೆ. ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಶ್ರೇಣಿ ನೋಡ್ತೀನಿ ಪುನಂಚಿನ ಇನಿತ ಇವನಿ ಪೊರಲ ಲೇಸಿದೆ ನಮ್ಮ ಸಮಾಜದ ಶಿಕ್ಷಣ ಕ್ಷೇತ್ರದ ಮರ್ಯಾದೆ ಸಾಧನೆ ಮಂತ್ರಂಚಿನ ಜೋಗ್ಲೇನೆ ಈ ಚಾವಟ್ಟೆ ಮನಾದಿಗೆ ಮಲ್ಪನಂಚಿನ ಬರೆದು ಜೋಗ್ಲೇನೆ ಲೆತ್ತ ಲೆಕ್ಕನೆ ಆಯ್ನಾತ ಬೇಗ ಮಿತ ಚಾವಡಿಗೆ ಬರೆದು ಬಂದು ಭಿನ್ನೈಕೆ ಮತ್ತೊಂದಿಲ್ಲ. ಅನನ್ಯ ಡಾಟರ್ ಆಫ್ ಚಂದ್ರಶೇಖರ್ ಶೆಟ್ಟಿ ಸಿದ್ದಾಪುರ ಕುಂದಾಪುರ ತಾಲೂಕು ಸೆಕೆಂಡ್ PUCಡೆ 97% ಅಂಕ ಗಳಿಸಾಯ್ನಂಚಿನ ಈ ಪ್ರತಿಭಾನ್ವಿತೆ ಅನನ್ಯ ಚಾವಟಿ ಪಣಂಚಿನ ಬಿನ್ನೇರು ಈ ಜೋಗ್ಲಿನ ಶಾಲು ಪದಿಪಾದು ಪೂತ ಗೊಂಚಿಲ್ ಕೊರೆದು ಹಾರಾರ್ಪಣೆ ಮಂತದ ಮನನಿಗೆ ಸಂದಾಯ ಮಂತಿರು. ಅನನ್ಯ ಡಾಟರ್ ಆಫ್ ಚಂದ್ರಶೇಖರ್ ಶೆಟ್ಟಿ ಸಿದ್ದಾಪುರ ಕುಂದಾಪುರ ತಾಲೂಕು ಎಂಟು ಪಕ್ಕ ಕ್ಷಿತಿ ಕುಮಾರ್ ಶೆಟ್ಟಿ ಮಂಗಳೂರು ತಾಲೂಕದ ಕವತಾರ್ ಕುಮಾರ್ ಶೆಟ್ಟಿ ಮೇರ್ನ ಮಗೆ ಕ್ಷಿತಿ ಕುಮಾರ್ ಶೆಟ್ಟಿ ಬಲೆ ಕ್ಷಿತಿ ಕುಮಾರ್ ಶೆಟ್ಟಿ ಮಗಳೇ ಆಯ್ನಾದ ಬೇಗ ಚಾವಡಿ ಬರಡು 97% ಅಂಕ ಗಳಿಸಾಯ್ನಂಚಿನ ಪ್ರತಿಭಾನ್ವಿತೆ ಕ್ಷಿತಿ ಕುಮಾರ್ ಶೆಟ್ಟಿ. ಮನ್ವೀತ್ ಜೆ ಶೆಟ್ಟಿ ಕುಡ್ಲ ತಾಲೂಕದ ಕೊಟ್ಟಾರ ಜಯರಾಜ್ ಶೆಟ್ಟಿ ಮೇರ್ನ ಮಗೆ ಮನ್ವೀತ್ ಜೆ ಶೆಟ್ಟಿ ಮನ್ವಿತ್ ಡಿ ಶೆಟ್ಟಿ ಕುಡ್ಲ ತಾಲೂಕದ ಪಟೀಲ್ದ ವತ್ಸಲ ಪಿ ಮಲ್ಲಿ ಮೇರ್ನ ಮಗೆ ಮನ್ವಿತ್ ಡಿ ಶೆಟ್ಟಿ. ಮೇಘಾ ಜಿ ಶೆಟ್ಟಿ ಕುಡ್ಲ ತಾಲೂಕದ ಸುರತ್ಕಲ್ದ ಕುಳಾಯಿದ ನಿವಾಸಿ ಗುಣಪಾಲ್ ಕೆ ಶೆಟ್ಟಿನ ಮಗಳು ಮೇಘಾ ಜಿ ಶೆಟ್ಟಿ. ಶಿಕ್ಷಣ ಕ್ಷೇತ್ರದ ಭಾರ್ಯಾತ ಸಾಧನೆ ಮಂತ್ರಂಚಿನ ಜೋಕ್ಲೇನೆ
ಮಾನಾದಿಗೆ ಮಲ್ಪನಂಚಿನ ಈ ಪೊರ್ತಡು ಚಾವಟಿ ಪನಂಚಿನ ಮಾತ ಸಮಾಜ ಬಾಂಧವರಿ ಜೋಕ್ಲಿ ತಾಟಿದ ಮಾನಾದಿಗೆ ಸಂದಾಯ ಮಕ್ಕಳು ಬಂದು ಇಣಕ್ಕೆ ಮಂತಲ್ಲ ಕಾರ್ಕಳ ತಾಲೂಕುದ ಕುಕ್ಕುಂದೂರು ನಿವಾಸಿ ಸಂತೋಷ್ ಶೆಟ್ಟಿ ನಮಗೆ ನಿಮಾಯಿ ಎಸ್ ಶೆಟ್ಟಿ ಈ ಮಾತ ಜೋಕುಲು ಸ್ವಲ್ಪತ್ತ 7% ಅಂಕ ಗಳಿಸಾಯಿನಂಚಿನ ಜೋಕುಲು ಶಿಕ್ಷಣ ಕ್ಷೇತ್ರಡು ಬಾರ್ಯಾತ್ ಸಾಧನೆ ಮಂತರಂಚಿನ ಜೋಕುಲು ಕುಂದಾಪುರ ತಾಲೂಕದ ಹೊಸಂಗಡಿ ನಿವಾಸಿ ಶಂಕರ್ ಶೆಟ್ಟಿನ ಮಗಳು ರೇತಿಕಾ ಉಡುಪಿ ತಾಲೂಕದ ಜನ್ವಾರ್ಕಟ್ಟೆ ನಿವಾಸಿ ಅಶೋಕ್ ಶೆಟ್ಟಿನ ಮಗಳು ಸಾಕ್ಷಿ 2023-24 ಶೈಕ್ಷಣಿಕ ಅವಧಿ ಎಸ್ಎಸ್ಎಲ್ಸಿ ಬೊಕ್ಕ ಪಿಯುಸಿ ವಿಭಾಗದ ಬರ್ಯಾತ್ ಸಾಧನೆ ಮಂತ್ರಂಚಿನ ಜೋಕುಲು ಕುಡ್ಲ ತಾಲೂಕದ ಸುರತ್ಕಲ್ ನಿವಾಸಿ ಪದ್ಮನಾಭ್ ಶೆಟ್ಟರ್ನ ಮಗಳು ಸನ್ನಿಧಿ ಪಿ ಶೆಟ್ಟಿ ಉಡುಪಿ ಜಿಲ್ಲೆದ ಕಟಪಾಡಿ ನಿವಾಸಿ ವಿಶ್ವನಾಥ್ ಶೆಟ್ಟರ್ನ ಮಗೆ ಸಾತ್ವಿಕ್ ವಿ ಶೆಟ್ಟಿ ಕಾಸರಗೋಡು ಜಿಲ್ಲೆದ ಉಪ್ಪಳ ನಿವಾಸಿ ಹರೀಶ್ ಆಳ್ವೇರ್ನ ಮಗಳು ಸ್ನೇಹ ಆಳ್ವ ಕುಡ್ಲ ತಾಲೂಕದ ಅಶೋಕ್ ನಗರದ ನಿವಾಸಿ ಸಂಜೀವ ಮೆರ್ನ ಮಗಳು ವೈವಿಧ್ಯ ಪುತ್ತೂರು ತಾಲೂಕದ ಕೈಕಾರ ನಿವಾಸಿ ಲೇಟ್ ಸಂಜೀವ ರೈ ಮೆರೆದ ಮಗಳು ವಿನ್ಯಾ ರೈ ಪುತ್ತೂರು ತಾಲೂಕದ ಕೈಕಾರದ ನಿವಾಸಿ ಉಡುಪಿ ಜಿಲ್ಲೆದ ಬೆಳಿಂಜೆ ಸುರೇಂದ್ರ ಶೆಟ್ಟರ್ನ ಮಗಳು ಸ್ವಪ್ನ ಸುರೇಂದ್ರ ಶೆಟ್ಟಿ 97.5 ಗಳಿಸಾಯಿನಂಚಿನ ಅಂಕ ಮಾತ ಜೋಕುಲ್ಲ ಸ್ವಲ್ಪತ್ತ 7% ಎಂದು ನಿಂತು ಮಾರ್ಕ್ ದೇತನಗಲೆ ವಿಶೇಷವಾದ ವಿನ್ಯಾರಾಯ್ ಡಿಗ್ರಿಡ್ ಮೂಜಿನೆ ರ್ಯಾಂಕ್ ಪಡೆಯಿನಂಚಿನ ಬಾಲ ವಿನ್ಯಾರಾಯ್ ಸ್ವಪ್ನ ಸುರೇಂದ್ರ ಶೆಟ್ಟಿ ಕಾರ್ಕಳ ತಾಲೂಕದ ಹೆಬ್ರಿ ಬೆಳಿಂಜೆ ನಿವಾಸಿ ಸಹದೇವ ಶೆಟ್ಟರ್ನ ಮಗೆ ವಾಸುದೇವ ರಕ್ಷಕ್ ಕಾರ್ಕಳ ತಾಲೂಕದ ಬೆಳಿಂಜೆ ಹೆಬ್ರಿ ಸದಾ ಸಹದೇವ ಶೆಟ್ಟರ್ನ ಮಗೆ ವಾಸುದೇವ ರಕ್ಷಕ್ ಕುಡ್ಲದ ಶ್ರೀನಿವಾಸ ನಗರದ ಸಂಜಯ್ ಕೆ ಶೆಟ್ಟಿ ಮೇರ್ನ ಮಗೆ ವಿನಾಯಕ್ ಸಂಜಯ್ ಶೆಟ್ಟಿ 98.5% ಅಂಕ ಗಳಿಸಾಯಿನಂಚಿನ ವಿದ್ಯಾರ್ಥಿ ಉಡುಪಿ ಜಿಲ್ಲೆದ ಕುಂಟಪಾಡಿ ಕಲ್ಯ ನಿಶಿಕಾಂತ್ ಶೆಟ್ಟಿ ಮೇರ್ನ ಮಗೆ ಅನಿಕೇತ್ ಶೆಟ್ಟಿ 97.17% ಅಂಕ ಪಡೆಯಿನಂಚಿನ ವಿದ್ಯಾರ್ಥಿ ಅನಿಕೇತ್ ಶೆಟ್ಟಿ ಉಡುಪಿದ ಮನೀಶ್ ಶೆಟ್ಟಿನ ಮಗಳು ಶ್ರದ್ಧಾ ಶೆಟ್ಟಿ 98% ಅಂಕ ಗಳಿಸಾಯಿನಂಚಿನ ವಿದ್ಯಾರ್ಥಿನಿ ಶ್ರದ್ಧಾ ಶೆಟ್ಟಿ ಪತ್ನಿ ಮಜನ ಜೋಕ್ಲೇನ್ ಇವಂಜಿ ಪೊರ್ಲ ಲೇಸಿದ ಜಾಗತಿಕ ಬಂಟರ ಸಂಘಲ್ನ ಒಕ್ಕೂಟದ ಸಮಾಜ ಕಲ್ಯಾಣ ಕಾರ್ಯಕ್ರಮ 2024 ಇವನಿ ಭವ್ಯ ವಾಯಿನಂಚಿನ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ ಮರ್ಪಣಂಚಿನ ಇವನಿ ಲೇಸಡು ತನ್ನ ವಿದ್ಯಾರ್ಥಿ ಜೀವನ
ಮಹತ್ತರವಾಯಿನ ಸಾಧನೆ ಮಂತ್ರಂಚಿನ ನಮ್ಮ ಸಮಾಜದ ಜೋಕ್ಲೇನೆ ಮನದಿಗೆ ಮಂತ ವೇದಿಕೆ ಪುನಂಚಿನ ಗಣ್ಯರ ಮಾತೆಲ್ಲ ಹೊರ ವೇದಿಕೆ ಕೊಲ್ಲುದು ಜೋಕುಲ್ನ ಫೋಟೋ ದೆಪ್ಪರೆಗೆ ವೇದಿಕೆನೆ ತೂನಗ ಮಸ್ತ್ ಖುಷಿಯಾವುದುಂಡು. ಶಿಕ್ಷಣ ಕ್ಷೇತ್ರದ ಅಪಾರವಾಯಿನ ಸಾಧನೆ ಮಂತ್ರಂಚಿನ ಜೋಕುಲು 97% ನಿಂತ ಅಂಕ ಗಳಿಸಾಯ್ತಂಚಿನ ಈ ಜೋಕ್ಲೇನೆ ಮಾನಾದಿಗೆ ಮಲ್ಪಣಂಚಿನ ಮನೆ ಮಲ್ಲ ಅವಕಾಶ ನಂಕ್ ತಿಕ್ಕದಿದೆ. ನನ್ನ ದೊಂಬಗು ಬರೋ ಕಲ್ಪನ ಜೋಕ್ಲೆಗೆ ಪ್ರೇರಣೆ ಪರ್ಪಣ ರೀತಿಡು ಈ ರೀತಿದ ಕಾರ್ಯಕ್ರಮ ನಮ್ಮ ಅಟ್ಟನೆ ಮಲ್ಪ ವೇದಿಕೆ ಪಣಂಚಿನ ಗಂಡಿ ಬಂದ ವಿನಯಕ್ಕೆ ಮತ್ತೊಮ್ಮಲ್ಲ ಇನ್ನು ಈ ಮಾನದಿಗೆ ಸ್ವೀಕಾರ ಮಂತ್ರಂಚಿನ ಮಾತ ಜೋಕ್ಲೆಗೆ ಉಜ್ವಲ ಭವಿಷ್ಯ ಹಾರೈಕೆ ಮತ್ತೊಂದು ಈಗಲ ಮಾನದಿಗೆ ಸ್ವೀಕಾರ ಮಂತ್ರ ಜೋಕ್ಲೆಗೆ ಸೌಮ್ಯ ಸಂತೈತ ಮತ್ತೊಂದು ಕಾರ್ಯಕ್ರಮದ ನನಗೊಮ್ಮಗು. ಇನ್ನು ನಮ್ಮ ಈ ಒಂದು ಮಲ್ಲ ಕಾರ್ಯಕ್ರಮ ವಿದ್ಯಾರ್ಥಿ ವೇತನ ವಿತರಣೆ ಮಂತ್ರವಲ್ಲ ಐತ ಸಾಂಕೇತಿಕವಾದ 16 ಜನ ಜೋಕ್ಲೇನ ಈ ವೇದಿಕೆಗೆ ಲೆತ್ತದೆ. ಕಾರ್ಯಕ್ರಮದ ಎಲ್ಲಿಯ ಬದಲಾವಣೆ ಮತ್ತೊಂದು ಈತೆ ವೇದಿಕೆ ಭಿನ್ನರಾದ ಮಟ್ಟಿಗೆ ಪಾಲ್ಪಡೆಯುವ ನಿಪುಣಂಚಿನ ಪ್ರವೀಣ್ ಭೋಜಶೆಟ್ಟಿ ಮೇಲೆ ಭಿನ್ನಾದಿಗದ ಮನೆಯದ ರೆಂಡು ಪಾತ್ರ ಪಾತ್ರವೆ ಇನಿ ರಾಟಿ ವಿಷಯ ಪಂಡ್ರೆ ಮಸ್ತ್ ಖುಷಿಯಾವಂದು ಸದಾ ಶಿವನ ಸದಾ ಅನುಗ್ರಹದಿಂದ ರವಿ ಬಲದ ಸೂಪರ್ ಪವರ್ ನಿಂದ ಒಂದೇ ವೇದಿಕೆಯಲ್ಲಿ ಹರಿ ಮತ್ತು ಈಶಾ ಹರಿ ಮತ್ತು ಈಶಾ ಪ್ರಕಾಶ ಕೊಡುವುದನ್ನು ಕಂಡಾಗ ಅತ್ಯಂತ ಆನಂದಮಯವಾಗುತ್ತದೆ ಎಂದು ಹೇಳಲು ನಮ್ಮ ಸಮಾಜಕ್ಕೆ ಇನ್ನಷ್ಟು ಆನೆ ಬಲ ಬಂತೆಂದು ಹೇಳುತ್ತಾ ಸಮಾಜ ಸೇವೆ ಮಾಡುವವರಿಗೆ ದೇವರಿದ್ದಾನೆ. ಸುಮಾರು ಒಂದು ವಾರದಿಂದ ನನ್ನ ಲೆಕ್ಕದಲ್ಲಿ ಒಂದು 70-80 lakh ಕಲೆಕ್ಷನ್ ಮಾಡಿದ್ದಾರೆ ಐಕಲ್ ಹರೀಶ್ ಶೆಟ್ಟರು ಡೋನರ್ಸ್ ಅನ್ನು ಹಿಡಿದು ಅದರ ಒಟ್ಟಿಗೆ ಸಮಾಜ ಕಟ್ಟುವವರಿಗೆ ಸನ್ಮಾನ ಮಾಡುವ ಒಟ್ಟಿಗೆ ದೇಶವನ್ನು ಆಳುವವರನ್ನು ಸನ್ಮಾನ ಮಾಡಿ ದೇಶವನ್ನು ಕಾಪಾಡುವವರನ್ನು ಸಹ ಸನ್ಮಾನ ಮಾಡಿದ ಕೀರ್ತಿ ನಮ್ಮ ಈ ವರ್ಲ್ಡ್ ಬಂಡ್ ಫೆಡರೇಷನ್ಗೆ ಸಲ್ಲುತ್ತೆ ಅಂತ ಹೇಳುತ್ತಾ ಮುಂಬೈ ಬಂಡರ ಸಂಘದ ಅಧ್ಯಕ್ಷನಾಗಿ ಸಂಘ ಪ್ರತಿ ಸಂಘ ವಿದ್ಯೆಗೆ ಹೆಚ್ಚಾಗಿ ಒತ್ತು ಕೊಡಬೇಕೆಂದು ಹೇಳುತ್ತಾ ನನಗೆ ಕೊಟ್ಟ ಈ ಚಿಕ್ಕ ಅವಕಾಶಕ್ಕಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಶ್ರೀರಾಮ್. ಭಿನ್ನರಾದ ಪಾಲ್ಪಡೆ ಒಂದು ಬರೀ ಬರುವಡೆ ಪಾತ್ರದ ನನ್ನ ಮಾತರೆಗಳ ಶುಭ ಹಾರೈಕೆ ಮತ್ತು ನೆಂಚಿನ ಮುಂಬೈ ಬಂಡರ ಸಂಘದ ಗುರುಕಾರ ನೆಚ್ಚಿನ ಪ್ರವೀಣ್ ಭೋಜಶೆಟ್ಟಿ ಮನೆಗೆ ಕೃತಜ್ಞತೆ ಸಲ್ಲಿಕೆ ಬಂತೊಂದು ಕಾರ್ಯಕ್ರಮದ ನನ್ನದೊಂದು ಪುಣೆ ಬಂಡ ಸಂಘದ ಗುರುಕಾರ ನೆಚ್ಚಿನ ಸಂತೋಷ್ ಶೆಟ್ಟರ್ ಶುಭ ಹಾರೈಕೆ ತರತಕ್ಕ ಒಂದು ಬಕ್ಕ ಎದುರಿನ ಮಾತ್ರ ಆತ್ಮೀಯರೇ ಸುರುಟ ಅದೇನು ಬ್ರಿಜೇಶ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಅಂಜನೆ ಶ್ರೀನಿವಾಸ ಪೂಜಾರಿಗಳು ಅಭಿನಂದನೆ ಕೊರಂದಿಲ್ಲೆ ಐತೊಟ್ಟುಗೂ ಪ್ರಕಾಶ್ ಶೆಟ್ಟರನ್ನು ಅಭಿನಂದನೆ ಮಲ್ಪದೆ ಬಂಡ ಡಾಕ್ಟರೇಟ್ ಪದವಿಗೆ ಒಂದು ಮಲ್ಲ ಕೂಡ ಒಂದು ಎಡ್ಡೆ ಅರ್ಥ ಬರ್ತೀನಿ ನಾನು ಎನ್ನೊಂದಿಲ್ಲ. ಹರೀಶ್ ಶೆಟ್ಟರೇನು ಅರೆಗೆ ಏತು ನಮಸ್ಕಾರ ಏತು ಅರೆಗೆ ಆರನೇ ವಿಚಾರಗಳು ಅಭಿನಂದನೆ ಬಂಡಲ ಅವು ಕಮ್ಮಿ ಇಂದ ನಾನು ಎಂದುವೆ. ದಯದಿಂದ ಬಂಡ ಈ ರೀತಿಯ ಒಂದು ಕಾರ್ಯಕ್ರಮ ಮಲ್ಪಡು ಅಂಡ ಅವು ಅಂಚಿದ ವ್ಯಕ್ತಿಗೆ ದೈವ ಪ್ರೇರಣೆ ಒಪ್ಪಂದ ಇತ್ತಂದ ಈ ರೀತಿಯ ಕಾರ್ಯಕ್ರಮ ಮಲ್ಪರ ಅಸಾಧ್ಯಗೊಂಡು ಇಲ್ಲಿ ಮಲ್ಲ ಕೆಲಸದಾದ ಬಂಡ ಈ ಜೋಕುಲೆಗೆ ಅಕಲು ಅಕಲನ ಪ್ರತಿಭಾನ ನಮ್ಮ ತೂವಂದು ಅಕಲಿಗೆ ಧನ ಸಹಾಯ ಮಲ್ಪುರಂಜನ ಈ ಕೆಲಸ ನಿಜವಾಗಲ ನಮ್ಮನ್ನು ತರದಿರ್ತದ ಬಂಟರ್ ಸಂಘ ಅಂತ ಬಂದಿನ ಈ ಒಂದು ಸಂಸ್ಥೆ ತರದಿರ್ತದ ನಡಕು ನಂಜಿನ ಒಂದು ಅಭಿಮಾನ ಪೂರ್ವಕವಾದ ಕಾರ್ಯಕ್ರಮ ಅಂದಿ ಅದು ಎನ್ನುವೆ. ದಯಪಂಡ ಜೋಕುಲೆಗೆ ಎಂಗಲಲ್ಲಿ ಕೇರ್ನಗಲು ಏರ್ಲ ಉಲ್ಲೇರದ ಪಂಪಿನ ಒಂದು ಸಂಘ ಸಂಸ್ಥೆ ಅವು ನಮ್ಮ ವರ್ಲ್ಡ್ ಫೆಡರೇಷನ್ ಮುಖಾಂತರ ಹರೀಶನ್ನೇ ಮಲ್ತೊಂದಿಲ್ಲ.
ವಿಶೇಷತವಾದಿ ಅರಿಶನ್ ನನಗೆ ಪನ್ಪೆ ಯಾಕಡ ದಾದನ ಒಂಜಿ ವಿಷಯ ಪಂಡೆರ್ ಯಾರು ಪನ್ಪೆ ಇರ್ನ ಕೆಲಸ ಕಾರ್ಯಡು ಇರ್ನ ಸಹಯೋಗಿ ನಗಲ್ನ ದಾನ ಧರ್ಮ ಮಲ್ಪನ ಕೆಲಸ ಕಾರ್ಯಡು ಯಾರು ಆಯದಾದ ಪಂಡೆ ಅಥ ಇಮೆದಾದ ಪಂಡೆ ಎಂದು ಪನ್ಪಿನ ವಿಚಾರ ಇರ ಓಲ್ಲ ಪಾತ್ರನ ಅಗತ್ಯ ಇಜ್ಜಿ ಅವು ಈರ್ನ ಕಾರ್ಯಕ್ರಮಗಳು ದೇವಿರ ಹಾಕತಕ್ಕ ಅವಲವಲು ಇತ್ತದ ಉತ್ತರನು ಕೊರ್ಪೇರ ಎನ್ನೊಂದು ಇನ್ ಹೆಂಗೆ ಹೆಮ್ಮೆ ಹಾಕೊಡು ಜೀವನದ ಅಮೂಲ್ಯ ಕ್ಷಣದು ಇನ್ ಈ ವೇದಿಕೆಯಡು ಉಂತರೇನ ಅತಿ ಕಾರ್ಯಕ್ರಮಗಳು ಭಾಗವಹಿಸುವರೇನೆ ಎಂಗಲಿಗೆ ಮಾತ್ರ ಹೆಮ್ಮೆ ಹಾಕೊಡು ಯಾಕೆ ಮಂಡ ರವೀನನ್ನೇ ಸದಸ್ಯವನ್ನೇ ಕೆ ಎಂ ಶೆಟ್ಟರ್ ಪ್ರಕಾಶ್ ಶೆಟ್ಟರ್ ನನ್ನ ಮಸ್ತ್ ದಾನ ಧರ್ಮ ಜನಗಳನ್ನು ಮಾತ್ರ ಪದ್ದದು ಅಗಲ್ನ ಕೈದು ಆ ಕಾಸನ್ನು ಉಪ್ಪಿನಗಳೇ ಕೊರ್ಪಿನಂಚಿನ ಕೆಲಸ ಮಲ್ಪಡು ಅಂಡಲ್ಲ ಅವು ಭಾರಿ ಕಿಂಜ ಕೆಲಸ ಅತ್ತು ಎಲ್ಲರಲ್ಲಿ ಕೂಡ ಭಾರಿ ಮಲ್ಲ ಕೆಲಸ ಭಾರಿ ಬಂಗದ ಕೆಲಸ ಅರ್ನ ಮಾತ್ರ ಜೀವನದ ಕೆಲಸ ಕಾರ್ಯಗಳನ್ನು ಬಡ್ದು ಅರ್ನ ಫ್ಯಾಮಿಲಿನ ಬಡ್ದು ಜನಗಳನ್ನ ನೆರ್ಪಾಟ ಅವು ನೆರ್ಪಾಟ ಅಂದ ಆಶೀರ್ವಾದ ಅಂದ ಎನ್ನುವೆ ಅಂಚಿನ ಆಶೀರ್ವಾದ ಪುರ ಗೆತ್ತನೊಂದು ಇನಿ ಈತ ಮಲ್ಲ ಕಾರ್ಯಕ್ರಮವನ್ನು ನಮ್ಮನ್ನು ಮಾತ್ರ ಒಟ್ಟು ಮಲ್ಪಡು ಅಂದ ಅರೆಗೆ ನಿಜವಾದ್ಲ ಆ ದೇವರನ್ನ ಕಡಿಲ್ ತಪ್ಪೇನ ಮಲ್ಲ ಮುಂದುಂಡು ಇನಿ ರೆಡ್ಡು ಜನ ಬತ್ತು ಪೋಯರು ಯಾನು ಬಂದ್ಬಿಟ್ಟಿರುತ್ತೆ ಆಗಲ್ಲ ಎದ್ದು ಇದ್ರ ಮಸ್ತ್ ಲಾಯಕ ಪಾತ್ರರು ಅಂಡ ಐಶನನ್ನ ಜನಕುಲ್ಲ ಎಂಎಲ್ಎನ ಅದನ್ನ ಎಂಎಲ್ಸಿ ಆಗೋಡು ಒಂದು ಪಂಪಿನ ಆಶೀರ್ವಾದ ಯಾರಿಗೆ ತಿಕ್ಕೋಡು ಒಂದು ಪಣೊಂದು ಯಾನ ದೇವರ ಪ್ರಾರ್ಥನೆ ಮೂಲಂದು ಈ ಕಾರ್ಯಕ್ರಮ ನನ್ನ ಆತ ಎಡ್ಡಾಡು ಪಂಡಂದು ಯಾನ ಪೂರ್ಣ ಪಣ ಸಂಘದ ಪರವಾದ ಈ ಕಾರ್ಯಕ್ರಮ ಹೋಗು ಅಭಿನಂದನೆ ಮಲ್ತಂದು ಪೊರ್ಲ ಲಯಸದ ಪೊರ್ಲ ಚಾವಡಿಡು ಬಿನ್ನೆರಾದ ಪಾಲ್ಪಡಿ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಂತ್ರಂಚಿನ ಪುಣೆ ಪಣ ಸಂಘದ ಅಧ್ಯಕ್ಷರಾಯನ ಸಂತೋಷ್ ಕುಮಾರ್ ಶೆಟ್ಟಿಗೆ ಸೌಮ್ಯ ಸಂದಾಯಿತ ಮತ್ತೊಂದು ಕಾರ್ಯಕ್ರಮ ಮುಂದುವರಿಸಲ್ಲ ಇನಿ ಈ ಒಂದು ಸಮಾಜ ಕಲ್ಯಾಣ ಕಾರ್ಯಕ್ರಮ ಆರೋಗ್ಯಕ್ಕೂ ಸಂಬಂಧಪಟ್ಟದೆ ಕೆಲವು ಜನ ಸಮಾಜ ಬಾಂಧವರಿಗೆ ನಮ್ಮ ಆರ್ಥಿಕವಾದ ಸಹಾಯ ಮತ್ತೊಂದಲ್ಲ ಏಳು ಜನ ಫಲಾನುಭವಿ ನಕ್ಲಿನ ಈತ ಈ ಚಾವಣಿಗೆ ಲೆತ್ತದೆ ಅಗ್ಲಿಗೆ ಪಣವದ ಸಹಾಯ ಮಂಪಿನ ಈ ಪೊರ್ತುಡು ಸುರುಟಾದ ಕುಡ್ಲ ತಾಲೂಕದ ತಿರುವೈಲ್ ವಾಮಂಜೂರು ಆಶ್ರಯ ನಗರದ ಪ್ರೇಮ ಮೇಲೆ ದಯಮಂತದ ಚಾವಣಿಗೆ ದೊಡ್ಡ ಪಂದು ವಿನಯಕ್ಕೆ ಮತ್ತೊಂದಲ್ಲ ಅನಾರೋಗ್ಯರು ಈ ಪುನಂಚಿನ ರಮ್ಯಾ ಶೆಟ್ಟಿ ಮೇರಿನ ಸಲುವಾದ ಪ್ರೇಮ ಮೇರೆಗೆ ಆರ್ಥಿಕ ಸಹಾಯ ಮನ್ಪುನಂಚಿನ ಈ ಪೊರ್ತು ಬೆಳ್ತಂಗಡಿ ತಾಲೂಕದ ಪೆರ್ಮನ್ನೂರು ನಡ ಗ್ರಾಮದ ಕುತ್ರೊಟ್ಟು ಮಂಚ ಪಳಿಕೆ ನಿವಾಸಿ ಪುರುಷೋತ್ತಮ ಶೆಟ್ಟರ ಮೇರೆಗೆ ಆರ್ಥಿಕ ಸಹಾಯ ಆರೋಗ್ಯಕ್ಕೂ ಸಂಬಂಧಪಟ್ಟಿದೆ ಬಂಟ್ವಾಳ ತಾಲೂಕು ಚೇಲೂರು ಗ್ರಾಮದ ಕಿನ್ನಿಮಜಲ್ ನಿವಾಸಿ ನಾರಾಯಣ ಮುದ್ಯ ಪುದರ್ಲೆತ್ಲಕನೆ ಚಾವಡಿಗೆ ಬರಡು ಅಕ್ಲೆಗೆ ಸಂಬಂಧಪಟ್ಟಕ್ಲೆ ಅಕ್ಲಿನ ಚಾವಡಿಗೆ ತಂಬೋಡು ಬಂದ ಬಿನ್ನಕ್ಕೆ ಬಂದಲ್ಲ ಕುಂದಾಪುರ ತಾಲೂಕದ ಎಡಮೊಗೆ ಕೊಳಾಯಿ ರತ್ನ ಕ್ಯಾರ ಶಿವರಾಮ್ ಶೆಟ್ಟಿ ರತ್ನ ಮೂಡುಬಿದಿರೆ ತಾಲೂಕದ ಕಲ್ಲಬೆಟ್ಟು ಗ್ರಾಮದ ಮರ್ದಾಪಿ ನಿಡ್ಯೋಡಿ ಮೂಲತ ನಿವಾಸಿ ಯಶೋಧ ಎಸ್ ಶೆಟ್ಟಿ ಭಟ್ಟು ಶೆಟ್ಟಿ ಎನ್ ಕಾಸರಗೋಡು ಕುಂಬ್ಳೆ ಬೊಮ್ರಾಣ ನಿವಾಸಿ ಭಟ್ಟು ಶೆಟ್ಟಿ ಎನ್ ಯಶೋಧ ಬಂಟ್ವಾಳ ತಾಲೂಕು ಕೊಲ್ನಾಡು ಗ್ರಾಮದ ಬಾರೆಬೆಟ್ಟು ನಿವಾಸಿ ಯಶೋಧ ಪುದರ್ ಲೇತನಗಳು ಮಾತ್ರ ಚಾವಡಿಗೆ ಬತ್ತದೆ ಆರೋಗ್ಯಕ್ಕೂ ಸಂಬಂಧಪಟ್ಟದೆ ಆರ್ಥಿಕ ನೆರವು ಸ್ವೀಕಾರ ಮಾಡ್ಕೊಡು ಮನ್ಪ್ರಂಚಿನ ಭಿನ್ನೈಕಿನ ನಿಗಳ ಮಂತೊಂದಲ್ಲ ಕಾರ್ಯಕ್ರಮದ ನನ್ನದೊಂಬಗು ಇನಿತ ಮಲ್ಲ ಕಾರ್ಯಕ್ರಮ ಸಮಾಜ ಬಾಂಧವರಿಗೆ ವಿದ್ಯಾರ್ಥಿ ವೇತನ ಸಮಾಜದ ಜೋಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮನ್ಪ್ರಂಚಿನ ಈ ಕಾರ್ಯಕ್ರಮ ಇದೆ ಸಾಂಕೇತಿಕವಾದ 16 ಜನ ಜೋಗಳಿಗೆ ವಿದ್ಯಾರ್ಥಿ ವೇತನದ ಚೆಕ್ ಈ ವೇದಿಕೆಡು ಕೊರೊಂದಲ್ಲ ಉದರಲೆತ್ತಲೆಗೂನೇ ಜೋಕಲ ಆಯ್ನ ಅಂತ ಬೇಗ ಚಾವಡಿ ಹೊರಡು ಬಂದು ಭಿನ್ನಕ್ಕೆ ಮಂತಲ್ಲ ಬೆಳ್ತಂಗಡಿ ತಾಲೂಕದ ಮುಗುಳಿ ನಿವಾಸಿ ರಾಜೇಶ್ ಶೆಟ್ಟಿ ಮಾಧವಿ ಆರ್ ಶೆಟ್ಟಿ ದಂಪತಿಲಿನ ಮಗೆ ಪ್ರಣಾಮ್ ಆರ್ ಶೆಟ್ಟಿ ಜೋಕಲ ಆಯ್ನ ಅಂತ ಬೇಗ ವೇದಿಕೆಗೆ ಬತ್ತದೆ ವಿದ್ಯಾರ್ಥಿ ವೇತನದ ಚೆಕ್ ಸ್ವೀಕಾರ ಮಾಡ್ಕೊಡು
ಕುಡ್ಲ ತಾಲೂಕದ ಕುಂಜತ್ತಬೈ ನಿವಾಸಿ ಹೇಮಂತ್ ಶೆಟ್ಟರ ಮಗಿ ಪ್ರಥಮ್ ಶೆಟ್ಟಿ, ಉಡುಪಿ ತಾಲೂಕದ ಮುನ್ಕೂರು ಶರತ್ ಶೆಟ್ಟರ ಮಗಿ ಮನೀಶ್ ಶೆಟ್ಟಿ, ಮಂಗಳೂರು ತಾಲೂಕು ಮಂಗಳದೇವಿ ನಿವಾಸಿ ಪುರುಷೋತ್ತಮ್ ಶೆಟ್ಟರ ಮಗಿ ಪೂರ್ವಿ ಶೆಟ್ಟಿ, ಬಂಟ್ವಾಳ ತಾಲೂಕದ ಕೊಲ್ನಾಡು ಗ್ರಾಮದ ರಮೇಶ್ ಶೆಟ್ಟರ ಮಗಿ ಮಗಳು ಪ್ರಜ್ಞಾ ಶೆಟ್ಟಿ, ಮಂಗಳೂರು ದೇರಳಕಟ್ಟೆದ ಶರತ್ ಕುಮಾರ್ ಭಂಡಾರ್ಲಿನ ಮಗಳು ಸ್ಫೂರ್ತಿ, ಕುಂದಾಪುರ ತಾಲೂಕದ ಉಳ್ತೂರು ನಿವಾಸಿ ಚಂದ್ರಶೇಖರ್ ಶೆಟ್ಟಿ ಜಯಲಕ್ಷ್ಮಿ ಮುಗಿಲಿನ ಮಗಳು ಛಾಯಾ, ಮಂಗಳೂರು ತಾಲೂಕದ ಪಾಂಡೇಶ್ವರ ಸಂತೋಷ್ ಕುಮಾರ್ ಶೆಟ್ಟಿ ಮೇರಿನ ಮಗೆ ತಪಸ್ಯಾ ಎಸ್ ಶೆಟ್ಟಿ, ಕಾರ್ಕಳ ತಾಲೂಕದ ಅಡುಮನೆ ಒಡೆತೂರು ಅಶೋಕ್ ಶೆಟ್ಟರ ಮಗಳು ಸಾಕ್ಷಿ ಎ ಶೆಟ್ಟಿ, ಪನೀರ್ ನಿವಾಸಿ ಶರತ್ ಕುಮಾರ್ ಭಂಡಾರಿನ ಮಗೆ ಸಮೃದ್ಧ ಎಸ್ ಭಂಡಾರಿ, ಸಮೃದ್ಧ ಎಸ್ ಭಂಡಾರಿ ಉಡುಪಿ ಜಿಲ್ಲೆದ ಕಂಬಳಕಟ್ಟ ಸಂತೋಷ್ ರೈಕುಲ್ನ ಮಗಳು ದೇವಿಕಾ ಎಸ್ ರೈ, ಕಾಸರಗೋಡು ತಾಲೂಕದ ಕುಂಬ್ಳೆ ಇಚ್ಲಂಪಾಡಿ ಕಿದೂರು ರವೀಂದ್ರ ಶೆಟ್ಟರ್ನ ಮಗಳು ಕನ್ವಿಕಾ ಆರ್, ಪದರಾಡ ದಿನ ಜೋಕ್ಲಿಗೆ ನಮ್ಮ ಸಾಂಕೇತಿಕವಾದ ವಿದ್ಯಾರ್ಥಿ ವೇತನ ವಿತರಣೆ ಬಂತ, ನನ್ನ ಬಾಕಿದ ಜೋಕ್ಲಿ ಮಾತ ಇತೆ ವಿದ್ಯಾರ್ಥಿ ವೇತನ ವಿತರಣೆ ಆವೊಂದುಂಡು ನನ್ನಲ ಅಯರೆ ಉಂಡು. ಆರೋಗ್ಯಕ್ಕೂ ಸಂಬಂಧಪಟ್ಟದು ಕೊರನಂಚಿನ ಒಂಜಿ ಚೆಕ್ ಮೂಲ ಅವನಿ ಚೇಂಜ್ ಆತಡು ಯಶೋಧ ಎಸ್ ಶೆಟ್ಟಿ ಜಯದುರ್ಗ ನಡ್ಡಿಯೋಡಿ ಮೂಡಿದ್ರೆ ಮೇಲೆ ಚೆಕ್ ಮೂಲ ಒರಿತದೆ ಅದನ್ನ ಕೈಟ ಬೇತೆ ಚೆಕ್ ಬಂದ ಕೊರಲುಡೆ ಸುಧಾರಿಕೆ ಮಲ್ತಿನ ನಮ್ಮ ಜಿಲ್ಲೆದ ನಿರೂಪಕರು ದಯಮಲ್ತದ ವೇದಿಕೆ ಬರಡು ಪುರುಷೋತ್ತಮ ಭಂಡಾರ್ಲು ಅಂಚನೆ ಡಾಕ್ಟರ್ ಪ್ರಿಯಾ ಹರೀಶ್ ಶೆಟ್ಟಿ, ನಿತೀಶ್ ಶೆಟ್ಟಿ ಎಕ್ಕಾರು, ಮಂಜುಳಾ ಶೆಟ್ಟಿ, ಬಾಲಕೃಷ್ಣ ಆಳ್ವ ಕೊಡಾಜೆ, ಆರ್ ಜೆ ನಯನ ಶೆಟ್ಟಿ, ರಾಜೇಶ್ವರಿ ಶೆಟ್ಟಿ, ಭಾಗ್ಯರಾಜ್ ಶೆಟ್ಟಿ, ಎಣ್ಮ ಜನ ಇವಂಜಿ ಕಾರ್ಯಕ್ರಮ ನಿರೂಪಣೆ ಮಂದಿರ ನಿರ್ವಹಣೆ ಮಂದಿರ ಮುಗ್ಲಿಗೆ ಕೃತಜ್ಞತೆಗಳು. ಕಾರ್ಯಕ್ರಮದ ಪಿರೌಡು ಕರಿನ ಒಂಜಿ ತಿಂಗಳು ನಮ್ಮ ವಿಶೇಷವಾದ ನಮ್ಮ ಆಫೀಸ್ದ ಸ್ಟಾಫ್ ಸಿಬ್ಬಂದಿ ವರ್ಗ ಭಾರಿ ಕೆಲಸ ಮಾಡಿದ್ದಾರೆ. ರೇಷ್ಮಾ ಸಿಂಧ್ಯಾ ಮುಗಲು ವೇದಿಕೆ ಬರಡು, ಅಂಚನೆ ಬ್ಯಾಕ್ ಸ್ಟೇಜ್ ಸುಲತಾ ಶೆಟ್ಟಿ, ರವಿ ಶೆಟ್ಟಿ ದತ್ತಬೆಟ್ಟು, ಅಂಬರೀಷ್ ಅರವಿಂದ್ ಪ್ರಕಾಶ್ ಆಡು ಮುಗಲ್ಪುರ ವೇದಿಕೆ ಬರಡು, ಚಂದ್ರಸನ್ ಶೆಟ್ಟಿ ರವಿ ಶೆಟ್ಟಿ ದತ್ತಬೆಟ್ಟು ಅಂಬರೀಷ್ ಅರವಿಂದ್ ಪ್ರಕಾಶ್ ಆಳ್ವ ಮುಗಲ್ಮಟ್ಟಿಗೂ ಖುಷಿ ಶೆಟ್ಟಿ ಅಪೂರ್ವ ಶೆಟ್ಟಿ ಹಿತ ಆಳ್ವ ವಂದ್ಯ ರೈ ಸಾಕ್ಷಿ ಶೆಟ್ಟಿ ಶ್ರೇಯ ರೈ ಬಕ್ಕ ಸಾತ್ವಿ ರೈ ಮುಗಲ ವೇದಿಕೆ ಬರಡು. ಬ್ಯಾಕ್ ಸ್ಟೇಜ್ಡ್ ಈ ಸಭಾ ಕಾರ್ಯಕ್ರಮಕ್ಕೆ ವಿಶೇಷವಾದ ಸಹಕಾರ ಮಾಡ್ತೀನಿ ಮಾತೆಲ್ವರ ವೇದಿಕೆ ಬರೋದು. ಅಂಚನೆ ಮುಂಬೈದ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಕರ್ನಾಟಕ ಮಲದ ಪ್ರತಿನಿಧಿ ದಿನೇಶ್ ಕುಲಾಲ್ ಬೈದರೆ ದಿನೇಶ್ ಕುಲಾಲ್ ಅವರ ವೇದಿಕೆಗೆ ಬರಡು. ದಿನೇಶ್ ಕುಲಾಲ್ ಈ
ಈ ಸಭಾ ಕಾರ್ಯಕ್ರಮದ ಯಶಸ್ಸಿನ ಬಿರೋಡು ಬ್ಯಾಕ್ ಸ್ಟೇಜ್ ಇದೆ. ಬಾರಿ ಪೂರ್ವದ ಕೆಲಸ ದಿನಗಳು ಸಿಂಧ್ಯ ಬೊಕ್ಕ ರೇಷ್ಮ ದೇಮತ್ ಬೇಗಬಲೆ ಸಿಂಧ್ಯ ಬೊಕ್ಕ ರೇಷ್ಮ ಕಾರ್ಯಕ್ರಮದ ಡಾಕ್ಟರ್ ಮಮತಾ ಶೆಟ್ಟಿ ನಮ್ಮ ಕುಡ್ಲದ ಕೇರಳ ಪ್ರತಿನಿಧಿತ್ವದ ವೇದಿಕೆ ಬರಡು ಅಭಿಮತದ ಡಾಕ್ಟರ್ ಮಮತಾ ಶೆಟ್ಟಿ ಜಗನ್ನಾಥ್ ಶೆಟ್ಟಿ ಬಾಳ ದಿನೇಶ್ ಕುಲ ನಮ್ಮ ಕುಡ್ಲದ ಪ್ರತಿನಿಧಿಗಳಿರಲಿತ್ತದ ಮಂತದ ವೇದಿಕೆ ಬರಡು ಸುರತ್ಕಲ್ ಬಣ ಸಂಘದ ಮಹಿಳಾ ವಿಭಾಗದಕ್ಕೂ ಎದುರು ರಿಜಿಸ್ಟ್ರೇಷನ್ ಕೌಂಟರ್ ಹಿಡ್ಕೊಳ್ಳೋದು ಕಾಂಡಿಂಚ ಈ ಕಾರ್ಯಕ್ರಮಕ್ಕೆ ಮಲ್ಲ ರೀತಿಯ ಸಹಕಾರ ಕೊಡ್ತೇನೆ. ಸಿಂಧ್ಯ ಬೊಕ್ಕ ರೇಷ್ಮಾ ವೇದಿಕೆ ಬರಡು ಸುರತ್ಕಲ್ ಬಣ ಸಂಘದ ಮಹಿಳಾ ವಿಭಾಗದ ಸದಸ್ಯರನ್ನು ಸದಸ್ಯೆಯರೇ ಕೌಂಟರ್ ಮಲ್ಲ ರೀತಿಯ ಸೇವೆದ ಮೂಲಕ ನಮ್ಮ ಜಾಗತಿಕ ಬಣ್ಣ ಸಂಘಗಳ ಒಕ್ಕೂಟಕ್ಕೆ ವಿಶೇಷವಾಗಿ ನಾ ಸಹಕಾರ ಕೊಡ್ತೇನೆ. ಅಗ್ಲು ಮಾತೆರಲವರ ವೇದಿಕೆಗೆ ಬರು ಅಗ್ಲು ಮಲ್ಲ ರೀತಿಯ ಸೇವೆ ನಿಮಗೆ ಕೊರೊಂದಲ್ಲಿ ಸುರತ್ಕಲ್ ಬಂಟರ್ ಸಂಘದ ಮಹಿಳಾ ವಿಭಾಗದ ಸದಸ್ಯರನ್ನಾಗ್ಲು ಇದೇ ಕೌಂಟರ್ ಕಾಂಡಿಡ್ದಿಂಚ ರಿಜಿಸ್ಟ್ರೇಷನ್ ಬುಕ್ಕ ಪತ್ತಿನಕ್ಕಳಿಗೆ ಮಾತಾಡಿದ್ದ ಒಂದು ವಿಚಾರಣೆ ತಂಡ ಇದ್ದ ಬಗ್ಗೆ ನಿರ್ದೇಶನ ಕೊಟ್ಟಾಗಲು ದಯಮಂತಗಳು ಅವರ ವೇದಿಕೆ ಬರ್ತದೆ ಗೌರವ ಸ್ವೀಕಾರ. ನಿಸರ್ಗಧಾಮದ ಕಮಿಷನರ್ ಪ್ರವೀಣ್ ನಾಯ್ಕ ಅಂಚನೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಮಾಜಿ ಅಧ್ಯಕ್ಷ ಶ್ರೀ ಎ ಸಿ ಭಂಡಾರ್ಲ ಅವರ ಹಿರಿಯರೇ ಎ ಸಿ ಭಂಡಾರ್ಲವರ ನಿಶಾಂತ್ ಕಿಲಂಜೂರ್ ಪತ್ರಕರ್ತೆ ಸುರತ್ಕಲ್ ಬಂಟರ ಸಂಘದ ಮಹಿಳಾ ವೇದಿಕೆದ ಸದಸ್ಯರ ಈ ಕಾರ್ಯಕ್ರಮಕ್ಕೆ ಮಲ್ಲ ರೀತಿಯ ಸಹಕಾರ ಕೊರನಾಗ್ಲು ಮಾತ್ರ ಡೀಟೇಲ್ಸ್ ಕೊಡ್ತಾರೆ ಬ್ಯಾಂಕ್ ಅಕೌಂಟ್ ಅಕೌಂಟ್ ಡೀಟೇಲ್ ಕೊಡ್ತಾರೆ ಮಾತೆರಿಗಳ ದುಡ್ಡು ಎಲ್ಲ ಟ್ರಾನ್ಸ್ಫರ್ ಆಗೋಣ ಮಾತೆರಿನ ಅಕೌಂಟ್ಗಳ ಎಲ್ಲ ದುಡ್ಡು ಬರ್ಕೊಂಡು ಏರಿಗೆ ದುಡ್ಡು ತಿಕ್ಕದಿದೆಯಾ ಅಕಲು ಒಂದು ರಡ್ಡು ದಿನ ಹಿಡಿದು ಬಕ್ಕ ಈ ನಂಬರ್ಗೆ ಫೋನ್ ಮಾಡ್ಬಳೆ 944-82-944-82-96-58 ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಗೌರವ ಪ್ರಧಾನ ಕಾರ್ಯದರ್ಶಿ ಜಯಕರ್ ಶೆಟ್ಟಿ ಇಂದ್ರಾಳಿ ಬೇರೆ ಸಂಪರ್ಕ ಮಾಡ್ಕೊಳ್ಳಿ 944-82 ಬರೀಲೆ 944-82-96-58 ನಾಳೆ ದಿನ ನಿಮ್ಮ ಖಾತೆಗೆ ಹಣವನ್ನು ಎಟ್ ಎ ಟೈಮ್ ನಾವು ವರ್ಗಾವಣೆ ಮಾಡ್ತೇವೆ. ನೀವು ಇವತ್ತಿನಿಂದ 3 ದಿನಗಳ ಒಳಗೆ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಆಗದಿದ್ದಲ್ಲಿ ಈಗಾಗಲೇ ಮೋಹನ್ ರೈ ಅವರು ಹೇಳಿದ ಟೆಲಿಫೋನ್ ಮೊಬೈಲ್ ನಂಬರ್ 944-82-96-58 ಜಯಕರ್ ಶೆಟ್ಟಿ ಇಂದ್ರಾಳಿ ಪ್ರಧಾನ ಕಾರ್ಯದರ್ಶಿ ಜಾಗತಿಕ ಬಂಟರ ಸಂಘದ ಒಕ್ಕೂಟ ಅಥವಾ ಕಚೇರಿಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಹೇಳ್ಬೋದು. ಎಲ್ಲರೂ ಬ್ಯಾಂಕಿನ ಡೀಟೇಲ್ಸ್ ಕೊಟ್ಟವರ ಖಾತೆಗೆ ಹಣ ವರ್ಗಾವಣೆ ಆಗ್ತದೆ. ನಿಮ್ಮದೇ ಕಾಲ ಮಂಗಳೂರು ಅಧ್ಯಕ್ಷರಾದಂಥ ಐಕಾಳ ಹರೀಶ್ ಶೆಟ್ಟರೆ, ವೇದಿಕೆ ಮೇಲೂರ ಗಣ್ಯರೇ, ಅತಿಥಿ ಅಭ್ಯಾಗತರೇ, ದಾನಿಗಳೇ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿರುವಂಥ ಕೆ ಎಂ ಶೆಟ್ಟರೆ,
ಅದು ಅಲ್ಲದೆ ಮುಂಬೈಯಿಂದ ಮುಂಬೈ ಉಡುಪಿ ಗ್ರೂಪ್ ಆಫ್ ಹೋಟೆಲ್ಸ ತ್ರಿವೇಣಿ ಶೆಟ್ಟಿಯವರು ಈ ಸ್ಕಾಲರ್ಶಿಪ್ಗೆ 5 ಲಕ್ಷ ಕೊಟ್ಟಿರ್ತಾರೆ. ತಾವೆಲ್ಲರೂ ಪ್ರತಿ ವರ್ಷ ಈ ಒಂದು ಉತ್ತಮವಾದ ಕಾರ್ಯಕ್ರಮ ತಮ್ಮ ತನುಮನ ಧನದಿಂದ ಸಹಕಾರ ಮಾಡಬೇಕಂತ ಹೇಳುತ್ತಾ ತಮಗೆಲ್ಲರಿಗೂ ಒಂದೇ ಶಬ್ದದಲ್ಲಿ ಧನ್ಯವಾದ ಹೇಳುತ್ತಾ ಜೈ ಹಿಂದ್.